ಆಯುಧ ಪೂಜೆ ಸಿಂಗಾರದ ಸಿರಿ ಹಬ್ಬ ಊರೂರ ತುಂಬ ವಿಜಯದಶಮಿ ಹಬ್ಬ ಆಯುಧ ಪೂಜೆ ಸಿಂಗಾರದ ಸಿರಿ ಹಬ್ಬ ಬಂತು ಬಂತು ಹಬ್ಬ ನಮ್ಮ ನಾಡ ಹಬ್ಬ ಹಬ್ಬ ಮಾರನೋಮಿ ಹಬ್ಬ ಚಾಮುಂಡಿ ತಾಯ ಹಬ್ಬ ಮಾಡಿ ನಿತ್ಯ ಬಳಸೋ ವಸ್ತು ಒಡವೆ ತೊಳೆದು ಬೆಳಗಿ ಮಾವು ಮಲ್ಲಿಗೆ ತೋರಣ ಕಟ್ಟಿ ಗಂಧ ಬೀಳ್ಯ ಎಲ್ಲ ತಂದು ದೇವಿ ಮುಂದೆ ಬಾನುವ ಬಾಳ ನಡೆಸೋ ಭಾಗ್ಯದಾತೆ ನಂಬಿಕೊಂಡು ಪಾದ ಮುಟ್ಟಿ ಪುಣ್ಯ ಬೇಡುವ ಊರೂರ ತುಂಬ ವಿಜಯದಶಮಿ ಹಬ್ಬ ಆಯುಧ ಪೂಜೆ ಸಿಂಗಾರದ ಸಿರಿ ಹಬ್ಬ ಊರೂರ ತುಂಬ ವಿಜಯದಶಮಿ ಹಬ್ಬ ಆಯುಧ ಪೂಜೆ ಸಿಂಗಾರದ ಸಿರಿ ಹಬ್ಬ ಸಾಲು ದೀಪ ಹಚ್ಚಿ ಭಕ್ತಿಯಿಂದ ಆದಿಶಕ್ತಿ ಪೂರ ನೆಚ್ಚಿ ಭೇದ ಭಾವ ಎಲ್ಲ ಮರೆತು ಸ್ನೇಹದಿಂದ ನಾವೊಂದಾಗಿ ಹಾಡಿ ಪಾಡಿ ನಲಿಯುವ ಜಗವ ಬೆಳಗೋ ದಿವ್ಯ ಮಾತೆ ತೇರ ಎಳೆದು ಕುಣಿದು ಮೆರೆದು ದಾರಿ ಸಾಗುವ ಊರೂರ ತುಂಬ ವಿಜಯದಶಮಿ ಹಬ್ಬ ಆಯುಧ ಪೂಜೆ ಸಿಂಗಾರದ ಸಿರಿ ಹಬ್ಬ ಊರೂರ ತುಂಬ ವಿಜಯದಶಮಿ ಹಬ್ಬ ಆಯುಧ ಪೂಜೆ ಸಿಂಗಾರದ ಸಿರಿ ಹಬ್ಬ ಬಂತು ಬಂತು ಹಬ್ಬ ನಮ್ಮ ನಾಡ ಹಬ್ಬ ಹಬ್ಬ ಮಾರನೋಮಿ ಹಬ್ಬ ಚಾಮುಂಡಿ ತಾಯ ಹಬ್ಬ ಪೂಜೆ ಮಾಡೋಣ ಎಲ್ಲ ಪೂಜೆ ಮಾಡೋಣ ಊರೂರ ತುಂಬ ವಿಜಯದಶಮಿ ಹಬ್ಬ ಆಯುಧ ಪೂಜೆ ಸಿಂಗಾರದ ಸಿರಿ ಹಬ್ಬ ಊರೂರ ತುಂಬ ವಿಜಯದಶಮಿ ಹಬ್ಬ ಆಯುಧ ಪೂಜೆ ಸಿಂಗಾರದ ಸಿರಿ ಹಬ್ಬ ಒಂದ್ ಪ್ಲೇಟ್ ಸುಕ್ಕರ್ ಒಂದ್ ಪ್ಲೇಟ್ ಸುಕ್ಕರ್ ರೊಟ್ಟಿ ಪಾ ನಿಮ್ಗೆ ಆಗಿದ್ಯಾ ನಿಮ್ಗೆ ಸರ್ ಎಷ್ಟಾಯ್ತಮ್ಮ ನಿಮ್ದ 30 ರೂಪಾಯಿ ಸರ್ ಆಯ್ತಾ ನೋಡಕ್ಕೆ ಬೆಗ್ಗರ್ ತರ ಇದ್ರು ಬಿಲ್ ಮಾತ್ರ ಬಿಗ್ಗರ್ 22 ರೂಪಾಯಿ 50 ಪೈಸೆ ಆಗಿದೆ ದುಡ್ಡು ತತ 22 ರೂಪಾಯಿ 50 ಪೈಸೆನ ಹೆಂಗ್ ತಿಂದೆ ಗೊತ್ತಾಗ್ಲಿಲ್ವಲ್ಲ ರುಕ್ಕು ನಿನ್ ಮುಖ ಬಹಳ ಚೆಂದಾಗಿದೆ ಮುಖ ಚೆನ್ನಾಗಿದೆ ಅಂತ ಸಂಜೆ ಗಂಟ ನೋಡ್ಕೊಂಡು ಕೂತಿದ್ರೆ 100 ರೂಪಾಯಿ ಬಿಲ್ ಕೊಡ್ಬೇಕಾಗತ್ತೆ ಮೊದ್ಲು ದುಡ್ಡು ಮಡ್ಗೋ ನಾನ್ ತವ ಕಾಸಿದ್ರೆ ನೀನ್ ಡಬ್ಬ ಹೋಟ್ಲಿ ನಾನೇ ಅಲ್ಲ ದೊಡ್ಡ ಹೋಟ್ಲಿ ಹೋಗ್ತಿದ್ದೆ ಮುಂದಿನ ತಿಂಗಳ ಸಾಲ ಮೇಲೆ ಆಗೈತೆ ಬಂದೆ ಸರ್ ಚಪ್ಪರ್ ನನ್ ಮಗನೆ ನಮ್ಮ ಅಕ್ಕ ನೋಟ್ಲೆ ಅನಾಥಾಶ್ರಮ ಅಂತ ತಿಳ್ಕೊಂಡ ತಿನ್ಬಿಟ್ಟು ಹಂಗೆ ಪೋಟ್ ಹಾಕ್ಬಿಡೋಕೆ ಮಡ್ಗೋ ಬಿಲ್ಲು ಎಚ್ಚೋಟು ಬಿಚ್ಚ ಶರ್ಟ್ ನ ಹೌದು ಬಿಚ್ಚ ನಾನೇ ಬಿಚ್ಚ ತಗೊಳ್ಳಿ ಈ ಶರ್ಟ್ ಅರ್ಧ ಬಿಲ್ಲು ಆಗಕ್ಕಿಲ್ಲ ಲುಂಗಿನ ಬಿಚ್ಚಿಬಿಡು ಹೌದು ಅವನ್ ಲುಂಗಿ ಹಿಡಿದು ಎಳಿತಾ ಇದ್ದಾರಲ್ಲ ನಿಮ್ಗೆ ಏನ್ ಸಿಗ್ತದೆ
ಯೋ ಅಯ್ಯೋ ಲುಂಗಿನಾದ್ರೂ ಬಿಚ್ಚಿಸ್ತೀವಿ, ಕ್ಯಾಬ್ರೇನಾದ್ರೂ ಆಡಿಸ್ತೀವಿ, ಅದನ್ನ ಕೇಳಕ್ ನೀನ್ ಯಾರಯ್ಯ? ನಾನು ಯಾರು? ಕಾರ್ಮಿಕ ಮೆಕಾನಿಕ್ ಕೃಷ್ಣ. ಕೃಷ್ಣ ಅಂತೆ ಕೃಷ್ಣ, ಅದಕ್ಕೆ ಲುಂಗಿ ಬಿಚ್ಚ ಟೈಮ್ ಸರಿಯಾಗಿ ಪ್ರತ್ಯಕ್ಷ ಆಗಿದ್ಯಾ ದ್ರೌಪದಿ ಮುಂದೆ ಬಂದ ಹಾಗೆ? ಅದ್ ಸರಿ, 22 ರೂಪಾಯಿ 50 ಪೈಸೆ ಮಾಡಿದ್ದಾನಲ್ಲ ಹೊಂದಿ ತಿಂದ್ಬಿಟ್ಟು, ಅದನ್ನ ಯಾರು ಕೊಡೋರು? ಅದ ಮ್ಯಾಟ್ರು, ಸೈಡ್ ಪ್ಲೀಸ್. ಬಾಯಿಲಿ ನಾಚಿಕೆ ಆಗಲ್ವಾ ನಿನಗೆ? ಒಂದ್ ಮಣ ಮೀಸೆ ಬಿಟ್ಟಿದ್ಯಾ, ಗಂಡಸರು ದುಡ್ಡು ತಿನ್ಬೇಕು, ಆಯ್ಕೊಂಡ್ ತಿನ್ಬಾರ್ದು. ಹೆಂಗಿದ್ರು ಶರ್ಟ್ ಬಿಚ್ಚಿಕೊಟ್ಟಿದ್ಯಾ, ಲುಂಗಿ ಬಿಚ್ಚಿಕೊಡು. ಯಾಕೆ ತೋ ಅಲ್ಕಾ ನನ್ ಮಗನೆ, ಒಂದ್ ಕೆಲಸ ಮಾಡು, ನನ್ ಜೊತೆ ಗ್ಯಾರೇಜ್ ಬಂದ್ಬಿಡು, ಅಡ್ವಾನ್ಸ್ ಕೊಡ್ಸ್ಬಿಟ್ಟು ಕೆಲಸ ಕೊಡ್ಸ್ಬಿಡ್ತೀನಿ, ಆ ದುಡ್ಡಲ್ಲಿ ನೀನು 10 ಕಚಾ ತಗೊಂಡ್ಬಿಡು. ಹೋಗಕ್ ಹುಡುಗಿ, ಅವನ್ ಬಿಲ್ ಸೇರಿಸಿ ನನ್ ಜೊತೆಗೆ ಹಾಕ್ಬಿಡು. ಹಲೋ ಅಯ್ಯ, 10 ಚಪಾತಿ ಕಳ್ಸು ಅಮ್ಮ. ವಿರಹ ನೋಡು ನೋಡು ತರಹ. ನಮಸ್ಕಾರ. ಯಾರು? ಸ್ವಲ್ಪ ಜರ್ಕೊಂತಿರಲ್ಲ ಸೂರಜ್ ಕೊಳ್ಳು. ಏನಾಯ್ತು ಸಾರಾ ಅಂಗಡಿ ಗ್ಲಾಸ್ ಇದ್ದಂಗಿದೆ? ಅಯ್ಯ ಏನೋ ಹೊಟ್ಟೆ ಹಸಿತಾ ಇದ್ಯಾ? ತಿನ್ಬೇಕಾ? ಟೂ ಲೋಫರ್ ನನ್ ಮಗನೇ, 22 ರೂಪಾಯಿ ಇಟ್ಟು ತಿನ್ಬಿಟ್ಟು ವದೆಗಳು ತಿಂದಿದ್ಯಾ, ಇನ್ನೂ ತಿನ್ಬೇಕಾ? ಸರಿ ಬಾ ಕುತ್ತು ಪಣಸು. ಹಾಯ್ ರುಕು, ಹೌ ಆರ್ ಯು? ಐ ಆಮ್ ಪೇನ್. ಪೇನ್ ಅಲ್ಲ, ಫೈನ್. ಪೇನ್ ಅಂದ್ರೆ ನೋವು, ಅದ್ ನಿನ್ ಬರ್ಲೇಬಾರ್ದು. ಅಲ್ಲ ಕಣೆಯ, ಆರ್ಡರ್ ಕೊಟ್ಟು 1/2 ಗಂಟೆ ಆಯ್ತು, ನಮಗ್ ಸಪ್ಲೈ ಮಾಡು ಅಂದ್ರೆ ಅವ್ನು ಯಾವನೋ ತಳ್ಳಿ ಬೆಳ್ಳಗವನೇ ಅಂತ ಆಕ್ಸ್ ಆಬ್ಲೇಟ್ ಕುಯ್ದಂಗ್ ಕುಯ್ತಾವಳೆ. ಗ್ಯಾಂಚಲಿ ಜಾಸ್ತಿ ಆಯ್ತು. ಶುರು ಮಾಡ್ಕೊಬಿಡ್ಲ? ಏ ಡಬ್ಬಾ, ಇಲ್ ಬಂದ್ ಸಪ್ಲೈ ಮಾಡು ಬಾ. ಇಲ್ಲಿ ಬತ್ತಿದ್ದಾಳೆಯೋ? ನೀವು ಬಂದ್ ಎಷ್ಟ್ ದಿವಸ ಆಗೋಯ್ತು? ಏನ್ ಕೊಡ್ಲಿ ನನಗ? ನೀನ್ ನೋಡ್ತಾ ಇದ್ರೆ ಹೊಟ್ಟೆ ಮಾತ್ರ ಹಸಿ ಅಲ್ಲ, ನೆತ್ತಿಯಿಂದ ಕಾಲವರೆಗೂ ತುಂಬಾ ಹಸು ಶುರು ಆಗುತ್ತೆ. ಅಯ್ಯಯ್ಯೋ, ಅಷ್ಟು ಹಸುವಾಗ್ತಿದ್ಯಾ? ಒಂದ್ ನಿಮಿಷ ಇರಿ, ರೊಟ್ಟಿ ತರ್ತೀನಿ. ಅರ್ಧ ಗಂಟೆ ಆಯ್ತು ನಾನು ಆರ್ಡರ್ ಮಾಡಿ, ನಮಗ್ ಕೊಡು ಅಂದ್ರೆ ಅವ್ನು ಯಾರೋ ಕಿತ್ತದನ್ನು ಕೊಡ್ತಾ ಇದ್ಯಾ? ಮುಚ್ಕೊಂಡು ನಿಂತ್ಕೊಳ್ಳಯ್ಯ. ಅವರು ಪಿಐಪಿ. ನಾವೇನ್ ಪಿಪಿ? ನಾ ವಿಐಪಿ ಆದ್ರು IGP ಆದ್ರು ಹೊಟ್ಟೆಗೆ ಅನ್ನನೇ ತಿನ್ನೋದು ಮಣ್ಣಲ್ಲ. ಹೌದು, ತಿರುಪ್ತಿಗೆ ಹೋಗಿದ್ಯಾ? ಯಾಕೆ ಬೋಡಿ ಓಡಿಸಕ? ಅಲ್ಲ, ಅಲ್ಲಿ 2 ಗೇಟ್ ಇದೆ, ಒಂದು ಇಂಥ ವಿಐಪಿಗೆ, ಇನ್ನೊಂದು ನಿನ್ನಂತ ಕಿತ್ತೋದವ್ರಿಗೆ. ನೀನ್ ತಿಂದಿದ್ದಕ್ಕೂ ದುಡ್ಡು ಕೊಡಲ್ಲ, ಅವ್ರು ಟಿಪ್ಸ್ 100 ರೂಪಾಯಿ ಕೊಡ್ತಾರೆ. ನಮ್ ಬೇಕಾ? ಸೂಪರ್ ಫಿಗರ್. ವಿಜಯ ಅಭಯ ಆರೋಗ್ಯ ಐಶ್ವರ್ಯ ದರ್ಭಾರ್ಥ ಕಾಮಮೋಸ್ಯ. ಗೊಂಬೆ ತಕ್ಕೊಡೋಣ. ಬೇಕಾ? ಹ್ಮ್. ಚೆನ್ನಾಗಿದ್ಯಾ? ಹ್ಮ್. ಸರ್, ಈ ನಾಯಿ ಮರಿ ಗೊಂಬೆ ಎಷ್ಟು? 65 ರೂಪಾಯಿ. 65? ಸುಭದ್ರ, ನನ್ನ ಹತ್ರ ಅಷ್ಟೊಂದು ಹಣ ಇಲ್ಲಮ್ಮ ಇವಾಗ, ಆಮೇಲೆ ತೆಗೆದುಕೊಡ್ತೀನಿ. ಆಯ್ತಣ್ಣ, ಬಾ ಹೋಗೋಣ. ಸ್ವಲ್ಪ ಬೇಗ. ಸುಭದ್ರ ನೋಡು, ನಿಂಗೋಸ್ಕರ ಏನ್ ತಗೊಂಬಂದಿದ್ದೀನಿ? ಎಷ್ಟು ಚೆನ್ನಾಗಿದೆ ಅಲ್ವಾ ಅಣ್ಣ? ಚೆನ್ನಾಗಿದೆ ಅಲ್ವಾ? ಅಣ್ಣ ಅಂದ್ರೆ ನಮ್ಮಣ್ಣ. ಸುಭದ್ರ ಏನಾಯ್ತಮ್ಮ?
ಹೊಟ್ಟೆ ತುಂಬಾ ಹಸಿತಾ ಇದೆ ಅಣ್ಣ. ಹೊಟ್ಟೆ ಹಸ್ವಾಗ್ತಿದ್ಯಾ? ತಾಳು, ನಾನು ಈಗ್ಲೇ ಬಂದೆ. ಅಣ್ಣ ಅಣ್ಣ ಅಣ್ಣ, ನಿಮ್ ಅಂಗಡಿಲಿ ಏನಾದ್ರೂ ಕೆಲಸ ಇದ್ರೆ ಕೊಡಿ ಅಣ್ಣ, ನನ್ ತಂಗಿನ ಸಾಕ್ಬೇಕು. ನಮ್ಗೆ ವ್ಯಾಪಾರ ಇಲ್ಲದೆ ಸಾಯ್ತದೆ, ಹೋಗ ಮುಂದಕ್ಕೆ. ಅಣ್ಣ ಅಣ್ಣ ಅಣ್ಣ, ಹೋಗ ಅಂದ್ರೆ ಹೋಗ್ಬೇಕು, ನಮ್ಗೆ ಕೆಲಸ ಇಲ್ಲ. ಹೋಗ. ಈ ವಯಸ್ಸಲ್ಲಿ ಕಳ್ತನ ಮಾಡ್ತೇನೆ ನೋಡಿ. ಹೌದೇನ್ರಿ? ಬನ್ರಿ ಪೊಲೀಸ್ ಸ್ಟೇಷನ್ಗೆ. ಪ್ರಸಾದ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಖಂಡಿತ ಒಳ್ಳೇದಾಗುತ್ತೆ ನಿಮ್ಗೆ. ಊಟ ರೆಡಿ ಅಂತ ಬೋರ್ಡ್ ಹಾಕಿದಾರೆ. ಊಟ ರೆಡಿ ಇಲ್ವಂತೆ ನಡಿಯಪ್ಪ. ಅಯ್ಯೋ ಹೋಯ್ತು ಹೋಯ್ತು ಹೋಯ್ತು, ಅಯ್ಯೇ ಸಾಕ್ ನಿಲ್ಸೋ. ಬೆಳಗ್ಗೆಯಿಂದ ಬಂತು ಬಂತು ಹೋಯ್ತು ಹೋಯ್ತು ಅನ್ನೋದೇ ಆಗಿದೆ. ಒಬ್ಬ ಗಿರಾಕಿ ಬಂದು ಒಂದು ಪ್ಲೇಟ್ ಖಾಲಿ ಆಗಿಲ್ಲ. ಇವತ್ತೆಲ್ಲ ಹೀಗೆ ಉಳಿದ್ರೆ ಸಾವಿರಾರು ರೂಪಾಯಿ ಲಾಸ್ ಆಗುತ್ತೆ. ಅಕ್ಕ ಮಾಮೂಲಿ ಗಿರಾಕಿಗಳು ಬರ್ತವ್ರೆ. ಅಕ್ಕ ಊಟಕ್ಕೆ ಕರೀತಾಳೆ, ಬರ್ಬೇಕಂತೆ. ಅವಳು ಏನೋ ಕೇಳ್ತಾಳೆ ಅಂದ್ರೆ ಏನೋ ಎಡವಟ್ಟಿದೆ ಅಂತ. ಚೋಟು, ಅವಳನ್ನ ಅಕ್ಕ ಅಂತ ಕರೆದ್ರೆ ನನ್ನ ಅಣ್ಣ ಅಂತ ಕರಿಬಾರ್ದು. ನನ್ನ ಅಣ್ಣ ಅಂತ ಕರೆದ್ರೆ ಅವಳನ್ನ ಅಕ್ಕ ಅಂತ ಕರಿಬಾರ್ದು. ಯಾಕೆ? ಇನ್ನೇನಂತ ಕರಿಬೇಕು? ಪ್ರೀತಿಯಿಂದ ನನ್ನ ಬಾಬಾ ಅಂತ ಕರಿಯೋ. ಯಾಕೋ ಫುಲ್ ಸೆಟಪ್ ಅಲೋನೆ. ಏನ್ರಿಕು ನಿನ್ ಡಬ್ಬಾ ಡಾಬಾ ನೊಣ ಹೊಡಿತಾ ಇದೆ, ನಾವು ಬೇರೆ ಡಾಬಾ ನೋಡ್ಕೋತೀವಿ. ಅಯ್ಯೋ, ದುಡ್ಡು ಬೇಸಕ್ಕೆ ನಿಂಗೆ ಸಾವಿರಾರು ಹೋಟ್ಲು ಸಿಗ್ಬಹುದು, ಆದ್ರೆ ನಾನ್ ಸಿಕ್ತೀನಾ? ಈ ಉಪಚಾರ ಸಿಕ್ಕುತ್ತಾ? ಅದೇನೋ ಸರಿ, ಮತ್ತೆ ಯಾರೋ ವಿ ಐ ಪಿ ಬಂದ ಅಂತ ಅವ್ನ ಸ್ಪೆಷಲ್ ಗಮನಿಸ್ಕೊಂಡು ನಾವು ನಮ್ಮನ್ನೆಲ್ಲ ಬಿಟ್ಟಾಕ್ಬಿಟ್ಟೆ. ನಿನ್ನೆ ಏನೋ ಮಿಸ್ಟೇಕ್ ಆಗಿತ್ತು, ಇವಾಗ ಮಾಡ್ತೀನ? ಅದೇನೋ ಓಕೆ, ಆದ್ರೆ ಇಲ್ಲಿ ತಿಂದ್ರೆ ಕೊಡಕ್ ಇದೇ ಇಲ್ಲ ನಮ್ಮ ಹತ್ರ. ನಿನ್ನಂತ ರೆಗ್ಯುಲರ್ ಹತ್ರ ಕಾಸಿಲ್ತಿದ್ರೇನು? ಲೆಕ್ಕ ಬರ್ಕೋತೀನಿ. ಇದು ಸೇರ್ಸ. ಸರಿ, ಅರ್ಜೆಂಟ್ ಆಗಿ ಎಲ್ರಿಗೂ ಎರಡೆರಡು ಪ್ಲೇಟು ಸ್ಪೆಷಲ್ ನಿನ್ನ ಕಳಿಸ್ಕೊಡು. ಬರು, ಯಾಕಿದ್ರು ಲೆಕ್ಕ ಬರ್ಕತ್ತೀನಿ ಅಂತ ಎಲ್ಲ ಬೇರೆ ತಿನ್ಬಿಡೋಣ. ಓಕೆ, ಫಾಲೋ ಮೀ. ನೆನ್ನೆ ಗಿಂತ ಇಂದು ಚೆನ್ನ. ಚೋಟು, ವಾಟ್ ಯು ವಾಂಟ್? ನಿಮ್ ಮಕ್ಕಳು ಹೇಳಿ, ಬೇಗ ಕಳಿಸೋ. ಇದೇನಕ್ಕ ಒಳ್ಳೆ ಅಂದಿ ಪೋಣಿಸ್ದಂಗ್ ಪೋಣಿಸ್ತವ್ರೆ. ಊಟ ಚೆನ್ನಾಗಿತ್ತ? ಸೂಪರ್ ಆಗಿತ್ತು. ಸರಿ, ಇಷ್ಟೊಂದ್ ಚೆನ್ನಾಗಿ ಊಟ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಬೋರ್ಡ್ ಅಲ್ಲಿ ಮಾತ್ರ ಯಾಕೆ ಊಟ ಇಲ್ಲ ಅಂತ ಬರ್ದಿತ್ತು? ಅಷ್ಟು ಗೊತ್ತಾಗಲ್ಲ ಕೃಷ್ಣ, ನಿನ್ ಬಂದು ಊಟ ಮಾಡ್ಕೊಂಡು ಹೋಗ್ಲಿ ಅಂತ. ಊಟ ರೆಡಿ ಇಲ್ಲ ಅಂತ ನಾನ್ ಬರ್ದಿದ್ದೀನ. ಲೋ ಚೋಟು, ಏನಕ್ಕ ಯಾವ ಕಂಡನ್ ಮಗನ ಊಟ ರೆಡಿ ಇಲ್ಲ ಅಂತ ಬರ್ದಿದ್ದು? ನಾನೇ. ನಿನ್ನ ಸ್ನೇಹ? ಅಯ್ಯಯ್ಯೋ, ಅಲ್ಲ ಅಷ್ಟೊಂದು ಗೊಂಬೆ ಸುರಿದಿರ್ಬೇಕಾದ್ರೆ ಒಡೆಯಕ್ ನಮ್ಮಣ್ಣನ ಗೊಂಬೆನೇ ಬೇಕಾಗಿತ್ತ ನಿನ್ಗೆ? ಕತ್ತೆ, ಇಡೀ ಜೀವನ ಇಟ್ಕೊಂಡು ನಿನ್ನ ನೋಡ್ತಾ ಇರ್ಬೇಕು ಅನ್ಕೊಂಡೆ. ಇದ್ರ ಮೇಲೆ ಯಾಕೆ ನಿನ್ ಕಂಡ್ಬಿತ್ತು? ಇದ
ನಾನು ಯಾವ ಪುಟ್ಟಕ್ಕೆ ಹೋದೆ? ಎಷ್ಟು ಸಲ ಹೇಳಿದೆ ನಿನಗೆ? ಏ ಸುಭದ್ರ, ನಿನಗೇನು ಹುಚ್ಚು ಕಿಚ್ಚು ಹಿಡಿದಿದ್ಯಾ? ಮಗುನ ಯಾಕೆ ಬೈತಾ ಇದೆಯಾ? ನೋಡ್ರಿ, ಒಂದಲ್ಲ ಎರಡಲ್ಲ 15 ವರ್ಷದಿಂದ ಕಾಪಾಡ್ಕೊಂಡು ಬಂದಿದ್ದೆ ಗೊಂಬೆನ ಹೊಡೆದಾಕ್ಬಿಡ್ತು ಈ ಗೊಂಬೆ. ಶಟ್ ಅಪ್ ಬೈಸೆ. ಆಫ್ಟರ್ ಆಲ್, ಒಂದು ಗೊಂಬೆಗೋಸ್ಕರ ಹೆತ್ತ ಮಗುನ ಗೂಬೆ ಅನ್ನೋದಕ್ಕೆ ನಿಮ್ಗೆ ಹೇಗೆ ಮನ್ಸು ಬರುತ್ತೆ? ಏನಂದ್ರೆ ಇದನ್ನ ಆಫ್ಟರ್ ಆಲ್ ಒಂದು ಗೊಂಬೆ ಅಂತ ಹೇಳಕ್ಕೆ ನಿಮಗೆ ಹೇಗ್ರಿ ಮನ್ಸು ಬಂತು? ಎಲ್ಲ ಮಕ್ಕಳು ಅಮ್ಮ ಅಂತ ಅಳ್ತಿದ್ರೆ ನಾನು ಅಣ್ಣ ಅಂತ ಅಳ್ತಿದ್ದೆ ರೀ. ಸಾಧಾರಣವಾಗಿ ಮಕ್ಕಳು ಅಮ್ಮನ ಸೆರಗಲ್ಲಿ ಬೆಳೆದ್ರೆ ನಾನು ನಮ್ಮ ಅಣ್ಣನ ಅಕ್ಕರಲ್ಲಿ ಬೆಳೆದೋಳ್ರಿ. ಹುಟ್ಟ ಅಮ್ಮ ತೀರ್ಕೊಂಡು ಅಪ್ಪ ದೇಶಾಂತರ ಹೋದಾಗ ಆಟ ಆಡೋ ವಯಸ್ಸಿನ ಹುಡುಗ ರೀ ನಮ್ಮಣ್ಣ. 6 ವರ್ಷ ಅವನ್ ಕೂಲಿ ಮಾಡಿ ನನ್ನ ಎತ್ತಾಡಿ ಬೆಳೆಸ್ತೇ ಹೋಗಿದ್ದಿದ್ರೆ ಇವತ್ ನಾನ್ ನಿಮ್ ಹೆಂಡ್ತಿನೂ ಆಗ್ತಾ ಇರ್ಲಿಲ್ಲ, ಈ ಮಗು ಹುಟ್ಟೋನೂ ಇರ್ಲಿಲ್ಲ ರೀ. ನನ್ ಪಾಲಿಗೆ ಇದು ಬರೀ ಗೊಂಬೆ ಅಲ್ಲ ರೀ, ನನ್ ಒಡ ಹುಟ್ಟಿದ ಅಣ್ಣನ್ ಜೀವದ ಸಂಕೇತ. ನನ್ನ ಅವನ್ ಕಣ್ ರೆಪ್ಪೆಲೆಟ್ ಕಾಪಾಡಿದ ಅಣ್ಣನ್ ಪ್ರತಿಬಿಂಬ ರೀ. ಇದು ಅಣ್ಣ ತಂಗಿ ಪ್ರೇಮದ ಪ್ರತಿಮೆ ರೀ. ಅಬ್ಬಬ್ಬಬ್ಬ, ಅಣ್ಣ ಅಂದ್ರೆ ಅದೆಷ್ಟೊಂದು ಎಮೋಷನಲ್ ಆಗ್ಬಿಡ್ತೀಯ. ನೀನ್ ಇಲ್ಲಿ ನಿಮ್ಮಣ್ಣ ಕೊಟ್ಟ ಗೊಂಬೆ ಅಂತ ಅದೆಷ್ಟೊಂದು ಪ್ರೀತಿಸ್ತಾ ಇದೆಯಾ? ಆ ನಿಮ್ಮಣ್ಣ ಎಲ್ಲಿದಾನೋ, ಏನ್ ಮಾಡ್ತಾ ಇದ್ದಾನೋ, ಅಟ್ಲೀಸ್ಟ್ ತನಗೊಬ್ಳು ತಂಗಿ ಇದ್ಲು ಅನ್ನೋದಾದ್ರೂ ಅವನ ನೆನಪಿದೆಯೋ ಇಲ್ವೋ, ಅಥವಾ ಅವನ ಈ ಭೂಮಿ ಮೇಲೆ ಬದುಕಿದಾನೋ ಅಂತ ಮಾತಾಡ್ಬೇಡಿ. ನನಗೆ ಅದನ್ನ ಕಲ್ಪಿಸ್ಕೊಳ್ಳೋ ಶಕ್ತಿ ಕೂಡ ಇಲ್ಲ ರೀ. ಅವನ್ ಎಲ್ಲೇ ಇದ್ರು ಸಂತೋಷವಾಗಿರ್ತಾನೆ. ಅಣ್ಣ ಅಂದ್ರೆ ನಮ್ಮ ಅಣ್ಣ ರೀ. ಅಣ್ಣ ಅಂದ್ರೆ ನಿಮ್ ಅಣ್ಣನೇ. ಇಂತ ಅಣ್ಣ ತಂಗಿ ಪ್ರೀತಿ ಜಗತ್ನಲ್ಲೇ ಇಲ್ಲ ಅಂತೀನಿ. ಆದ್ರೆ ನಮ್ಮಿಬ್ಬರ ಪ್ರೀತಿ ಜೀವದ ಗೊಂಬೆಗೆ ಗೂಬೆ ಕತ್ತೆ ಅನ್ಬಾರ್ದು. ತಪ್ಪಾಯ್ತು ರೀ. ಕೊಡಿಲಿ, ನಿಮ್ ಅಣ್ಣ ಕೊಟ್ಟ ಗೊಂಬೆನ ನಾನ್ ರಿಪೇರಿ ಮಾಡಿಸ್ತಿರ್ತೀನಿ. ಥ್ಯಾಂಕ್ಸ್ ರೀ. ಪಾಪು ಡ್ಯಾಡಿಗೆ ಟಾಟಾ ಮಾಡು. ಎಲ್ಲೋ ನಿಮ್ ಯಜಮಾನ ಗಾಳಿ ಜಾಸ್ತಿ ಆಯ್ತು. ಶುರು ಮಾಡ್ಕೊಂಬಿಡ್ಲಾ? ನಿಮ್ಮ ಏನ್ ಹೊಟ್ಟೆಸಿನ? ನಮ್ಮ ಯಜಮಾನನಿಗೆ ಎಲ್ಲೋ ನನಗೆ ಲೋ. ಹೆಂಗೈತ ಮೈಗೆ? ನಾನು ಯಾರು ಅಂತ ಗೊತ್ತಿಲ್ಲ ನಿಮಗೆ. ಮರ್ಯಾದೆ ಕೊಟ್ಟು ಮಾತಾಡು. ನೀನ್ ಮರ್ಯಾದೆ ಮೊದಲು ಕೊಡು, ಆಮೇಲೆ ನಾವು ನಿನ್ ಕೊಡ್ತೀವಿ. ಹೆಂಗೈತ ಮೈಗೆ? ಕೃಷ್ಣ ಚಿತ್ರದುರ್ಗ ಏನ ಏನಪ್ಪ ಅದು ಕೃಷ್ಣ ಗಲಾಟೆ? ಅಲ್ಲ ಯಜಮಾನ್ರೆ, ಅನ್ನ ಹಾಕೋ ದಣಿ ನೀವು, ದೇವ್ರ ಸಮಾನ. ನಿಮ್ಮನ್ನ ಎಲ್ಲೋ ನನ್ನ ಲೋ ಹೆಂಗೆ ಅವನು ಹೊಟ್ಟೆ ನೋಡು. ದೊಡ್ಡವ್ರ ಒಂದ್ ಮಾತಂದ್ರೆ ಅದನ್ನ ಟಾಲರೇಟ್ ಮಾಡ್ಕೋಬೇಕು, ಗೊತ್ತಾಯ್ತಾ? ಇನ್ಸ್ಪೆಕ್ಟರ್ ಜಿ ಬಂತು, ಏನಂತ ವಿಷಯ ಕೇಳ್ಕೊಂಬಾ. ಹೋಗಿ, ಇಲ್ಲೇ ಹೋಗು. ಹೃದಯಲಿಕವೆಲ್ಲ ನಮ್ ಕೃಷ್ಣನ್ಗೆ ಅವ್ರ ಯಜಮಾನರನ್ನ ಏಕವಚನದಲ್ಲಿ ಕರೆದು ಬಿಟ್ರೆ ಸಿಟ್ಟು ಬಂದ್ಬಿಡುತ್ತೆ. ನಮಸ್ಕಾರ ಸಾಹೇಬ್ರೆ. ನಮಸ್ಕಾರ ಕೃಷ್ಣ. ಆ ಸ್ಟಾರ್ಟರ್ ಅನ್ನು ಸ್ವಲ್ಪ ಸರಿ ಇಲ್ಲ ಸರ್, ನೋಡಪ್ಪ. ಆಯ್ತು ಸಾಹೇಬ್ರೆ. ಸಾಹೇಬ್ರೆ ರೆಡಿ ಆಯ್ತು, ಸ್ಟಾರ್ಟರ್ ಅಲ್ಲ ಪಂಪ್ ಸರಿಯಾಗಿ ಮಾಡ್ದೇನಪ್ಪ? ಸರಿ ಹೋಯ್ತು ಕೃಷ್ಣ, ಅಕೌಂಟ್ಗೆ ಹಾಕ್ಬಿಡು. ಆಯ್ತು ಸಾಹೇಬ್ರೆ. ಹೇಳ್ಟಪ್ಪ. ಎಸ್, ವಾಟ್ ಯು ವಾಂಟ್ ಪ್ಲೀಸ್? ನಿಮ್ಮ ಅಕ್ಕನ ಹೋಗಿ ಹೇಳಿ ಸ್ಪೆಷಲ್ ಟೀ ತಗೊಂಬಾ ಅಂತ ಹೇಳು. ಹೌದಾ, ನಾನೆಲ್ಲ ನೀನ್ ಬೈತಾ ಇದೀಯ ಅನ್ಕೊಂಡೆ. ಅಕ್ಕ ಅಕ್ಕ, ಕೃಷ್ಣ ಬಂದವನೇ. ಏನಿದು ಟೀ ಕೇಳಿದ್ರೆ ಹಾಲು ತಗೊಂಡ್ಬಂದು ಕೊಡ್ತಾ ಇದ್ಯಾ? ಇದು ಹಾಲಲ್ಲ, ಗಸಗಸೆ ಪಾಯಸ. ಇವತ್ತು ನಮ್ ಚೋಟಿಗೆ ಹುಟ್ಟಬ್ಬ, ಅದಕ್ಕೆ ಸ್ಪೆಷಲ್ ಪಾಯಸ ಮಾಡಿದ್ದೀನಿ. ಇದಕ್ಕೆ ಕಾಸ್ ಬೇಡ ರೀ, ಕುಡಿ.
ಯಾಕಣ್ಣ ಕುಡಿಯಲ್ವಾ? ನಿನ್ಗೋಸ್ಕರ ಅಲ್ದೆ ಹೋದ್ರು ನಿಮ್ ಮಕ್ಕನ್ಗೋಸ್ಕರ ಅದು ಕುಡಿತೀನಿ. ಬರ್ಲ ಅಕ್ಕ. ಗುಡ್ ಪಸ್, ಗಿಲ್ ಪಸ್. ಬೇಬೇ ಮಾಡ್ರಲ್ಲೇ. ಯಾಕೋ ಅಣ್ಣ, ಮಾಡಕ್ಕೆ ಆಗ್ತಲ್ಲ ನನ್ ಕೈಲಿ, ನೀನೇ ಮಾಡ್ಬಿಡೋಣ. ನನಗೆ ತಿರುಗಿಸ್ತಾ ಇದ್ಯಾ, ನೀನ್ ಮಾಡು. ಸುಮ್ನಿರ, ನಾನೇ ಬೇರೆ ತಲೆನೋವು. ಓ ಫರ್ ನನ್ ಮಕ್ಕಳ, ನಿಮ್ಮಂತ ಕಾರ್ಮಿಕರಿದ್ರೆ ನಮ್ ದೇಶ ಮಠಾಸ ಆಗ್ಬಿಡ್ತದೆ. ಕೊಡೋ, ನಾನೇ ಮಾಡ್ತೀನಿ. ಆಯ್ತು ತಗೋಣ. ಕೊಡರಿ ಸ್ಪ್ಯಾನರು. ತಗೋಣ. ಕಳಬೇಡ, ಕೊಲಬೇಡ, ಉಸಿಯ ನುಡಿಯ ಬೇಡ, ಅನ್ಯರಜರಿಯ ಬೇಡ, ಇದು ಅಂತರಂಗ ಸುದ್ದಿ, ಬಹಿರಂಗ ಸುದ್ದಿ. ಯಾರಣ ಹೇಳಿದ್ದು? ಅಣ್ಣ ಹೇಳಿದ್ದು. ರಾಜ್ಕುಮಾರ್ ಅಣ್ಣ ಹೇಳಿದ್ದ? ಅಲ್ಲ, ಬಸವಣ್ಣ. ಓ, ಏನಾಯ್ತು? ಯಾಕಣ ಏನಾಯ್ತು? ಇದೇನಣ ರಾಗಿ ಮಿಷಿನ್ ತರ ಹೊಡ್ಕತಾ ಐತೆ? ವಾಟರ್ ಗ್ರೀಸು, ಲೂಸ್ ಮೋಷನ್. ಬಂದ ಕೂತ ಹೋದ, ಬಂದ ಕೂತ ಹೋದ, ಬಂದ ಕೂತ ಹೋದ. ಇದೇನ್ ಕಾಯಿಲೆ? ಏಡ್ಸ್ ಅಲ್ಲ, ಲೂಸ್ ಮೋಷನ್. ಅಯ್ಯೋ ಅಮ್ಮ, ಐ ಏಟಿಲವ್ರೆ ಅಮ್ಮ, ಏನ್ ಕಾಯಿಲೆದಪ್ಪ ಇದು? ಐ ಅಮ್ಮ, ಏನಾಯ್ತು? ಬಾಡಿನಲ್ಲಿರೋ ವಾಟರ್ ಎಲ್ಲ ರಿಲೀಸ್ ಆಗೋಯ್ತು. ಅಳಸ್ಲು ಬಳಸ್ಲು ಹಾಕಿನ್ ತಿಂದು ಹಿಂಗ ಆಗ್ಬಿಡಿದೆ. ನನ್ ಕಷ್ಟ ನನ್ಗೆಂದ್ರೆ ಡೈಲಾಗ್ ಹೊಡಿತಾ ಇದ್ಯಾ? ತಿರುಗಾ ಯಾರು ನೀವು? ಅನ್ನ ಸಾರ್ಲ ಇಷ್ಟೊತ್ತು ಕಸ ಕಡ್ಡಿ ಯಾವನೇ ಅವನರಲ್ಲಿ ಟೆನ್ಷನ್ ಅಲ್ಲಿ ಅಣ್ಣ ಫುಲ್ ರೇಜ್ ಆಗ್ಬಿಟ್ಟವನೆ. ಏನು ಅಂತ ಕೇಳಣ? ಏನಣ್ಣ? ಯೋ ಏನೇ ಇದು, ತಿನ್ನ ಅಂದಲ್ಲಿ ಕಸ ಕಡ್ಡಿ ಹಾಕಿದಿರಾ? ನಾವೇನ್ ಕಾಸು ಕೊಡ್ತೀವೋ ಕಲ್ ಕೊಡ್ತೀವೋ? ಯಾವನೇ ಅವನರಲ್ಲಿ ಕಕ ಮೇಲೆ ಒಂದು ದಾರಿ ಮಾಡ್ಬಿಡ್ತೀನಿ. ನಂಗೇನು ಮಾಡ್ಬಿಡೋಣ, ನಮ್ಮ ಅಕ್ಕನ ಕರ್ಕೊಂಡ್ ಬರ್ತೀನಿ, ಏನ್ ಬೇಕಾದ್ರು ಮಾಡ್ಕೋ. ಕರ್ಕೊಂಡ್ ಮೇಲೆ ಒಂದು ಗದಿ ಕಾಣಿಸ್ಬಿಡ್ತೀನಿ. ಬನ್ನಿ ಸರ್, ಕಮ ಸರ್, ನೋಡಿ ಸರ್ ಈ ಅನ್ಯಾಯ ನಿಮ್ ಕಣ್ಣಾರೆ ನೋಡಿ ಸರ್. ಅಲ್ಲ ಸರ್, ಈ ದರಿದ್ರ ಹೋಟ್ಲಲ್ಲಿ ಸುಮ್ಮನೆ ಇದ್ದವನ್ಗೆ ಬ್ಯೂಟಿಫುಲ್ ಪಾಯಸ ಅಂತ ಕೊಟ್ರು ಸರ್, ಕುಡಿದ ತಕ್ಷಣ ನಮ್ಮ ಹೆಡ್ ಆಫೀಸ್ ಕಿತ್ತು ಚಿಂದಿ ಆಗಿ ಪಂಚರ್ ಆಗ್ಬಿಡ್ತು ಸರ್. ಹೌದು ಸರ್, ಈ ಡಬ್ಬಾ ಹೋಟ್ಲಲ್ಲಿ ಒಂದ್ಸಾರಿ ತಿಂಡಿ ತಿಂದ್ಬಿಟ್ಟು ಕಾಸಿಲ್ಲ ಅಂದಿದ್ಕೆ ಕಾಚ ಇಲ್ದೆ ಹೋದ್ರು ಲುಂಗಿ ಕಿತ್ಕೊಂಡು ಹೋಗ್ಬಿಟ್ಟು ಸರ್. ಈ ಡಬ್ಬಾ ಹೋಟ್ಲಲ್ಲಿ ಅಪ್ಪಿ ತಪ್ಪಿ ಯಾವನ ತಿನ್ಬಿಟ್ರೆ ಅವ್ನು ಮಲ್ಲಾಗ ದೊಡ್ಡ ರೋಗ ವಾಂತಿ ಬೀದಿ ಬಂದು ನೆಗದ್ ಬಿದ್ದು ಸತ್ತೋಗ್ಬಿಡ್ತಾನೆ ಸರ್. ಏನು ಮಾರ್, ಆ ತಿಂದೆ ಬರೋದಲ್ಲ, ಮಾಡದ್ರೆ ಬರೋದು ಅಲ್ವಾ ಸರ್? ಯಾರಮ್ಮ ಈ ಹೋಟ್ಲ್ ಓನರ್? ನಾನೇ ಓನರ್, ಏನ್ ಬೇಕಾಗಿತ್ತು? ನಾನು ಯಾರು ಗೊತ್ತಾ? ಯಾರು? ಹೆಲ್ತ್ ಇನ್ಸ್ಪೆಕ್ಟರ್. ಏನ್ ಸರ್? ಏನಮ್ಮ, ಈ ಹೋಟ್ಲಿಗೆ ಲೈಸೆನ್ಸ್ ಕೊಟ್ಟಿರೋದು ಯಾತಕ್ಕೆ? ಎಲ್ರಿಗೂ ಊಟ ಹಾಕೋದಕ್ಕ ಅಥವಾ ಎಲ್ರು ಅಂತ ವಿಷ ಹಾಕ್ಬಿಟ್ಟು ಸಾಯಿಸೋದಕ್ಕ? ಅಯ್ಯೋ ಸರ್, ನಾನು ಯಾರಿಗೂ ವಿಷ ಹಾಕಿಲ್ಲ ಸರ್, ಕೇಳಿ ಸರ್. ಹೌದು ಸರ್. ನೀಲ್ ಬಿಡ್ತಾ ನನ್ ಮಗ, ಬೇಕಾದ್ರೆ ನೀವು ತಿನ್ನೋಡಿ ಸರ್. ಅಯ್ಯೋ ಬೇಡಿ ಸರ್, ಅಕಸ್ಮಾತ್ ನೀವೇನಾದ್ರು ತಿನ್ಬಿಟ್ರೆ. ಏನಮ್ಮ, ನಿನ್ನೆ ಇವನು ನಿಮ್ ಹೋಟ್ಲಲ್ಲಿ ಪಾಯಸ ಕುಡಿದಿದ್ದು ನಿಜನಾ? ಅದು ಡೌ ಮಾಡ್ತಾವಳೆ. ನಿಜ ಸರ್? ಇವನ್ಗೆ ನಿನ್ನೆ ಬ್ಯಾಕ್ ಸೀಟ್ ಓಪನ್ ಆಗಿದ್ದು ನಿಜನ? ಅವಂದಲ್ಲ ಸರ್, ನಮ್ದು ಸರ್. ನೋಡು, ಐ ಕಾಂಟ್ ಬೇರ್ ದಿಸ್, ಈಗಲೇ ಈ ಹೋಟ್ಲ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬಿಡ್ತೀನಿ, ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಅಯ್ಯೋ ಸರ್, ಹಾಗೆ ಮಾಡ್ಬೇಡಿ ಸರ್, ಪ್ಲೀಸ್ ಸರ್. ಸರ್ ಸರ್ ಆಗಲ್ಲ ಅನ್ಬಿಡಿ ಸರ್, ಫಿಟ್ಟಿಂಗ್ ಇಟ್ಬಿಡಿ ಸರ್, ನೀವು ಕ್ಯಾನ್ಸಲ್ ಮಾಡ್ಬಿಡಿ ಸರ್. ಹೌದು ಸರ್, ಕ್ಯಾನ್ಸಲ್ ಮಾಡ್ಬಿಡ್ಬೇಕು, ಇಲ್ಲರಿಗೆ ಎಲ್ರು ಮಾಡ್ಬಿಡುತ್ತೆ. ಕೃಷ್ಣ ಕೃಷ್ಣ ಸರ್, ಡೌ ಮಾಡ್ತಾವಳೆ. ಏನು? ಒಂದ್ ನಿಮಿಷ. ಹೋಗ್ಲ ಸರ್? ಒಳಗ್ ಹೋಗಿ ಲಂಚ ಪಂಚ ಅಂತ ತಗೊಂಡ್ರೆ. ಕೃಷ್ಣ ಕೃಷ್ಣ ಬಿಟ್ಬೇಡ, ನಾನು ಆಂಜನೇಯ ಭಕ್ತ, ಆಮೇಲೆ ರೈಸ್ ಆಗ್ಬಿಡ್ತೀನಿ. ಅಲ್ವೇ ಡಬ್ಬ, ನಿನ್ನೆ ನನ್ನ ಜಾಪಾಳ ಮಾತ್ರೆ ಹಾಕ್ಬಿಟ್ಟು 24 ಅವರ್ಸ್ ಟಾಯ್ಲೆಟ್ ಅಲ್ಲಿ ಕುತ್ಕೊಳ್ಳ ಮಾಡ್ಬಿಟ್ಟ. ಹೆಂಗಿದೆ ನನ್ನ ಟಿಟ್ಫಾ ಟ್ಯಾಟ್? ಈ ಬಂದಿರಲ್ಲ ಆಫೀಸರು ಬಹಳ ಸ್ಟ್ರಿಕ್ಟ್, ಇವತ್ತಿನ ಡಾಬಾ ಕ್ಲೀನ್ ಕೃಷ್ಣಪ್ಪ. ಕೃಷ್ಣ ಸಾರಿ ಕಣಯ್ಯ, ತಪ್ಪಾಯ್ತು, ಇನ್ನೊಂದ್ಸರಿ ಮಾಡಲ್ಲಪ್ಪ, ಡಾಬಾ ಕ್ಲೋಸ್ ಮಾಡಿಸ್ಬೇಡ. ಏನು ಮಾಡಕ್ಕಲ್ಲ, ಆಫೀಸರ್ ಬಹಳ ಸ್ಟ್ರಿಕ್ಟ್, ಬಂದ್ಬಿಟ್ಟಿದ್ದಾನೆ. ಬೇಕಾದ್ರೆ ದುಡ್ಡು ಕೊಡ್ತೀನಿ. ಅಯ್ಯೋ ಹಂಗಂದ್ರೆ ಒಳಗೆ ಹಾಕ್ಬಿಡ್ತಾನಷ್ಟೇ ಅವರು. ಕೃಷ್ಣ ಈಗೇನ್ ಮಾಡ್ಬೇಕು ಅಂದ್ರೆ
ನಾನು ಹೇಳ್ದಾಗ ಮಾಡ್ತೀಯಾ? ಏನು ಲಿಪ್ಟು ಲಿಪ್ ಕಿಸ್ ಕೊಡ್ತೀಯಾ? ಇಲ್ಲಾಂದ್ರೆ ಬಿಡು, ನಾನು ಹೋಗ್ತೀನಿ. ಕೃಷ್ಣ ಕೃಷ್ಣ ಕೃಷ್ಣ, ಇಲ್ಲಿ ಕೊಡಲ್ಲ, ಅಲ್ಲಿ ಕೊಡ್ತೀನಿ. ಎಲ್ಲಿ ಬೇಕಾದ್ರೂ ಕೊಟ್ಕೋ. ಯಾಕೆ ಇಷ್ಟೋ ತರ ಬರ್ಲಿಲ್ಲ ಕೃಷ್ಣ? ಏನಂತ ಕೊಡ್ತಾವಳೆ? ತಡ್ಕೊಳ್ಳಿ ಸರ್. ಕೊಡ್ತಾ ಇದ್ದಾಳ? ಸರಿಯಾಗಿ ಇಸ್ಕೋ. ಇಸ್ಕೋತಾ ಇದೀನಿ ಸರ್. ಸರಿಯಾಗಿ ಕೊಟ್ಲ? ಎರ್ರ ಬಿರಿ ಕೊಡ್ತಾವಳೆ ಸರ್, ತಡ್ಕೊಳಕ್ ಆಗ್ತಾ ಇಲ್ಲ. ಅಯ್ಯೋ ಅಮ್ಮ, ನೋಡು ಸ್ವಲ್ಪ ಕಮ್ಮಿ ತಗೋ, ಜಾಸ್ತಿ ತಗೊಳ್ರೆ. ಗೊಂಬಟ ಆಗಿತ್ತು ಸರ್. ಹುಡುಗಿ ತುಂಬಾ ಒಳ್ಳೆಯವಳು ಸರ್. ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬಿಡಿ ಸರ್, ಹಾಗೆ ಬಿಟ್ಬಿಡಿ ಸರ್. ಹೌದು ಸರ್. ಹಾಗಾದ್ರೆ ನಿನ್ ಕೊಡ್ಬೇಕಲ್ಲ, ಕೊಟ್ಲ? ಇವರು ಡೂಪ್ಲಿಕೇಟ್ ಆಫೀಸರ್, ಟಿಟ್ ಫಾರ್ ಟ್ಯಾಟ್. ಏನಾಯ್ತಕ್ಕ? Hi, Ding Dong. Darling. Hey. Hi, Figure. Sweetie. Hey. ಏನ್ ಹಂಗ್ ನೋಡ್ತಿದ್ಯಾ? ಕಣ್ ಕಾಣಲ್ ಬಂದಿಲ್ಲ. ಕಣ್ ಕಾಣಿಸೋದಕ್ಕೇನೆ ಡಿಕ್ಕಿ ಹೊಡೆದಿದ್ದು. ಏನೋ ಚೆನ್ನಾಗಿದ್ಯಾ ಅಂತ ಡಿಕ್ಕಿ ಹೊಡೆದು. ತಪ್ಪ? ಲೋಫರ್ಸ್. ಸ್ವಲ್ಪ ಮಾನ ಮರ್ಯಾದೆ ಇಲ್ಲ ನಿಮ್ಗೆಲ್ಲ. ಮಾನ ಮರ್ಯಾದೆ ಇವಳು ಒಬ್ಳೆ ಕಂಡಿರೋದು. ಯಾಕ್ರಣ ರಸ್ತೆಲ್ ಸುಮ್ನೆ ಹೋಗಕ್ಕಾಗಲ್ವಾ? ದಾರಿಲಿ ಹೋಗೋ ಹೆಣ್ಮಕ್ಳು ತೊಂದರೆ ಕೊಡ್ತಾ ಇದ್ರಲ್ಲ, ನಿಮಗೆ ಅಕ್ಕ ತಂಗಿರಿಲ್ವಾ? ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ಅವಳೇನ್ ನಿನ್ಗೆ ಅಕ್ಕನ ತಂಗಿನ? ತಂಗಿ ತರ. ತಂಗಿ ತರ? ತಂಗಿ ಏನ್ ಅಲ್ವಲ್ಲ. ಉಚ್ಚಗಡ್ ಹೋಗ. ಏನ್ ಒಡಬಿಟ್ಟು ಅಣ್ಣನ್ ತರ ಬರ್ತಾನೆ? ಏನ ಏನ ಏನ್ ಗುರಾಯಿಸ್ತೀಯ? ನನ್ನ ತಂಗಿ ನಿಮ್ ಜಾಗದಲ್ಲಿ ಇದ್ದಿದ್ರೆ ಇದೇ ಕೆಲಸ ಮಾಡ್ತಾ ಇದ್ದೆ. ನಿಮ್ಮಂತವ್ರು ಇನ್ನೂ 10 ಜನ ಇದ್ರೆ ನಮ್ಮಂತ ಹೆಣ್ಮಕ್ಳು ಧೈರ್ಯವಾಗಿ ರಸ್ತೆಲಿ ಓಡಾಡ್ಬೋದು. ಬರ್ತೀನಿ. ಏನ್ ಹೇಳ್ತಾ ಇದ್ದೆ ನೀನು? ಡೋಂಟ್ ವರಿ, ಹಾಗೇನು ಆಗ್ಲಿಲ್ಲ. ಎಲ್ಲ ಕಾಲಕ್ಕೂ ಹೆಂಡ್ತೀರ್ಗೆ ನಿಮ್ಮಂತ ಗಂಡನ್ರಿಂದ, ಐ ಮೀನ್ ಪೊಲೀಸ್ನವರಿಂದ ರಕ್ಷಣೆ ಸಿಗಲ್ಲ ಅಂತಾನೆ ಎಮರ್ಜೆನ್ಸಿನಲ್ಲಿ ದ್ರೌಪದಿ ಕೃಷ್ಣನ್ ಕೂಗಿದ್ದು. ತಾವ್ಯಾರನ್ ಕೂಗಿದ್ರಿ? ನಾನ್ ಯಾರನ್ನೂ ಕೂಗ್ಲಿಲ್ಲ ರೀ. ಆಪದ್ ಬಾಂಧವ ತಾನಾಗೆ ಪ್ರತ್ಯಕ್ಷನಾಗಿ ಆ ಪೋಳಿಗಳನ್ನ ಚೆನ್ನಾಗ್ ಬೆಂಡೆತ್ತಿ ಓಡಿಸ್ಬಿಟ್ಟ. ಯಾರು? ನಮ್ಮಣ್ಣ. ನಿಮ್ಮಣ್ಣ ಸಿಕ್ಕನ? ಹೌದ್ರಿ. ಆ ಪೋಳಿಗಳು ನೀನ್ ಯಾರೋ ಇವಳನ್ನ ಸಪೋರ್ಟ್ ಮಾಡೋಕೆ ಅಂದಾಗ ಅವನು ನಾನ್ ಅವಳ ಅಣ್ಣ ಅಂದ. ಆಪದ್ಗಾದವನ್ನ ಅಣ್ಣ ಅಂತಾರೆ.
ಅವನ್ನೆಲ್ಲಾದ್ರೂ ಸಿಕ್ಕಿದ್ರೆ ಮನೆಗೆ ಬರಕ್ ಹೇಳು, ಒಂದ್ ಟ್ರೀಟ್ ಕೊಡೋಣ. ಸದ್ಯ ಅವನ್ನೆಲ್ಲಾದ್ರೂ ಸಿಕ್ಕಿದ್ರೆ ಪೊಲೀಸ್ನವ್ರು ಮಾಡ್ಬೇಕಾದ ಕೆಲ್ಸ ನೌನ್ ಮಾಡ್ದ ಅಂತ ಲಾಕಪ್ ಹಾಕ್ತೀನಿ ಅಂತ ಹೇಳಿಲ್ವಲ್ಲ. ಯಾಕ ಮರಕು ಇಷ್ಟೊತ್ತಾದ ನಿದ್ದೆ ಮಾಡಿಲ್ಲ, ಯಾಕೊಂಥರ ಇದೀಯಾ? ಏನಣ್ಣ ನೀನು ರಾತ್ರಿ ಲೇಟ್ ಆಗಿ ಬರ್ತೀಯಾ, ಬೆಳಿಗ್ಗೆ ಬೇಗ ಹೊರಟೋಗ್ತೀಯಾ, ಒಂದು ದಿವಸನಾದ್ರೂ ನನ್ನ ಬಗ್ಗೆ ವಿಚಾರಿಸಿದ್ಯಾ? ಹೋಗ್ಲಿ, ಡಾಬಾ ಹತ್ರನಾದ್ರೂ ಬಂದು ಹೋಗಿದ್ಯಾ? ನಾನು ಯಾಕಮ್ಮ ಬರ್ಲಿ, ನಿನಗೆ ಈ ಡಾಬಾ ಗಿಬಾ ಯಾವುದು ಬೇಡ, ನಾನು ದುಡಿತಾ ಇರೋದಲ್ಲ ನಿನಗೋಸ್ಕರ ತಾನೆ. ನಿನಗೊಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿಸಿ ನಾನು ಆನಂದಾಶ್ರಮ ಸೇರ್ಕೋತೀನಿ ಅಂತ ಎಷ್ಟು ಸರಿ ಹೇಳಿದ್ರು ನೀನ್ ಕೇಳ್ತಾನೆ ಇಲ್ವಲ್ಲ. ನಿನ್ ಹೆಂಡತಿ ಸತ್ತಾಗಿಂದ ನಿನ್ಗೆ ಆಶ್ರಮ ಸೇರೋ ಆಸೆ, ನನಗೆ ದುಡಿಬೇಕು ಹಣ ಮಾಡ್ಬೇಕು ಅನ್ನೋ ಆಸೆ, ಆಮೇಲೆ ತಾನೆ ಮದುವೆ ವಿಚಾರ. ಸರಿ ಅಮ್ಮ, ನಿನ್ನಿಷ್ಟ. ಅಣ್ಣ ಅಣ್ಣ, ನಮ್ ಡಾಬಾಗ ಒಬ್ಬ ರೌಡಿ ಬಂದು ದಿವಸ ತೊಂದರೆ ಕೊಡ್ತಿದ್ದಾನೆ. ಅದಕ್ಕೆ ಅಮ್ಮ ಹೇಳೋದು, ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಗೌರವ ಮನೇಲಿ ಇರ್ಬೇಕು ಅಂತ. ನೀನಿನ್ನು ಯಾವ ಕಾಲದಲ್ಲಿ ಇದೆಯಣ್ಣ? ಇದು 1997, ಎಷ್ಟೋ ಹೆಣ್ಮಕ್ಳು ದುಡ್ದು ಅವ್ರವ್ರ ಕಾಲ ಮೇಲೆ ಅವ್ರು ನಿಂತಿಲ್ವಾ, ಹಾಗೆ ನಾನು ನಿಲ್ಬೇಕು. ಆಯ್ತಮ್ಮ ತಾಯಿ ಆಯ್ತು, ಈಗೇನು ಆ ರೌಡಿ ಬಂದು ನಿನ್ ಡಾಬಾ ಹತ್ರ ತೊಂದರೆ ಕೊಡಬಾರ್ದು ಅಷ್ಟೇ ತಾನೆ? ಹೌದು. ಆ ವಿಷಯ ನನಗ್ ಬಿಟ್ಬಿಡು, ನಮ್ ಗ್ಯಾರೇಜ್ ಅಲ್ಲಿ ಒಬ್ಬ ಮೆಕ್ಯಾನಿಕ್ ಇದಾನೆ, ಅವನಿಗೊಂದು ಮಾತು ಹೇಳಿದ್ರೆ ಆಯ್ತು, ಆ ರೌಡಿ ಉಸಿರು ಉಸಿರು ಎತ್ಬಾರ್ದು, ಹಾಗ ಮಾಡ್ಬಿಡ್ತಾನೆ. ಇಷ್ಟು ಸಣ್ಣ ವಿಷಯಕ್ಕೆ ಆಕಾಶನೇ ಕಳಚಿ ತಲೆ ಮೇಲೆ ಬಿದ್ದೊಳಂಗ ಆಡ್ತೀಯಲ್ಲ. ಅದ್ ಸರಿ, ಊಟ ಮಾಡಿದ್ಯಾ? ಹೋಗಿ ನಮ್ಮದೇ ನಿದ್ದೆ ಮಾಡು, ಬರ್ಲಾ? ಗುಡ್ ನೈಟ್. ಗುಡ್ ನೈಟ್. ಬೇಗ ಮಾಡಪ್ಪ, ಸರಿ ಸಾಯಂಕಾಲ ಡೆಲಿವರಿ ಕೊಡ್ಬೇಕು. ಆಯ್ತು ಸರ್. ಆಯ್ತು. ರಬ್ಬಿಂಗ್ ಪಾಲಿಶ್ ಆಯ್ತೇನಪ್ಪ? ರೆಡಿ ಸರ್. ಚೆನ್ನಾಗಿ ಗುಜ್ಜು ಮತ್ತೆ. ಆಯ್ತು ಸರ್. ಕೃಷ್ಣ ಒಂದ್ ನಿಮಿಷ ಬರ್ತೀಯ? ಏನ್ ಸರ್? ಕೃಷ್ಣ ನಿನ್ನ ಒಂದು ಉಪಕಾರ ಆಗ್ಬೇಕಲ್ಲ. ನೀವು ಮಾನವರಿದೆ ಸರ್. ಯಾಕಪ್ಪ? ಅಲ್ಲ ಸರ್, ಅನ್ನ ಹಾಕ ದಣಿ ನೀವು ಇಂತ ಕೆಲಸ ಮಾಡಲೋ ಅನ್ಬೇಕು ಅಂತ ಮರ್ಯಾದೆ ಕೇಳ್ತಿದ್ರ ಸರ್. ಕೃಷ್ಣ ಅದೆಲ್ಲ ಹಳೆ ಕಾಲ, ಆ ವಿಷಯ ಬಿಡು. ನನ್ನ ತಂಗಿಗೆ ಸ್ವಲ್ಪ ಹಣದು ಜಾಸ್ತಿ, ಹಣ ಇಲ್ಲ ಅಂದ್ರೆ ಜೀವನನೇ ಇಲ್ಲ ಅಂತ ಹೇಳ್ಬಿಟ್ಟು ವ್ಯಾಪಾರ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಲ್ಲಪ್ಪ ಈ ಡಾಬಾ ವ್ಯಾಪಾರ. ಡಬ್ಬಾ ಡಾಬಾ ಡಾಬಾ ಓ ಡಾಬಾ ಡಾಬಾ ರೋಡ್ ಸೈಡ್ ತಿನ್ನೋದು ಗೊತ್ತಾಯ್ತು. ಅದನ್ನೇ. ಎಲ್ಲಿದೆ? ಹೈವೇನಲ್ಲಿ. ರುಕ್ಮಿಣಿ ಕರ್ನಾಟಕ ಡಾಬಾ, ರುಕ್ಮಿಣಿ ಡಾಬಾ. ಅಲ್ಲೊಬ್ಬ ರೌಡಿ ಬಂದು ನನ್ನ ತಂಗಿನ ಕಾಡ್ತಾ ಇದ್ದಾನಂತೆ. ರೌಡಿ ಅಂತೆ? ಮನೆ ಯಾರನ್ನು ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಕರ್ಕೊಂಡ್ಬಂದು ಹೆಸರಿಸ್ಬಿಟ್ನಂತೆ. ಹೆಲ್ತ್ ಇನ್ಸ್ಪೆಕ್ಟರ್? ಹೌದು. ಈಗ ಏನ್ ಮಾಡ್ಬೇಕು ಸರ್? ಅದಕ್ಕೆ ಆ ರೌಡಿ ಅಲ್ಲಿ ಖಾಲಿ ಇಡಬಾರ್ದು, ಆ ತರ ಮಾಡ್ಬೇಕು ಅಷ್ಟೇ ತಾನೆ. ಏ ಹುಡುಗರ, ಅಲ್ ಮೂಲೆಯಲ್ಲಿ ಮಚ್ಚಿಡಿದ್ರೆ ಈ ಕಡೆ ಜೋಬಲ ಕಮರ. ಇದೆಲ್ಲ ಯಾಕೆ? ಕೈಕಾಲನ್ನ ಕತ್ತರಿಸ್ಬಿಟ್ಟು ಬ್ಯಾಕ್ ಸೈಡ್ ಒಂದು ಕುರ್ಪ ಹಾಕ್ಬಿಟ್ಟು ಡುಮ್ಮನ್ಸಿ ಹೊಗೆ ಹಾಕ್ಸಕ್ಕೆ ಸರ್. ಕೃಷ್ಣ ನನಗೆ ಇದೆಲ್ಲ ಸರಿ ಹೋಗಲ್ಲಪ್ಪ, ನನಗೆ ಸಿಂಪಲ್ ಆಗಿ ಸೆಂಟಿಮೆಂಟ್ ಆಗಿ ಹೆದರ್ಸ್ಬೇಕಷ್ಟೇ. ಸಿಂಪಲ್ ಆಗಿ ಸೆಂಟಿಮೆಂಟ್ ಆಗ್ತಾನೆ. ಆಯ್ತು ಬಿಡಿ, ಈಗ ನಾ ಶುರು ಮಾಡ್ಕೊಳ್ಳ. ಏನಪ್ಪ ಕೆಲಸ ಮಾಡಕ್ ಸರ್? ಮಾಡು 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 ಕೊಡ್ಬೇಕು. ಹಲೋ, ಸ್ವಲ್ಪ ಡಬ್ಬಾನ ಕರೀರಿ, ಅಲ್ಲ ರುಕ್ಕುನ ಕರೀರಿ. ಆಯ್ತಾಯ್ತು. ಹಲೋ, ಅದೇ ನಿಮ್ಗೆ ಯಾರೋ ರೌಡಿ ತೊಂದರೆ ಕೊಡ್ತಾನೆ ಅಂತ ನಿಮ್ಮಣ್ಣ ಹೇಳಿದ್ರು, ಅವನ್ನ ಹೆಂಗಾದ್ರೂ ಮಾಡಿ ಆ ವಿವೇಕಾನಂದ ಪಾರ್ಕ್ ಕರ್ಕೊಂಬನ್ನಿ, ಅವನ ಚಿಂದಿ ಚಿತ್ರಾನ್ನ ಮಾಡಾಕ್ಬಿಡ್ತೀನಿ. ಓಕೆ? ಹೇಳಿ ನಾಗಪ್ಪ ಸ್ಟೈಲು. ಏ ಡಬ್ಬಾ ಡಾರ್ಲಿಂಗ್, ಏ ರುಕ್ಕು, ಪಾರ್ಕ್ ಬಾ ಅಂತ ಕರೆದ್ಬಿಟ್ಟು ಅಶೋಕ್ ಅವನ ಸೀತೆ ಹತ್ರ ಆ ಕಡೆ ಈ ಕಡೆ ನೋಡ್ತಾ ಇದ್ದಿಲ್ಲ, ಕೋತಿ ಬರ್ತೇನೆ ತಿಳ್ಕೊಂಬಿಟ್ಟಿದ್ಯಾ? ಏ ಡಾರ್ಲಿ, ಇದು ಒಳ್ಳೆ ಚೆನ್ನಾಗಿದೆಯಲ್ಲ. ಅಲ್ಲ, ಬೆಂಗಳೂರು ಪಟ್ಟಣದಲ್ಲಿ ಲವರ್ಸ್ಗಳು ಪಾರ್ಕ್ ಬಂದು ಏನ್ ಮಾಡ್ತಾರೆ ಗೊತ್ತಾ? ಏನ್ ಮಾಡ್ತಾರೆ? ಜಪಾನು. ಏನು ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ ಬಿಡು, ಅಂದ್ರೆ ಅಷ್ಟೇ. ಇದು ಒಳ್ಳೆ ಚೆನ್ನಾಗಿದ್ರ, ಮಾಮೂಲಿ ಹುಡುಗಿರ್ದು ಸ್ಟಾರ್ಟಿಂಗ್ ಟ್ರಾವೆಲ್, ಆಮೇಲೆ ಹೋಗ್ತಾ ಹೋಗ್ತಾ ಸರಿ ಹೋಗ್ಬಿಡುತ್ತೆ. ನೀನ್ ಓಡಾಬಿಟ್ರೆ ಸುಮ್ಮನೆ ಬಿಟ್ಬಿಡ್ತೀನ, ಕೇಳಿ ನಾಗಪ್ಪ ಹತ್ರ ಚೇಂಜ್ ಮಾಡ್ತೀನಿ. ಓಡುವನ್ನ ದಿ ಸಾಗರ ಬಾ, ಸೇರಲೇಬೇಕು ಡಾರ್ಲಿಂಗ್, ನಿಂತ್ಕೊಳ್ಳಿ. ಏ ಏ ಅಬ್ಬಾ, ಏ ಏ ಅಯ್ಯ ಕರ್ಬಿಟ್ಟು ಇಲ್ಲೋಡ ಅಂತ ಇದ್ಯಾ? ಅಯ್ಯಯ್ಯ ಏನೇ ಇದೆ ಆಸರಗತ ಬಿದ್ದ ಬಿದ್ಬಿಟ್ಲು? ಯಾಕೆ ಓಡಿಸ್ಕೊ ಬರ್ತಾ ಇದ್ಯಾ? ಎದ್ದೇಳಮ್ಮ. ಯಾರು ಇವನು? ಇವನೇನ? ಕೇಳಿ ನಾಗಪ್ಪ ತರ ಪೋಸ್ ಕೊಡ್ತಾವನೆ. ಯಾವ ನದಿನ ಪೋಸ್ ಜೋರಾಗೈತೆ, ಮೇಂಟೈನ್ ಮಾಡು. ಸಣ್ಣಕಿದ್ದೀನಿ ಅಂತ ಕೆಡಕ ಬಿಟ್ಟಿಯಾ? ಮೇಂಟೈನ್ ಮಾಡು, ಒಟ್ಟೆ ಮೂರು ಮುಕ್ಕೊಂಡು ಬಂಚು. ಅಯ್ಯಮ್ಮ ಬಂದ್ಬಿಟ್ಟ ನೋಡ್ತಾವಳೆ.
ಹೇಳ್ ಪಿತಣ್ಣ, ಬಿಲ್ಲನ್ನು ಮೇಂಟೈನ್ ಮಾಡು. ನನ್ಗೆ ಚಿಕ್ಕ ಕಮ್ಮಿ ಆದ್ರೆ ನನ್ನ ಹೆಂಡತಿ ಮಕ್ಳ ಗತಿ? ಅದನ್ನು ಕೊಟ್ಟು ಪೋಸ್ಕೊಳ್ಳಿ. ಸ್ಟಮಕ್ಕೊಂದು, ಫೇಸ್ ಒಂದು. ಹೆಂಗೆ ಸೂಪರ್! ಅಮ್ಮ ಸೂಪರ್ ಆಗಿತ್ತು ಆಕ್ಟಿಂಗು. ಬೆನ್ ಮೆಲ್ಲಾಕ್ ಹಾಕು ಹಾಕು ಹಾಕು. ಎಲ್ಲೋಗ್ಬಿಟ್ಟವನು, ಕಿಸ್ಕೊಂಬಿಟ್ಟವನೆ. ಅಣ್ಣ ಅಣ್ಣ, ವಾಟರ್ ಪ್ಲೀಸ್. ಸಾಯಂಕಾಲ ಆದ್ರೆ ವಾಟ್ರು ಪ್ಲೇಸ್ ಬಿಟ್ಟು ನೋಡ್ತಾಳ. ಬೇಗ ಬರೋ, ನಟ್ಟು ಬಲ್ಟಿ ಕೈಗಿದ್ ಬೇಕಾಗಿತ್ತು. ನೋಡ್ತಾಳ ಹೊಡಿಯೋಲಿಂಗ್ ರೋಲಿಂಗ್ ಮೇಲ್ ಬಾರೋ. ತಂದಿದ್ದಲ್ಲ ಅರ್ಗ ಗೊತ್ತಲ್ಲ ಗುರುವೆ. ಏನಿ ಮೈನ್ ಹೊಡಿಯೋ. ಹೋಗು, ಚೆನ್ನಾಗಿ ಹೊಡೆದ್ಬಿಟ್ಟ ಹೊಡೆದ್ಬಿಟ್ಟೆ. ಇನ್ನೊಂದ್ಸಲ ನೆಂಟ ಆ ಕಡೆ ತಿರುಗಿ ನೋಡಬಾರ್ದು, ಹಂಗ ಮಾಡಿದೀನಿ. ಓಕೆ ಓಕೆ, ಫಾಲೋ ಮೀ. ರುಕಕ ರುಕಕ, ಏನು ಕೃಷ್ಣನಿಗೆ ಫೈಟ್ ಅಲ್ಲಿ ಲೇಟ್ ಬಿದ್ದು ಸೀರಿಯಸ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆಗೋನೆ. ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ. ಮಗನೇ, ಅವಳು ಬಂದ್ರೆ ಸಿಗ್ನಲ್ ಕೊಡು ಅಂತ ಹೇಳಿದ್ರೆ ಗಣೇಶ ಬಿಡಿ ಹೊಡ್ಕೊಂಡು ಪೋಸ್ ಕೊಡ್ತಾ ಇದ್ಯಾ. ಮಾರುತಿ ಆಚೆವನೇ ಗುರು. ಹೌದಾ, ಈ ಡಬ್ಬ ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲ? ಆಗಲ್ವಾ? ಬಂದ್ಲು ಬಂದ್ಲು. ಯಾರೋ? ಅಯ್ಯೋ ನಿನ್ ಡಬ್ಬ. ಏ ಬಿಡಿ ಅಪ್ಪಣ್ಣ, ಅನ್ಕೊಳೋ. ಅಯ್ಯೋ ನಾನಲ್ವಾ? ಅಯ್ಯೋ ಕಾಲು ಅನ್ಕೊಳೋ. ಇದೇನ್ರಯ್ಯ, ಇದೇನ್ ಹಾಸ್ಪಿಟಲ್ ಅನ್ಕೊಂಡ್ರೆ ಏನ್ ಅನ್ಕೊಂಡ್ರೆ? ಏನಿಲ್ಲ ಡಾಕ್ಟ್ರೆ, ಗಾಡಿ ರಿಪೇರಿ ಮಾಡ್ತಿದ್ದೆ. ಈ ಬಾಡಿನ ರಿಪೇರಿ ಮಾಡ್ದಂಗೆ ಗುರುವಾರದ ಈ ಕೇಸ್ ಮಾಡ್ಬಿಟ್ಲಲ್ಲ ಡಾಕ್ಟ್ರೆ. ರುಕ್ಕು, ನೀನು ಪ್ರೀತಿ ಮಾಡಿ ತಪ್ಪಿಗೆ ಪಾರ್ಕಿಗೆ ಬಾ, ಲವ್ ಮಾಡ್ತೀನಿ, ಕಿಸ್ ಕೊಡ್ತೀನಿ, ಮುತ್ತಿಡ್ತೀನಿ ಅಂತ ಹೇಳಿ ನೀನೇ ಮೃತ ಆಗ್ಬಿಟ್ಟಲ್ಲ ರುಕ್ಕಮ್ಮ. ಕಿಸ್ ಮಾಡ್ಬೇಕಾದ ಕೃಷ್ಣನ್ನ ಕಿಲ್ ಮಾಡ್ಬಿಟ್ಟಲ್ಲ ರುಕ್ಕಮ್ಮ. ಊರೇ ಊರು. ಇವ್ರು ಬದುಕೋದಿಲ್ಲ ಡಾಕ್ಟರ್. ಅವನ್ ಸಾಯ್ತಿರೋದು ಬದುಕ್ತಿರೋದು ಎರಡು ನಿನ್ನಿಂದನೇ ಅಮ್ಮ. ಅಂದ್ರೆ ನೋಡಮ್ಮ, ನಿನ್ ಪ್ರೀತಿಗೋಸ್ಕರ, ನಿನ್ ಮುತ್ತಿಗೋಸ್ಕರ ನಿನ್ ಹಿಂದೆ ಬಂದು ಏಡ್ ತಿಂದು ಈಗ ಸಾಯ್ತಾ ಇದ್ದಾನೆ. ಅವ್ನ್ ಸಾಯೋದಕ್ ಮುಂಚೆ ಒಂದ್ ಮುತ್ ಕೊಟ್ಟು ಅವನ್ನ ಬದುಕಿಸ್ಕೊಡಮ್ಮ. ಬಾಕಿ ಬರಕಿನ ಮುಂಚೆ ನಾನ್ ರುಕ್ಕು ಬತ್ತಳೆ, ನನ್ನ ಪ್ರೀತಿ ಮಾಡ್ತಾಳೆ, ನನಗೆ ಕಿಸ್ ಕೊಡ್ತಾಳೆ ಅಂತ ಹೇಳ್ತಾ ಇದ್ದೆ ಡಾಕ್ಟ್ರೆ. ರುಕ್ಕು, ಅವನ ಆಸೆ ತೀರದೆ ಹೋದ್ರೆ ದೇವಾಗಿ ಡಾಬಕ್ ಬಂದು ನಾ ಮುತ್ಕೊಡು ಮುತ್ಕೊಡು ಅಂತ ಕಾಡ್ತಿರ್ತಾನೆ ರುಕ್ಕು. ಹಾಗಾಗೋದ್ ಬೇಡ, ನಾನ್ ತಪ್ಕೊಂಡು ಮುತ್ ಕೊಡ್ತೀನಿ. ಆದ್ರೆ ಇವರೆಲ್ಲ ನೋಡ್ರಪ್ಪ, ಪೇಷಂಟ್ಗೆ ಡಿಸ್ಟರ್ಬ್ ಮಾಡ್ಬೇಡಿ. ನೀವೆಲ್ಲ ಹೊರಗಡೆ ಇರಿ. ಚೆನ್ನಾಗಿ ನೋಡ್ಕೊಳ್ಳಿ ಡಾಕ್ಟ್ರೆ, ಚೆನ್ನಾಗಿ ನೋಡ್ಕೊಳ್ಳಿ ಪಾಪ. ಆ
ಮುತ್ತುಗೆಯರೇ ಮಾದಕ ಮುತ್ತುಗಳು ಪ್ರೇಮದ ಮುತ್ತುಗಳು ಮುತ್ತು 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 ಏನು ಮನೆ ಎಲ್ಲ ಗಮ ಗಮ ಅಂತ ಇದೆ? ನಿಮಗೆ ಇಷ್ಟವಾದ ಸ್ವೀಟ್ ಮಾಡಿದೀನಿ. ಏನ್ ವಿಷಯ? ವಿಷಯ ಏನು ಇಲ್ಲ ರೀ, ಸುಮ್ನೆ ಪಾಪು ಕೇಳ್ತು ಅವಳಿಗೋಸ್ಕರ ಮಾಡಿದೆ. ಅಂದ್ರೆ ನನಗೋಸ್ಕರ ಅಲ್ವಾ? ಕೋಪ ಮಾಡ್ಕೋಬೇಡ್ರಿ, ನಾನ್ ಮೊದ್ಲೇ ಹೇಳಿಲ್ವಾ ನಿಮಗೆ ಇಷ್ಟವಾದ ಸ್ವೀಟ್ ಅಂತ. ಎಲ್ಲಿ ಪಾಪು? ಮೇಲೆ ಆಟ ಆಡ್ತಿದ್ದಾಳೆ. ನಿನಗೆ ಇಷ್ಟವಾದನ್ನ ನಾನು ತಂದಿದ್ದೀನಿ. ಇದನ್ನ ಒಂದಿನ ನೋಡದೆ ಇದ್ರೆ ನನ್ ಮನ್ಸಿಗೆ ಏನೋ ಕಳ್ಕೊಂಡ ಹಾಗನ್ಸುತ್ತೆ ರೀ. ತುಂಬಾ ಥ್ಯಾಂಕ್ಸ್ ರೀ. ಈ ಗೊಂಬೆಗೆ ಇಷ್ಟೊಂದು ಸಂತೋಷ ಪಡ್ತಾ ಇದೆಯಲ್ಲ ನೀನು, ಇನ್ನು ನಿಜವಾಗ್ಲು ನಿಮ್ಮ ಅಣ್ಣನ್ನೇ ತಂದು ನೀನು ಮುಂದೆ ನಿಲ್ಸಿದ್ರೆ ಅದೆಷ್ಟು ಆನಂದ ಪಡ್ತೀಯೋ ಏನೋ. ಆ ಕಾಲ ಯಾವಾಗ ಬರುತ್ತೋ? ನಮ್ಮ ಅಣ್ಣ ಯಾವಾಗ ಬರ್ತಾನೋ? ಸುಭದ್ರ, ಅವನು ಹುಡ್ಕೋದಿಕ್ಕೆ ನಾನು ದಿನ ಪ್ರಯತ್ನ ಪಡ್ತಾನೆ ಇದ್ದೀನಿ. ಅವನದೊಂದು ಚಿಕ್ಕ ಫೋಟೋ ನನ್ನ ಹತ್ರ ಇದ್ದಿದ್ರೆ ಅವನು ಹುಡ್ಕೋದಿಕ್ಕೆ ಎಷ್ಟೋ ಸಹಾಯವಾಗ್ತಿತ್ತು. ಡೋಂಟ್ ವರಿ, ನಿಮ್ಮ ಅಣ್ಣ ಒಂದಲ್ಲ ಒಂದಿನ ಸಿಕ್ಕೇ ಸಿಗ್ತಾನೆ. ಅವನು ಖಂಡಿತ ಸಿಗ್ತಾನಲ್ಲ ರೀ. ನಿಮ್ಮ ಅಣ್ಣ ನೆನಪಿನಲ್ಲಿ ಹೀಗೆ ಇರ್ತೀಯೋ ಇಲ್ಲ ಏನಾದ್ರು ಬಡಿಸ್ತೀಯೋ? ಇದು ನೋಡಿದ ಸಂತೋಷದಲ್ಲಿ ನಾನು ನನ್ನನ್ನೇ ಮರ್ತು ಬಿಟ್ಟೆ. ಬೇಗ ಬಟ್ಟೆ ಬದಲಾಯಿಸ್ಕೊಂಡ್ ಬನ್ನಿ, ಅಷ್ಟೊಳಗೆ ಬಡಿಸ್ತೇನೆ. ಏನು ಡಾಬ ಒಟ್ಟು ಡಬ್ಬ ಎಲ್ಲಿ? ಅಯ್ಯಯ್ಯೋ, ಇವಳು ಯಾಕೆ ಬಂದ್ಲು ಹೇಳಿ ನಾಗು. ನೀನ್ ಈ ಪೋಸ್ ಕೊಟ್ರಿ, ಅವಳು ಇಲ್ಲಿ ಬಂದ್ರಿ, ನಾವಿಬ್ರು ಕ್ಲೀನ್ ಕಿಷ್ಟಪ್ಪ. ಈಗ ಏನ್ ಮಾಡೋದು ಗುರು? ಎಸ್ಕೇಪ್. ಏನ್ ರುಕು, ಏನ್ ಬಂದೆ? ನಿನ್ ಮೆಕ್ಯಾನಿಕ್ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ಇನ್ನೊಂದು ಸತ್ಯ ಡಾಬ ಹತ್ರ ಬರೋ ಹಾಗೆ ಇಲ್ಲ ನೋಡು, ಹಾಗ್ ಮಾಡಿದ ನಿನ್ ಮೆಕ್ಯಾನಿಕ್. ಹೌದಾ, ಒಳ್ಳೇದಾಯ್ತು ಬಿಡು. ನಿನ್ ಮೆಕ್ಯಾನಿಕ್ ಬಹಳ ಜೋರಾಗಿದ್ದಾನೆ. ಅದಕ್ಕೆ ಅಲ್ವಾ ಅವನು ಕಳಿಸಿದ್ ಮತ್ತೆ? ಸರಿ, ಎಲ್ಲಿ ಅವನು ಬಂದೇ ಇಲ್ವಾ? ಇಲ್ಲೇ ಇದ್ದಾನೆ. ಲೋ ಕೃಷ್ಣ, ಏ ಕೃಷ್ಣ, ಕೃಷ್ಣ ಬಾರ ಹೊರಗೆ. ಸರ್ ಅದು ಏನಪ್ಪ ಇದು? ಬಾರ ಅಂದ್ರೆ ಸರ್ ಅಂಡರ್ ರೋಡ್ ಅಲ್ಲಿ ಸ್ವಲ್ಪ ಬಿಸಿ ಆಗಿದ್ದೀನಿ ಸರ್. ಓ, ನಿನ್ ಬಿಸಿನೋ ತಣ್ಗೋ, ಸ್ವಲ್ಪ ಹೊರಗೆ ಬಾರಯ್ಯ, ನನ್ ತಂಗಿ ನೀನ್ ನೋಡ್ಬೇಕಂತೆ. ಅಯ್ಯಯ್ಯೋ, ಯಾಕಂತೆ ಸರ್? ಅವಳಿಗೋಸ್ಕರ ನೀನ್ ಬಾರಿ ಫೈಟ್ ಮಾಡಿದೆ ಅಂತಲ್ಲ. ಅಯ್ಯಯ್ಯೋ, ಅದೆಲ್ಲ ಮಾಮೂಲಿ ಬಿಡಿ ಸರ್, ನಾವು ಬಲ್ಗೈಲ್ ಮಾಡಿದ್ ಎಡಗೈ ಗೊತ್ತಾಗಲ್ಲ ಸರ್. ಅವಳು ನೀನ್ ನೋಡ್ಬೇಕಂತೆ, ನಿಂಗೊಂದ್ ಥ್ಯಾಂಕ್ಸ್ ಹೇಳ್ಬೇಕಂತೆ. ನೀನು ಹೊರಗೆ ಬರ್ತೀಯಲ್ಲ, ನಾನು ಒಳಗ್ ಬರ್ಲೋ. ಅಯ್ಯೋ, ಥ್ಯಾಂಕ್ಸ್ ಎಲ್ಲ ಅವ್ರ ಹತ್ರ ಇಟ್ಕೊಳ್ಳಿ ಅಂತ ಹೇಳ್ಬಿಡಿ ಸರ್, ಪ್ಲೀಸ್. ಜಾಸ್ತಿ ಆಯ್ತು ನಿಂದು, ನಾನೇ ಒಳಗ್ ಬಂದ್ಬಿಡ್ತೀನಿ ನೋಡೀಗ. ಬರ್ಲೇಬೇಕಾ ಸರ್? ಮತ್ತೆ ಬಾ ಹೊರಗೆ. ಅಯ್ಯೋ, ಟೈಮ್ ಸರಿಲ್ಲ ಸರ್, ಸರಿ ಸರ್. ರೌಡಿಗಳಿಂದ ಬಚಾವ್ ಮಾಡ್ತಿದ್ದಾನಷ್ಟೇ. ಹೌದೇನಯ್ಯ? ಹೌದು ಸರ್, ಆದ್ರೆ ನಾನು ಒಬ್ಬನೇ ಇಲ್ಲ ಸರ್. ಈ ಲೋಫರ್ ನನ್ನ ಬಾಬಾ ಇದ್ದ ಸರ್. ಏನ್ರಿ ತಲಹರಟೆ?
ಅಣ್ಣ, ನೀವೆಲ್ಲ ಸೇರ್ಕೊಂಡು ನನಗೆ ಮೋಸ ಮಾಡ್ತಿದ್ದೀರಾ? ಅಯ್ಯ, ನಿಮ್ಮ ಸತ್ತೆ ನಿನ್ ಡಾಬಾ ಹತ್ರ ಬಾ, ಒಂದು ಕೈ ನೋಡ್ಕೋತೀನಿ. ಏ ದೂರ ಹೋಗಿಲ್ಲ, ರೈಸ್ ಆಗ್ಬಿಟ್ಟು. ರುಕು, ಅಯ್ಯಯ್ಯೋ, ನನ್ನ ಮುದ್ದಾ ತಂಗಿ ಸಿಟ್ ಮಾಡ್ಕೊಂಡು ಹೋಗ್ತಾಳಲ್ಲ ಇವಳು. ರುಕು, ನಿಂತ್ಕೊಂಡು ನನ್ನ ಮಾತು ಕೇಳು. ಸರ್, ಆಂಜನೇಯ ಸ್ವಾಮಿ ಸತ್ಯವಾಗ್ಲೂ ಆಕೆ ನಿಮ್ ತಂಗಿ ಅಂತ ನನ್ಗೆ ಗೊತ್ತಿಲ್ಲ ಸರ್. ಊಟ ಮಾಡಕ್ಕೆ ಹೋದಾಗ ಬೇಜಾರಾದಾಗ ಲೈಟ್ ಟಚಿಂಗ್ ಮಾಡ್ತಾ ಇದೀವಿ ಸರ್. ಬೆಳೆದ ಹುಡುಗಿ ಮುಂದೆ ನೀವು ಈ ರೀತಿ ಆಟ ಆಡ್ಬೇಕು ಅಂತಂದ್ರೆ ನಂಬರ್ ಒನ್ ಅವಳ ಬಗ್ಗೆ ನಿಮ್ಗೆ ದ್ವೇಷ ಇರಬೇಕು, ಇಲ್ಲ ನಂಬರ್ ಟೂ ಅವಳ ಬಗ್ಗೆ ನಿಮ್ಗೆ ಪ್ರೀತಿ ಇರಬೇಕು. ಮೊದಲನೇದಂತ ಅಲ್ಲ ಸರ್, ಎರಡನೇದು ಸರ್. ಅಂದ್ರೆ ನಿಮ್ ತಂಗಿಗೆ ನಾವು ಲೈಟ್ ಆಗಿ ನಿಜ ಹೇಳು, ಅವಳನ್ನ ನೀನು ಪ್ರೀತಿ ಮಾಡ್ತಾ ಇದೀಯಾ? ಎಲ್ಲಿಂದ ಹೇಳಿ ಸರ್? ಎಲ್ರು ಬಾಯಿಂದನೇ ಹೇಳುದು, ನೀನು ಅಲ್ಲಿಂದನೆ ಉದುರಿಸು. ಹೌದು ಸರ್. ಏಕಗೌನೆ ಕೃಷ್ಣ ಸಾರು ಕೃಷ್ಣ, ವೆರಿ ಗುಡ್, ಬಹಳ ಸಂತೋಷ ಆಯ್ತು. ಆದ್ರೆ ಒಂದು ಎಡವಟ್ಟಿದ್ದಿಲ್ಲಯ್ಯಾ. ಏನ್ ಸರ್ ಅದು? ಅವಳು ಭಾರಿ ಹಠವಾದಿ, ಸ್ವತಂತ್ರವಾಗಿ ತನ್ನ ಕಾಲ್ ಮೇಲೆ ತಾನು ನಿಂತ್ಕೋಬೇಕು ಅಂತ ದರಿದ್ರ ಡಾಬಲ್ ಇಟ್ಕೊಂಡಿದ್ದಾಳೆ. ಏನಾದ್ರೂ ಮಾಡಿ ನೀನು, ಅರ್ಥವಾಯ್ತು ಬಿಡಿ, ಕೇಳಿದಾಗಪ್ಪ ಡಾಬಾದ ಜಿರ್ಲೆ ಮಾ, ಇದೇನ್ ಡಾಬಾ ಹೋಟ್ಲ, ಏನ್ ಡಬ್ಬಾ ಹೋಟ್ಲ ಜಿರ್ಲೆನಾ? ಅಲ್ಲಿ ಮಾವು ಏನಮಾಯ್ತು? ಮಾಡ್ತೀನಿ. ಯಾರ ಈ ಹೋಟ್ಲ ನಲ್ಲಿ ಪಾಯಸ ಕುಡಿದು ವಾಂತಿ ಬೆದ್ದು ಬಂದು ಸೀರಿಯಸ್ ಆಗಿತ್ತು, ಆಗ್ಲೇ ಈ ಹೋಟ್ಲ್ ನ ಮುಚ್ಚಿಸ್ ಬಿಡ್ಬೇಕಾಗಿತ್ತು. ಏನ್ ಮುಖ ನೋಡಿದ್ರಿ ಹೊಡೆದಾಕ್ರೆ ಡಾಬಾನ? ಅಯ್ಯೋ ಅಣ ಅಣ ಚಿಕ್ಕ ಫಿಗರ್ ಅಣ್ಣ, ಹಾಕು ಇದನ್ನ, ಹಾಕು ಅದೇ ಹಾಕ್ಬಿಟ್ಟು ಅದನ್ನೇ ಹಾಕು. ಶಿವ ಪೂಜೆಲ್ ಕರಡಿ ಬಿಟ್ಟಂಗ್ ಒಳ್ಳೆ ಸೀನ್ ನಡಿಬೇಕಾದ್ರೆ ಎಲ್ಲ ಬಂದ್ ಕೆಡಿಸ್ಬಿಟ್ಟಲ್ಲ ಅವ್ನ ಬ್ಯಾಕ್ ಆಟೋ ಫಿಕ್ಸ್ ಮಾಡ್ಬಿಡ್ಲಾ? ನೀನ್ ಡಮರ್ ಆಗ್ಬಿಟ್ಟಿಯ. ರುಕು ರುಕು, ಏನಿದಿಲ್ಲ, ವಾಟ್ ಹ್ಯಾಪನ್? ಯಾರು ಪಾಪಿಸ್ಟ್ರು ತಿಂಡಿನಲ್ಲಿ ಜಿರ್ಲೆ ಸಿಕ್ತು, ಅಲ್ಲಿ ಸಿಕ್ತಂತ ಡಾಬಾ ಎಲ್ಲ ಹಾಳು ಮಾಡ್ಬಿಟ್ರು. ನೀನ್ ಅಳೋದ್ ನನ್ನಿಂದ ನೋಡಕ್ಕಾಗಲ್ಲ. ನೋಡು ಈ ಡಾಬಾ ಹಾಳಾದ್ರೆ ಏನಾಯ್ತು? ನಿನ್ನಂತ ಹೆಣ್ಮಕ್ಳು ಈ ರೋಡ್ ಸೈಡ್ ಡಾಬಾದಲ್ಲಿ ರೊಟ್ಟಿ ತಟ್ಕೊಂಡಿರಬಾರ್ದು. ನಿನಗೆ ಒಂದು ಒಳ್ಳೆ ಜಾಗದಲ್ಲಿ ಹೋಟೆಲ್ ಕಟ್ಸ್ಕೊಡ್ತೀನಿ. ಖಂಡಿತ, ಲಕ್ಷ ಖರ್ಚಾಗ್ಲಿ, ನಿನ್ಗೆ ಒಂದ್ ದೊಡ್ಡ ಹೋಟೆಲ್ ಕಟ್ಸ್ಕೊಡ್ತೀನಿ, ನಾಳೆನೆ ಜಾಗ ನೋಡೋಣ. ಏನಮ್ಮ ನೀನ್ ಹೇಳ್ತಾ ಇರೋದು? ಯಾರೋ ಪರಿಚಯ ಇಲ್ದಿರೋ ವ್ಯಕ್ತಿ ಬಂದು ಹೋಟೆಲ್ ಕಟ್ಸ್ಕೊಡ್ತೀನಿ ಅಂದ್ರೆ ಯಾಕೋ ನನ್ ಸರಿ ಕಾಣ್ತಾ ಇಲ್ಲಮ್ಮ. ಅವ್ರು ತುಂಬಾ ಒಳ್ಳೆಯವ್ರಣ್ಣ, ಬಹಳ ದೊಡ್ಡ ಮನುಷ್ಯರು, ಇಷ್ಟಕ್ಕೂ ಅವ್ರು ಒಂದ್ ಹೋಟ್ಲ ಕಟ್ಟಿಸ್ಕೊಡ್ತಾರೆ, ನಾನ್ ವ್ಯಾಪಾರ ಮಾಡ್ತೀನಿ, ಬಂದ ಲಾಭದಲ್ಲಿ 50-50. ರುಕು, ನಿಂದೇಕೋ ಅತಿ ಆಯ್ತು, ಹಣ ಹಣ ಅಂತ ಪರಿಚಯ ಇದ್ರೆ ವ್ಯಕ್ತಿ ಜೊತೆ ಓಡಾಡೋದು ಅಷ್ಟು ಚೆನ್ನಾಗಿರಲ್ಲಮ್ಮ. ಅಣ್ಣ, ನನಗೆ ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವ್ದು ಗೊತ್ತಿದೆ, ನಾನ್ ನಿನ್ನ ಹಾಗೆ ಆಶ್ರಮ ಸೇರೋ ಹುಡುಗಿ ಅಲ್ಲ, ದೊಡ್ಡ ಮನುಷ್ಯರಾಗಿ ಬದುಕಬೇಕು ಅಂತಿರೋಳು. ನಾನ್ ಶ್ರೀಮಂತ ಆಗೋದು ಸುಖ ಪಡೋದು ನಿನ್ಗೆ ಇಷ್ಟ ಇಲ್ವಾ? ಏನಮ್ಮ ನೀನ್ ಹೇಳ್ತಾ ಇರೋದು? ನೀನು ಶ್ರೀಮಂತಾಗಿ ಸುಖವಾಗಿರೋದು ನನಗಿಷ್ಟ ಇಲ್ವಾ? ಆಯ್ತಮ್ಮ, ನೀನೀಗ ಬೆಳೆದಿದೀಯ, ಎಲ್ಲ ವಿಷಯ ತಿಳ್ಕೊಂಡಿದೀಯ, ಇನ್ಮೇಲೆ ನಾನಿಂಗ್ ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ, ದೇವರು ಒಳ್ಳೇದು ಮಾಡಲಿ. ಎಲ್ಲ ಹೊಗೆನೆ ಬರ್ಲಿಲ್ಲ ಡಮ್ ಅಂತ, ನಾನು ಬೆಳಗ್ಗೆ ಬರ್ತೆ. ಏ ಕೊಡ ಅವ್ನಿಗೆ, ಇಲ್ಲ ಕೊಡ, ಕೇಳಿ ನಾವ್ ನೋಡ್ಕೊಡ. ಏಂಟಿನಯ್ಯ ಕಲಬೇರಿಕೆ, ಲೋ ಎಲ್ಲ ಹೋಗಿದ್ ಎಷ್ಟ್ ದಿನ? ನನ್ನ ತಂಗಿ ಮದುವೆ, ಸೆಟ್ಲ್ ಆಯ್ತು. ಹೌದಾ, ಕಂಗ್ರಾಚ್ಯುಲೇಷನ್, ಒಳ್ಳೇದಾಗ್ಲಿ. ಯಾವಾಗ ಮದುವೆ? ಇನ್ ಮೂರ್ ದಿನ ಇದೆ. ಹಾ ಹಾ, ಆದ್ರೆ ಏನ್ ಮಾಡೋದು, ಹಗಲು ರಾತ್ರಿ ಯೋಚನೆ ಆಗ್ಬಿಟ್ಟಿದೆ. ಯಾಕೋ ಏನೋ ತೊಂದರೆ ಆಗಿದ್ಯಾ? ಯಾರೋ ಮದುವೆಗೆ ಹಣ ಕೊಡ್ತೀನಿ ಅಂತ ಹೇಳಿ ಕೊನೆ ಗಳಿಗೆಯಲ್ಲಿ ಕೈ ಕೊಟ್ಬಿಟ್ರು. ಈಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಯಾಕೋ ಯೋಚನೆ ಮಾಡ್ದೆ, ಸಂಬಳದಲ್ಲಿ ಉಳಿದಿರೋ ಅಲ್ಪ ಸ್ವಲ್ಪ ದುಡ್ಡಿದೆ ನನ್ನ ಹತ್ರ, ಅದನ್ನ ಉಪಯೋಗಿಸ್ಕೊಂಡು ನಿನ್ ತಂಗಿ ಮದುವೆ ಮಾಡು. ಆವರೆ ಬೇಡ ಕೃಷ್ಣ. ಯಾಕೋ ಹಂಗಂತೀಯ? ಹಣ ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ನನಗಂತೂ ಈ ಜನ್ಮದಲ್ಲಿ ನನ್ನ ತಂಗಿ ಮದುವೆ ಮಾಡೋ ಭಾಗ್ಯ ಇಲ್ಲ. ಅಟ್ಲೀಸ್ಟ್ ನೀನಾದ್ರು ಮಾಡ್ತಿದ್ಯಲ್ಲ, ನನಗದೇ ಸಂತೋಷ. ಕೃಷ್ಣ, ಈ ಪುಣ್ಯದಿಂದಾದ್ರೂ
ನಿನ್ ತಂಗಿ ನಿಂಗೆ ಬೇಗ ಸಿಗ್ಲಿ ಕಣು. ಒಳ್ಳೆ ಕಾರ್ಯಕ್ಕೆ ಹೋಗುವಾಗ ಎಲ್ಲಿಗೆ ಅಂತ ಕೇಳ್ತಿಯಲ್ಲ. ಒಳ್ಳೆ ಕಾರ್ಯ ಕೊಂಡ ನಿನಗೆ ಶುಭವಾಗಲಿ. ಶುಭವಾಗುತ್ತೆ ಅಕ್ಕೌ. ಕಾರ್ ಬಂತು ಅಂತ ನಾ ಮರ್ತು ಬಿಡ. ಈ ಚೋಟು ಬೇರೆ ಹೋಟ್ಲ್ ಮಾಡೋವರೆಗೂ ಎಲ್ಲಾದ್ರೂ ಬೇರೆ ಕಡೆ ಕೆಲಸ ನೋಡ್ಕೊ. ಅದ್ ನೀನ್ ಹೇಳ್ಬೇಕಾ? ಆಗ್ಲೇ ಕೃಷ್ಣ ನಂಗೆ ಕೆಲಸ ಕೊಡಿಸ್ಬಿಟ್ರು. ಸರಿ ಸರಿ ಚೋಟು. ಥ್ಯಾಂಕ್ ಯು ಕಣಕ್ಕ. ಈ ಡಾಬಾ ಹೋಟ್ಲ ಡಬ್ಬಾ ವಿಐಪಿ ಜೊತೆ ಎಲ್ಲ ಹೋಯ್ತಾವಳಲ್ಲ, ಇದು ಸೆಂಟರ್ ಕಾರ್ ಅಲ್ವಾ? ಹೌದು ಕಣಲೋ, ಅದೇ ಗಾಡಿನೇ. ನಂಬರ್ ಮಾತ್ರ ಚೇಂಜ್. ಫೋನ್ ಮಾಡಣ. ನಡೀರಿ ನಡೀ ಹೋಗೋಣ. ರಘು, ಈ ಜಾಗ ಎಲ್ಲ ನಂದೇ. ಇನ್ನೂ ಇಂಪ್ರೂವ್ ಮಾಡ್ಬೇಕಂತ ಇದ್ದೀನಿ. ಅಲ್ಲಿ ತೋಟ ಕಾಣುತ್ತಲ್ಲ, ಆ ಎಸ್ಟೇಟ್ ನಂದೇ. ಹೇಗಿದ್ರಪ್ಪ ಜಾಗ? ತುಂಬಾ ಚೆನ್ನಾಗಿದೆ ನೋಡು. ಅಲ್ಲಿ ಅಪಾರ್ಟ್ಮೆಂಟ್ ಬರುತ್ತೆ, ಇಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಬರುತ್ತೆ. ಅಂದ್ರೆ ಈ ತರಕಾರಿ ಅದು ಇದು ನಿನ್ ಹೋಟೆಲ್ ಬೇಕಾದೆಲ್ಲ ಇಲ್ಲೇ ಪರ್ಚೇಸ್ ಮಾಡಬಹುದು. ಅದ್ರ ಪಕ್ಕದಲ್ಲೇ ನಿನ್ಗೊಂದು ದೊಡ್ಡ ಹೋಟೆಲ್ ಕಟ್ಸ್ಕೊಡ್ತೀನಿ. ಅಲ್ಲಿ ಪಕ್ಕದಲ್ಲ ನೋಡು, ಅಲ್ಲಿ ಗುಡ್ಡ ಕಾಣಿಸ್ತಿದ್ಯಲ್ಲ, ಅಲ್ಲಿ ಸರ್ಕಾರದವ್ರು ಏರ್ಪೋರ್ಟ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಈ ಗುಡ್ಡದಲ್ಲಿ ಏರ್ಪೋರ್ಟ್? ಯಾಕಾಗಬಾರದು? ಸರ್ಕಾರದವ್ರಿಗೆ ಗುಡ್ಡ ಆದ್ರೇನು ಬೆಟ್ಟ ಆದ್ರೇನು ಬುಲ್ಡೋಜರ್ ಇಂದ ನೆಲಸಮ ಮಾಡ್ಬಿಡ್ತಾರೆ. ಹೌದು, ಇಷ್ಟೆಲ್ಲ ಖರ್ಚು ಮಾಡಿ ಯಾಕಿನ್ನು ಒಂದ್ ಮನೆನೂ ಕಟ್ಟಿಲ್ಲ? ಮನೆ ಕಟ್ಸಕ್ಕೆಲ್ಲ ಏರ್ಪಾಡ್ ಮಾಡ್ಕೊಂಡಿದ್ದೆ. ಅಲ್ಲಿ ನೋಡು, ಕೆಲಸದವ್ರಿಗೆಲ್ಲ ಗುಡಿಸ್ಲಾಕ್ಬಿಟ್ಟಿದ್ದೀನಿ. ಛೇ, ಏನ್ ಮಾಡೋದು? ಸರ್ಕಾರದವರು ಕೇಸ್ ಹಾಕ್ಬಿಟ್ರು. 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಕೇಸ್ ನನ್ ಕಡೆ ಮಾಡ್ಕೊಂಡೆ. ಆ ವಿಷಯ ಬಿಡು. ಅಂದ್ಹಾಗೆ ಇವತ್ತು ತುಂಬಾ ಒಳ್ಳೆ ದಿವಸ ಅಂತ ಹೇಳಿ ನಿನ್ನ ಕರ್ಕೊಂಡು ಬಂದು ಈ ಜಾಗ ತೋರಿಸ್ತೆ. ಹೇಗಿದೆ ಜಾಗ? ಬಂಗಾರ ಬಂಗಾರ. ಒಂದೊಂದು ಸೈಟು 100,000 ರೂಪಾಯಿ ಬೆಲೆ ಬಾಳುತ್ತೆ. ಹೌದಾ? ಹೋಗೋಣ ರಾಣಿಯವರೇ. ಯಾಕ ಹಾಗೆ ನೋಡ್ತಿದ್ದೀರಾ ರುಕ್ಕು? ನಿನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅನ್ಸುತ್ತೆ ರುಕ್ಕು. ಹೌದಾ? ನಿನ್ನನ್ನು ಬಿಟ್ಟು ಒಂದು ಕ್ಷಣ ಇರಕ್ಕಾಗಲ್ಲ ರುಕ್ಕು. ಯಾಕಕ್ಕು, ಏನಾಯ್ತು? ಯಾಕೆ ಇವತ್ತು ಏನೇನೋ ಹುಚ್ಚು ಚಾಕ್ ಮಾತಾಡ್ತಿದ್ದೀರಾ? ನಿನ್ನ ನೋಡ್ತಾ ಇದ್ರೆ ಕುಚ್ಚಿ ಹಿಡಿದು ಬಿಡುತ್ತೆ ರುಕ್ಕು. ಪ್ಲೀಸ್ ರುಕ್ಕು, ಕಮಾ ರುಕ್ಕು, ಒಂದೇ ಒಂದ್ಸಲ ಪ್ಲೀಸ್ ರುಕ್ಕು ರುಕ್ಕು. ನಮಸ್ಕಾರ, ನೀವೇನ್ ತಾಲ್ಕಾ ನನ್ ಮಕ್ಕಳು ಅಂತ ನಮ್ಗೆ ಗೊತ್ತಿತ್ತು. ಬನ್ನಿ ಇಳಿರಿ. ಕೈ ಹತ್ತಿದ ಕೈ ಕೂಡ್ತಾ ಇದ್ಯಲ್ಲ ಅಣ್ಣ, ಹುಡುಗಿರನ್ನ ಸೆಟ್ ಮಾಡಕ್ಕೆ ಬೇಕು. ಪ್ರೀತಿಯಿಂದ ಮಾಡ್ಬೇಕು ಹೊರತು ಬಲತ್ಕಾರದಿಂದ ಅಲ್ಲ. ನೀನು ವಿಐಪಿ ಸೋಗ್ನಲ್ಲಿ ಡಾಬಾ ಬರ್ತಿದ್ದಾಗಲೇ ನನಗೆ ಅನುಮಾನ ಇತ್ತು. ಈ ಕಾರು ನಮ್ ಶೆಟ್ರದು ಅಬೇಸ್ ಆಗಿದ ತಕ್ಷಣ ನೀನ್ ಯೋಗ್ಯತೆಗೆ ನಮ್ಗೆ ಗೊತ್ತಾಗೋಯ್ತು. ಇಡ್ಕೊಂಡಲ್ಲ ವಾಡ, ಮಾ ಕಾರ್ ದೊರಕಿಂದಿಡ ಪೊಲೀಸ್ಗಾರರು. ಮಾ ಕಾರ್ ದೊರಕಿಂದಿ, ಮಾದಿ ಕಾರು ತೀಸ್ಕೊಂಡಿ, ಇವ್ರನ್ನ ಕರ್ಕೊಂಡು ಹೋಗ್ಕೊಂಡಿ. ಇವಳೆಲ್ಲೋದ್ಲು? ನೋಡ್ದೇನೆ ಹುಡುಗಿ, ಮಾತುಕ್ ಮುಂಚೆ ವಿಐಪಿ ವಿಐಪಿ ಅಂತ ಅಲ್ಗಿಂಚ್ತಿದ್ದೆ, ಈಗ್ಲಾದ್ರೂ ಗೊತ್ತಾಯ್ತಾ ದೂರದ ಬೆಟ್ಟ ನುಣಿಗೆ ಅಂತ. ಇನ್ ಮುಂದೆ ಆದ್ರೂ ಹುಷಾರಾಗಿರು. ಬೇಡ ಬೆಳಕಿನ ಕೆಳಗೆ ಕತ್ಲೇನೆ ಕೇಳಮ್ಮ, ಸುಳ್ಳಿನ ಪರದೆ ತೆರಕೊಂಡು ಬಾಳಮ್ಮ. ತಳಕು ಬಳಕು ಕುಲುಕನ್ ಕಂಡು ಮೆಲುಕು ಹಾಕಬೇಡ, ಇರುಳಲ್ ಮಿಂಚಿನ ಬೆಳಕನ್ ಕಂಡು ದಾರಿ ಹುಡುಕಬೇಡ, ಬೆಳಕಿನ ಕೆಳಗೆ ಕತ್ಲೇನೆ ಕೇಳಮ್ಮ, ಸುಳ್ಳಿನ ಪರದೆ ತೆರಕೊಂಡು ಬಾಳಮ್ಮ.
ಚಿನ್ನ ಅಲ್ಲ, ಹೊಡೆಯೋದೆಲ್ಲ ಕನ್ನ ಅಲ್ಲ, ಆಳು ಕೂಡ ಆಳುತ್ತಾನಮ್ಮೋ. ಬೆಳ್ಳಗಿರೋ ಹಾಲು ಅಲ್ಲ, ಸಿಕ್ಕೋದೆಲ್ಲ ಮೇಲು ಅಲ್ಲ, ಬೀಳುವವನು ಏಳುತ್ತಾನಮ್ಮೋ. ತಂಗಳ ನೆರಳಲ್ಲಿ ದುಡ್ಡಿದ್ರೆ ಎಂದೆಂದೂ ಸುಖ ನಿದ್ರೆ, ದುಡ್ಡಿನ ನೆರಳಲ್ಲಿ ನಾವಿದ್ರೆ ಅಂದೇ ಪೂರ್ತಿ ನಿದ್ರೆ. ಮುತ್ನಂತ ಮನ್ಸು ಸಾಕಮ್ಮ, ಮುತ್ನಂತ ಮನ್ಸು ಸಾಕಮ್ಮ. ತಡ್ಕು ಬಳಕು ತುಳ್ಕನ್ ಕಂಡು ಮೆಲಕು ಹಾಕಬೇಡ, ಇರುಳಲ್ ಮಿಂಚಿನ್ ಬೆಳಕನ್ ಕಂಡು ದಾರಿ ಹುಡುಕಬೇಡ. ಬೆಳಕಿನ ಕೆಳಗೆ ಕತ್ಲೇನೆ ಕೇಳಮ್ಮ, ಸುಳ್ಳಿನ ಪರದೆ ತೆರೆಕೊಂಡು ಬಾಳಮ್ಮ. ತಳ್ಕು ಬಳಕು ಕುಲ್ಕನ್ ಕಂಡು ಮೆಲುಕು ಹಾಕಬೇಡ, ಇರುಳಲ್ ಮಿಂಚಿನ್ ಬೆಳಕನ್ ಕಂಡು ದಾರಿ ಹುಡುಕಬೇಡ. ಬೆಳಕಿನ ಕೆಳಗೆ ಕತ್ಲೇನೆ ಕೇಳಮ್ಮ, ಸುಳ್ಳಿನ ಪರದೆ ತೆರೆಕೊಂಡು ಬಾಳಮ್ಮ. ತಳ್ಕು ಬಳಕು ಕುಲ್ಕನ್ ಕಂಡು ಮೆಲುಕು ಹಾಕಬೇಡ, ಇರುಳಲ್ ಮಿಂಚಿನ್ ಬೆಳಕನ್ ಕಂಡು ದಾರಿ ಹುಡುಕಬೇಡ. ಬೆಳಕಿನ ಕೆಳಗೆ ಕತ್ಲೇನೆ ಕೇಳಮ್ಮ, ಸುಳ್ಳಿನ ಪರದೆ ತೆರೆಕೊಂಡು ಬಾಳಮ್ಮ. ಕೃಷ್ಣ, ನಾನು ಇನ್ ಬರ್ತೀನಪ್ಪ. ಎಲ್ಲಿಗೆ ಬಾವ? ಆಶ್ರಮಕ್ಕೆ. ಇಷ್ಟು ದಿವಸ ನನಗಿದ್ದ ಒಂದೇ ಜವಾಬ್ದಾರಿ ಅಂತಂದ್ರೆ ಅದು ನನ್ನ ತಂಗಿ ಮದುವೆ. ಆ ಜವಾಬ್ದಾರಿ ಇವತ್ತು ನನಗೆ ಮುಗಿತು. ನೋಡು ಕೃಷ್ಣ, ನನ್ನ ತಂಗಿ ತಾಯಿಲ್ಲದ ತಪ್ಪಲ್ಲಿ ಇನ್ನು ಮುಂದೆ ನಿನ್ನವಳಪ್ಪ, ಅವಳು ಚೆನ್ನಾಗಿ ನೋಡ್ಕೋ. ಇದು ಭಾರಿ ಮೋಸ ಬಾವ. ನಾಳೆ ನಮ್ಮ ಹುಟ್ಟ ಮಕ್ಕಳು ನಮ್ಮ ಮಾವ ಎಲ್ಲಿ ಅಂತ ಕೇಳಿದ್ರೆ ಏನಂತ ಉತ್ತರ ಕೊಡ್ಲಿ? ಅದರಿಂದ ನೀವು ಇಲ್ಲೇ ಇದ್ಬಿಟ್ರೆ ಅರ್ಜೆಂಟಲ್ಲಿ 7-8 ಮಕ್ಕಳು ಮಾಡಿಬಿಡ್ತೀನಿ. ಆಮೇಲೆ ಇಲ್ಲೇ ಆನಂದಾಶ್ರಮ ಶುರು ಮಾಡಿ ಆನಂದ ಭಜನೆ ಮಾಡೋಣ. ಬೇಡ ಕೃಷ್ಣ, ನಿನ್ನ ಮಕ್ಕಳಿಗೆ ಏನಾದರೂ ಮಾವನ್ ನೋಡ್ಬೇಕು ಅನ್ನೋ ಆಸೆ ಇದ್ರೆ ಅವ್ರು ಅಲ್ಲಿಗೆ ಬರಲಿ, ಅಲ್ಲೇ ಭಜನೆ ಮಾಡೋಣ ಅಂತೀರಾ? ನಿನ್ನ ಇಷ್ಟ. ನೋಡು ಕೃಷ್ಣ, ನನ್ನ ಹೆಂಡತಿ ಹೋದಾಗಲೇ ನಾನು ಆಶ್ರಮ ಸೇರ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ನನ್ನ ಯಾರು ತಡಿಬೇಡಿ. ಇದು ನಿಮ್ಮ ಕಡೆ ನಿರ್ಧಾರನ? ಹೌದು. ಲೇ ಡಬ್ಬ, ಯಾರದು? ನಾನು ನಿಮ್ ತಂಗಿನ ಪ್ರೀತಿನ ಹಾಗೆ ಕರೆಯೋದು. ಮಾರೆ, ಕಾಲಿ ಬಿದ್ದ ಆಶೀರ್ವಾದ ತಗೋ. ಇವರು ಆಶ್ರಮಕ್ಕೆ ಹೋಗ್ಲಿ, ನಾವಿಬ್ರು ದೇವಸ್ಥಾನಕ್ಕೆ ಹೋಗೋಣ. ದೀರ್ಘಾಯುಷ್ಮಾನ್ ಭವ. ಕೃಷ್ಣ ಅನ್ನೋ ಹೆಸರಲ್ಲಿ ಅರ್ಚನೆ ಮಾಡಿ. ಬೇಗ ಬೇಗ ರೆಡಿಯ ಡಬ್ಬ. ಸುಮ್ನೆ ನನ್ನ ಜೊತೆ ಬನ್ರಿ. ಸರಿ ಸರಿ, ನಡಿ ನಡಿ. ಚಪ್ಪಲಿ ಇಲ್ಲೇ ಬಿಡು, ಆಮೇಲೆ ಯಾರ ಮಕ್ಕಾರು. ನಮಸ್ಕಾರ ಅಣ್ಣ, ಚೆನ್ನಾಗಿದ್ದೀರಾ? ನಮಸ್ಕಾರ, ನೀವು ಚೆನ್ನಾಗಿದ್ದೀರಮ್ಮ? ಇವಳು ನಮ್ ಪೈಪು, ಅಲ್ಲಲ್ಲ ವೈಫ್. ಹೊಸದಾಗಿ ಮದ್ವೆ ಆದಂಗೆ ಕಾಣುತ್ತೆ. ಹೌದಮ್ಮ, ಜಸ್ಟ್ ಮ್ಯಾರಿಡ್, ಅದಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬಲೆ ನಾಚಿಕೆ ಪಟ್ಕೊಂತಾಳೆ, ಈಗ ಆರಾಮ ನೋಡಿ, ಆಮೇಲೆ ಆಮೇಲೆ ನಮ್ಗೆ ನಾಚಿಕೆ ಬರ್ತಾಳೆ. ಬಲೆ ಬಜಾರಿ ಅಮ್ಮ ಇವಳು. ಅಯ್ಯೋ, ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ನಿಮ್ ಮಿಸ್ಸೆಸ್ ನ ಕರ್ಕೊಂಡು ನಮ್ಮ ಮನೆಗೆ ಉದ್ದಿನ ಬನ್ನಿ. ಖಂಡಿತ ಬರ್ತೀರಮ್ಮ. ಬರ್ಲಾ? ನಮಸ್ಕಾರ, ಹೋಗ್ ಬರ್ತೀನಿ. ನಡಿಯ ನಿಮ್ಮ ಅಯ್ಯ. ಸುಮ್ನೆ ಬನ್ರಿ, ಸುಮ್ನಿರ್ರಿ. ಕೃಷ್ಣ ಅನ್ನೋ ಹೆಸರಿಗೆ ಅರ್ಚನೆ ಮಾಡಿ. ಇವತ್ತೇನು ಕೃಷ್ಣ ಅನ್ನೋ ಹೆಸರಿನಲ್ಲೇ ಅರ್ಚನೆ ಬರ್ತಾ ಇದೆಯಲ್ಲ? ನಮ್ಮ ಹೆಸರು ಬಹಳ ಫೇಮಸ್ ನೋಡಿ, ಅದಕ್ಕೆ. ಯಾರೋ ಒಬ್ರು ಹೆಂಗಸು ಇವಾಗ ತಾನೇ ಬಂದು ಕೃಷ್ಣ ಅನ್ನೋ ಹೆಸರಿನಲ್ಲಿ ಅರ್ಚನೆ ಮಾಡ್ಸ್ಕೊಂಡು ಹೋದ್ರು. ಅವರಣ್ಣ ಚಿಕ್ಕ ವಯಸ್ಸಿನಲ್ಲಿ ಕಳೆದು ಹೋಗಿದ್ದಂತೆ, ಅವನ ಹೆಸರು ಕೃಷ್ಣ ಅಂತೆ. ಈಗ ಬಂದಿದ್ರ? ಹೌದು. ಕೃಷ್ಣ ರಾಮಧೇಯಸ್ಯ ಏಕದಂತಾಯ ಧೀಮಹೇ ವಕ್ರತುಂಡಾಯ ಧೀಮಹೇ ತನ್ನೋ ದಂತಿ ಪ್ರಚೋದಯಾತೋ. ನನ್ ತಂಗಿ ಇರ್ಬೋದ ಅನ್ಕೊಂಡೆ. ನಿಮ್ಮನ್ ಯಾರಾದ್ರೂ ಅಣ್ಣ ಅಂದ್ರೆ ಸಾಕು, ಅವರೆಲ್ಲ ತಂಗಿರೇನಾ? ನಿನ್ಗೇನೆ ಗೊತ್ತಾ, ಅಣ್ಣ ತಂಗಿ ಸಂಬಂಧ ಆದ್ರೆ ನನ್ ತಂಗಿ
ಎಲ್ಲಿದ್ದಾಳು, ಏನ್ ಮಾಡ್ತಾ ಇದ್ದಾಳು? ನಿಮ್ ತಂಗಿ ಚೆನ್ನಾಗೇ ಇರ್ತಾಳೆ, ಬನ್ನಿ ಹೋಗೋಣ. ನನ್ನ ತಂಗಿ ನೆನ್ಸ್ಕೊಂಡ್ರೆ ನನ್ನ ಬೋಡೌಟ್ ಆಗ್ಬಿಡುತ್ತೆ. ಅದೆಂಗಾರು ಇರ್ಲಿ. ಇದೇನದು? ಅಯ್ಯಯ್ಯೋ ರುಕು, ನೀನು ಕೂತು ಕೂತು ನನ್ನ ಗಾಡಿ ಹೀಟ್ ಆಗೋಗ್ಬಿಟ್ಟಿದೆ, ಒಂದ್ ಸ್ವಲ್ಪ ನೀರ್ ಹಾಕ್ತೀನಿ ತಡಿ. ಕರ್ಮ, ನೀವು ನಿಮ್ ಡಬ್ಬ ಕಾರೋ ಎಲ್ಲ ಒಂದೇ. ಒಗೆ ನಿನ್ನ ಬಾಯಿಗೆ ಮಣ್ಣಾಕ, ಇದು ಡಬ್ಬಾಕಾರ. ಈ ಡಬ್ಬಾಕಾರ ಆಗಿದ್ದಕ್ಕೆ ವಿಐಪಿ ಇಂದ ನಿನ್ನ ಕಾಪಾಡಿದ್ದು. ಥ್ಯಾಂಕ್ಸ್. ಮೊದ್ಲೊಂದು ಹೊಸ ಮಾರುತಿ ಕಾರ್ ತಗೊಳ್ರಿ. ಮೇಲಿನ ಕೊಟ್ಟಾಗ ತಗೊಳ್ಳೋಣ. ಇಷ್ಟು ವರ್ಷದಿಂದ ಸಂಪಾದನೆ ಮಾಡಿದ್ರಲ್ಲ, ಏನ್ರಿ ಮಾಡಿದ್ರಿ? ನಾನ ರೇಸ್ ಕೋರ್ಸ್ ಅಲ್ಲಿ ಟಕಟಕ ಟಕಟಕ ಅಂತ ರೇಸ್ ಆಡ್ತಿದ್ದೆ. ವಿಜಯನಗರ ಜಯಮ್ಮ ಹೌಸ್ ಹೋಗಿದ್ದೆ. ಟೈಟ್ ಟಾರೆಂಟ್ ಕ್ಲಬ್ ಅಲ್ಲಿ ಸ್ಪೀಡ್ ಆಡ್ತಾ ಇದ್ದೆ. ಅಯ್ಯೋ ನಿಮ್ಮ ಏನ್ ತಮಾಷೆಗೆ ಅಂದೆ ಕಡೆ, ಬೋಲ್ಟ್ ನಟ್ಟು ಟೈಟ್ ಮಾಡದೆ ಕೊಡ್ತಾ ಇದ್ದಿದ್ದೆ 5 ರೂಪಾಯಿ. ಅದನ್ನ ಇಟ್ಕೊಂಡು ಅಂಬು ಅಂತ ಜೀವನ ಮಾಡ್ತಿದ್ದೆ. ನಿನ್ನ ಬಾಯಿ ಮಣ್ಣಕ್ಕ, ಅದು ಯಾವ ಬಾಯಿನಲ್ಲಿ ಮಾರ್ತಿ ಕಾರ್ ತಗೋ ಅಂತ ಹೇಳಿದೆ. ಮೇಲ್ಗಡೆ ಮಾರ್ತಿ ರಬಕ್ಕ ಅಂತ ಕಾಸು ಹಾಕ್ಬಿಟ್ಟಲೆ. ರಾಜೀವ್ ಗಾಂಧಿ ತರ ಡಮಾರ್ ಅಂತ ಬ್ಲಾಸ್ಟ್ ಆಗ್ಬಿಟ್ರೆ. ಬೇಡ ಬೇಡ, ಅಪ್ಪಿ ತಪ್ಪಿ ನೀನೇನ ಮೇಲತ್ಬಿಟ್ಟು ಕೆಳಗೆ ಬಿದ್ದು ಕೈ ಕಾಲು ಮುರ್ಕೊಂಡ್ರೆ ಆಮೇಲೆ ಲೈಫ್ ಲಾಗ್ ನಾನು ನಿನ್ ಸೇವೆ ಮಾಡ್ಬೇಕಾತೆ. ನಾನೇ ಹೋಗ್ತೀನಿ. ಐ ಡೌನ್ ಪ್ಲೀಸ್. ಹೋಗ್ಲೇಬೇಕಾ? ದುಡ್ಡಿದ್ರೆ ಓಕೆ, ಅಕಸ್ಮಾತ್ ಬಾಂಬ್ ಇದ್ರೆ ನಾನೊಬ್ನೇ ಸೋಲೋ ಬ್ಲಾಸ್ಟ್ ಆಗೋಗ್ಬಿಡ್ತೀನಲ್ಲ, ಇವಳು ಎಸ್ಕೇಪ್ ಆಗೋಗ್ಬಿಡ್ತಾಳಲ್ಲ, ಏನ್ ಮಾಡೋದು? ಅಮ್ಮ ತೆಗಿತೀಗೆ. ಈ ಕಾಲದಲ್ಲಿ ಹಾಲು ಕುಡಿದ ಮಕ್ಕಳೇ ಬದುಕಲ್ಲ, ಆಮೇಲೆ ವಿಷ ಕುಡಿದ ಮಕ್ಕಳು ಬದುಕ್ತಾರ? ಯಾಕೋ ಈ ಹಣನ ನೋಡ್ತಾ ಇದ್ರೆ ನನ್ನ ಕೈ ಕಾಲೆಲ್ಲ ವೈಬ್ರೇಷನ್ ಬರ್ತಾ ಇದೆ. ದಯವಿಟ್ಟು ಇದನ್ನ ಬಿಟ್ಬಿಟ್ಟು ಹೋಗ್ಬಿಡ ಮಾರೆ. ಮುಚ್ಚರಿ ಬಾಯ್ನ, ಹಣ ಬೇಡ ಅಂತ ಹೇಳ್ತಿರ ಮುರ್ಖನ ಈ ಜಗತ್ತಲ್ಲೇ ನೋಡೇ ಇಲ್ಲ. ತಾನಾಗಿ ಬಂದ ಲಕ್ಷ್ಮಿನ ಕಾಲಲ್ಲಿ ಬದುಕಿದಿರಲ್ರಿ, ಬುದ್ಧಿ ಇದೆಯೋ? ತಗೊಳ್ರಿ. ಬೇಡ ಕಣೆ, ನನ್ ವೈಬ್ರೇಷನ್ ಬರ್ತಾ ಇದೆ, ಬಾರೇ ಹೋಗ್ಬಿಡ. ನೀವು ತಗೊಳ್ಳಿಲ್ಲ ಅಂದ್ರೆ ಇದೇ ಮರಕ್ಕೆ ನೇಣು ಹಾಕೋತೀನಿ. ಅಯ್ಯೋ ಮದುವೆ ಮಾಡ್ಕೊಂಡು 4 ದಿನ ಹನಿಮೂನ್ಗೆ ಹೋಗೋಣ ಅಂತ ಬಂದ್ರೆ ನೇಣು ಪಾಣು ಅಂತ ಇದಿಲ್ಲ, ಹಾಳ ದುಡ್ಡು ನೋಡಿದ ತಕ್ಷಣ. ಬೇಡ ಕಣೆ, ಯಾರಾದ್ರೂ ನೋಡ್ಬಿಟ್ಟು ತಗೊಳ್ರಿ. ಹಣ ನೋಡಿದ್ರೆ ಹೆಣ ಕೂಡ ಬಾಯಿ ಬಿಡತ್ತೆ ಅಂತಾರೆ. ನೀನ್ ಹೆಣ ಸಮಾಗೋಗ್ಬಿಟ್ಟಲ್ಲಿ ನಿನ್ನ ಬಾಯಿ ಮಣ್ಣಾಕ. ಅಯ್ಯೋ ಅಮ್ಮ, ಯಾರು ನೋಡಿ ತಗ್ಲಾಕೊಂಡ್ರೆ ಸತ್ಯ. ಮನುಷ್ಯನಿಗೆ ದುಡ್ಡು ಬಂಗಿರ್ಬೇಕು, ನಿನ್ ಬಾಯಿ ಮಣ್ಣಾಕ ಇಷ್ಟೊಂದ್ ಇರಬಾರ್ದು. ದುಡ್ಡ ನೋಡಿದ ತಕ್ಷಣ ಕಾ ಕಾ ಅಂತ ಕಾಗೆ ಹೆಂಗ್ ಆಡ್ತಾ ಇದ್ದಿಲ್ಲೇ. ಅಯ್ಯೋ ಇದನ್ ಹೆಂಗ್ ಒತ್ಕೊಂಡು ಹೋಗೋದು? ಟೆನ್ಷನ್ ಆಗ್ಬಿಟ್ಟೆ ಅಮ್ಮ. ಬಾಯಿ ಮಣ್ಣಾಕ, ಕಂಡವ್ರ ದುಡ್ಡು ಬೇಡ ಕಣೆ ಅಂದೆ. ಈಗ ನಿಂತವನೇ ಮಾವ ಅಡಕಾಸ್ಕೊಂಡು ಬಗಣಿ ಊಟ ಕಳಿಸ್ತಾರೆ ಒಳಗೆ. ಏನ್ ಬಾಂಬ್ ಇದೆ ಅಂತ ಇನ್ಫಾರ್ಮೇಶನ್ ಬಂದಿದೆ, ಚೆಕ್ ಮಾಡ್ಬೇಕು. ಬಾಂಬು ಆಗ್ಲಿ, 2 ಸಲ ಚೆಕ್ ಮಾಡಿದ್ರಲ್ಲ ಸುಮ್ಮನೆ. ನಾನ್ ಚೆಕ್ ಮಾಡ್ಬೇಕ್ರಿ? ಅಯ್ಯೋ ಸ್ವಾಮಿ ಗರ್ಭಿಣಿ ಸರಿ ಮೈಂಡ್ ಸ್ವಾಮಿ, ನೀವು ಚೆಕ್ ಮಾಡ್ತಾ ಕೂತ್ಕೊಂಡು ಡೆಲಿವರಿ ಆಗ್ಬಿಡ್ತಲ್ಲ ಸುಮ್ಮನೆ. ಡೆಲಿವರಿ ಕೇಸ ನಡಿ. ಕೃಷ್ಣ ನಾರಾಯಣ, ಜೀವನದಲ್ಲಿ ಎಂತೆಂತ ಟೆನ್ಷನ್ ನೋಡಿದೆ, ಆದ್ರೆ ಈ ಟೆನ್ಷನ್ ಬೇಡಪ್ಪ ಬೇಡ. ಇವಳು ಸವಾಸ ನೀ ಬಯ್ಯ, ನಾನೇನಾರು ತಗಲಾಕ್ ಹೋಗ್ಬೇಕು ನಿನ್ನಿಂದ, ಬುಟ್ಟ ನೋಡಿ ಡೈವರ್ಸ್ ಮಾಡ್ಬಿಡ್ತೀನಿ ನಿನ್ನ ಬಾಯಿಗೆ ಮಣ್ಣಾಕ. ನನ್ನ ಕನಸೆಲ್ಲ ಹಾಳಾಗೋಯ್ತೆ. ಯಾಕ್ರೆ ಇಲ್ಲಿ ನಿಲ್ಸಿದ್ರಿ? ಅಲ್ವೇರುಕು, ಕದ್ದಿರೋ ಹಣಾನು ಕೊಂದಿರೋ ಹೆಣಾನು ಸಾಗಿಸೋದು ಭಯಂಕರವಾದ ರಿಸ್ಕ್. ಈ ರಿಸ್ಕ್ ಅಲ್ಲಿ ಕನ್ಫ್ಯೂಷನ್ ಮಾಡ್ಕೊಂಡು ಅಕಸ್ಮಾತ್ ನಾವ್ ಯಾರ ಕೈಗಾರ ತಗಲಾಕೊಂಬಿಟ್ಟು ಕಂಬಿ ಎಣಿಸ್ತಾ ಕೃಷ್ಣ ಜನ್ಮಸ್ಥಾನಕ್ಕೋ ಇಲ್ಲ ಕೈಲಾಸಕ್ಕೂ ಹೋಗ್ಬೇಕಾಗತ್ತಲ್ಲೇ. ಅದಕ್ಕೆ ರಾತ್ರಿ ಕತ್ಲಾಗೋವರೆಗೂ ಇಲ್ಲೇ ಇದ್ದು ಅಕ್ಕಪಕ್ಕದವರೆಲ್ಲ ಮಲಗಿದ ಮೇಲೆ ಮನೆಗೆ ಹೋಗೋಣ. ರಾತ್ರಿ ಅವ್ರು ಇಲ್ಲೇ ಇರ್ಬೇಕಾ? ಆದ್ರೆ ಅಲ್ಲಿವರೆಗೂ ಏನ್ರಿ ಮಾಡೋದು? ಜಯತು ಜಯ ವಿಠಲ ಅಂತ ಭಜನೆ ಮಾಡೆ. ಹೌದಾ? ಜಯತು ಜಯ ವಿಠಲ. ಅಯ್ಯೋ ಹೇಳಿದ ತಕ್ಷಣ ಡಾಬಾ ಹೋಟ್ಲ ರೊಟ್ಟಿ ತಟ್ಟತ್ರ ಶುರು ಮಾಡ್ಕೊಂಡ್ಬಿಟ್ಟಲಪ್ಪ. ಯಾಕ್ರಿ? ನೀವೇ ತಾನೇ ಹೇಳಿದ್ದು. ಹೌದು, ನಾನೇ ಹೇಳಿದ್ದು. ಅಯ್ಯೋ ನಿಮ್ಮ ಅಯ್ಯನ್ ಡಾಬಾ ಹೋಟ್ಲಲ್ಲಿ ರೊಟ್ಟಿ ತಟ್ಟಿ ಕಾಸು ಮಾಡೋದು ಬಿಟ್ರೆ ಜೀವನದಲ್ಲಿ ಏನು ಕಲೀಲಿವಲ್ಲೇ. ಅಲ್ವೇ ಮದುವೆ ಆದ ವಸ್ತ್ರದಲ್ಲಿ ಗಂಡ ಇಟ್ಟು ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ? ನಿಮ್ಮ ಅಯ್ಯನ್ ಪೊಮೆರಾನ್ ಡಾಕ್ಟರ್, ಅದು ಟ್ರೈನಿಂಗ್ ಕೊಡ್ಬೇಕಾ? ಬಾ ಇಲ್ಲಿ. ಸರಿ ಹೇಳಿ. ಯಾರಪ್ಪ? ಏನ್ ಮಾಡ್ತಾ ಇದ್ದಾರೆ ಇಲ್ಲಿ?
ಸರ್ ನಿಮ್ ಮದುವೆ ಆಗಿದೆಯೇ? ಏನ್ರಿ ಹಾಗೆ ಹೇಳ್ತೀರ, 8 ವರ್ಷ ಆಯ್ತು ಮದುವೆ ಆಗಿರೋದು. ನಾವು ಈಗಷ್ಟೇ ಮದುವೆ ಆಗಿದೀವಿ, ಅಂದ್ಮೇಲೆ ಕಷ್ಟ ಸುಖ ನಿಮ್ಗೆ ಗೊತ್ತಿರ್ಬೇಕಲ್ವಿ. ಈ ಜಾಗ ಒಳ್ಳೇದಲ್ಲ, ಬೇಗ ಹೊರಡಿ. ಬಾರಿ ಒಳ್ಳೆಯವನು, ಆದ್ರೂ ಜಾಗ ಸರಿ ಇಲ್ಲ, ಟೈಮು ಸರಿ ಇಲ್ಲ, ಮೊದ್ಲು ಕಳ್ಸ್ಕೊಡೋಣ. ಯಾತ್ರ ಸಿಮೆ ನೀವು ಏನೋ ಎಲ್ಲ ಯಾಕೆ ಕೊಟ್ಟು ಹೋಯ್ತು? ಅಯ್ಯೋ ನೀವಿಲ್ಲೇರಿ, ನಾನು ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ. ಏನಜ್ಜ ಇಷ್ಟದಲ್ಲಿ? ಏನಿಲ್ಲ ಕಣವ, ನಮ್ಮನೆಗ್ ನೆಂಟ್ರು ಸರ್ವತ್ನಾಗ ಪೀಡೆಗಳು ಬಂದಾಗ ಬಂದು ಮಾಡಿದ್ದ ಅಡುಗೆ ಎಲ್ಲ ಗಪ 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 ಅಂತ ತಿಂದ್ಬಿಟ್ರು. ನಿಮ್ಮನೆಗೇನಾದ್ರೈತ ಅಜ್ಜಿ? ನಾವು ಮಧ್ಯಾಹ್ನ ಮನೆಗೆ ಊಟಕ್ಕೆ ಬರ್ಲೇ ಇಲ್ಲ, ಬೆಳಗ್ಗೆ ಮಾಡಿದ್ದೆಲ್ಲ ಹಾಗೆ ಇದೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಡಿಸ್ಕೊಂಡು ಮಿಕ್ಕಿದೆಲ್ಲ ಆಮೇಲೆ ತಂದ್ಕೊಡಿ. ಸರಿ ಕಣವ. ಅಯ್ಯೋ ಅಯ್ಯೋ, ನಮ್ಮ ಟೆನ್ಷನ್ ನಮ್ಗೆ ಅಂದ್ರೆ ಈ ಮುದುಕಿ ಸೋಲೋ ವೈಲಿನ್ ಕುಯ್ತಾವಳಲ್ಲ. ತಗೊಳ್ಳಿ ಅಜ್ಜಿ. ಪುಣ್ಯ ಕೆತ್ತಿ ಕಣವ, ಹೊಟ್ಟೆ ಒಂದವ್ರಿಗೆ ಹೊಟ್ಟೆ ತುಂಬಾ ಊಟ ಕೊಟ್ಟೆ. ಆ ಭಗವಂತ ಓ ಚೆನ್ನಾಗಿಟ್ಟಿರ್ಲಿ, ನಮ್ ಬರ್ಲೇನೋ. ಈಗ ಸಿಕ್ಕಿರೋ ಕೋಟಿಗೆ ಒಂದೂರು ಮಣ ಟೆನ್ಷನ್ನು, ಇನ್ನಿ ಮುದುಕಿ ಹೇಳ್ದಂಗೆ ಇನ್ನೂ ಕೋಟಿಗಳು ಅಡಿಷನ್ ಆಗೋಯ್ತು ಅಂದ್ರೆ ನನ್ನ ಕತೆ ಗುರುರಾಜ ನಾಡ ಅವ್ರಿ ಕತೆ. ಇದ್ಯಾ ಕೃಷ್ಣಪ್ಪ ಹೆಣ್ಣಿಗೆ ನಂಗೆ ನುಲಿತಾ ಇದ್ಯಾ? ಮನೆ ಒಳಗೆ ಹೋಗಲ್ವಾ? ನೀವು ಹೋದ್ಮೇಲೆ ಆಮೇಲೆ ಹೋಗೋಣ ಅಂತ ಕಾಯ್ತಾ ಇದ್ದೆ. ಆ ಭಗವಂತ ನಿಮ್ಗೆ 100 ವರ್ಷ ಚೆನ್ನಾಗಿಟ್ಟೆ. ನೀನು ಮನೆ ಹಾಳಾಗ ಹೋಗ, ಅದ್ಯಾಕ ಹಂಗಂತೀಯ? ಯಾಕಜ್ಜಿ ಆಶೀರ್ವಾದ ಮಾಡಿದ ಬೈತಾ ಇದ್ಯಾ? ಆಶೀರ್ವಾದನ ಮಾಡಿದ್ ನೀನು? ನಮ್ಮಜ್ಜಿ ಅವರಜ್ಜಿ 128-130 ವರ್ಷ ಬದುಕಿದ್ರು. ಏಕ್ದಮ್ ನನಗೆ 30 ವರ್ಷನೇ ಕಡಿಮೆ ಮಾಡ್ಬಿಟ್ಟಲ್ಲ. ಹಂಗಾರೆ ನೀನ್ ಇನ್ನ ಬದುಕ್ಬೇಕು ಅಂತ ಆಸೆ ಇದ್ಯಾ? ಇರಬಾರ್ದ. ಇರು, ಆ ಭಗವಂತ ನಿನ್ ಇನ್ನೂರು ವರ್ಷ ಹಾಳಾಗೋಗ್ ಮಾಡ್ಲಿ, ಚೆನ್ನಾಗಿರಂಗ್ ಮಾಡ್ಲಿ ಅಂತ ಬೇಡ್ಕೊಂತಾ ಇದೀನಿ. ನಿಮ್ ತಾತ ಕರೀತಾವನೆ? ತಾತ ಕರೀತಾವನ? ತಾತ ಊರ್ಗ ಹೋಗಿ 3 ವರ್ಷ ಆಯ್ತು. ಹೋಗಲೇ, ನನಗೆ ಹೇಳ್ಕೊಡ್ತಾನೆ ಅವನು. ಸಾರಿ, ಎತ್ಕೊಂಡೋಗ್. ನೀವೇ ಎತ್ಕೊಡಿ, ನನ್ನೇ ಎತ್ಕೊಂಡೋಗ್ ಗೊತ್ತೆ. ನಾನು ಕೂಲಿ ಹೋಗ. ಯಾರಾದ್ರೂ ನೋಡ್ಬಿಡ್ತಾರೆ, ಎತ್ಕೊಳ್ರಿ. ಕತೆ ಆಗೋಯ್ತಲ್ಲ ಹೇಳ್ದು. ನಡೀರಿ, ನೀನು ಹಾಳ ಹೋಗ, ತೆಗಿಯ ಬೇಗ. ಏ ನಿಮ್ಮ ಏನ್ ಕೂಲಿ ಹೋತ್ರ ಕರೆದ್ರೆ ಜಾಡ್ ಸೆದೆ ಹೋದ್ಬಿಡ್ತೀನಿ. ಇಳಿಸಿ ಕಳಿಗೆ ಇಳಿಸಿ. ಅಯ್ಯೋ, ದಾರಿಲೋಗ ಮಾರಮ್ಮನ ಮನೆಗ್ ಬಾರ ಮಾನಂಗ ಆಯ್ತು ಪರಿಸ್ಥಿತಿ. ಅಯ್ಯೋ ಮಹಾಲಕ್ಷ್ಮಿನ ಮಾರಮ್ಮ ಅಂತೀರಲ್ರಿ? ಮತ್ತೆ ಯಾವ ನನ್ ಮಗನ ಬೇಕು ಈ ಟೆನ್ಷನ್? ಸ್ಟೀಮರ್. ಅಯ್ಯೋ ಅಯ್ಯೋ, ಯಾರೋ ಬಗಲ್ ತರ್ತಾವ್ರೆ ಸ್ವಾಮಿ. ನಾನಲ್ಲ ಇವಳು, ಸುಮ್ನೆ ಇದೀ. ಮಾತಾಡ್ತಿದ್ರೆ ಪೊಲೀಸ್ ಅಂತೀರಲ್ರಿ? ಹೌದಾ? ಅಯ್ಯೋ ಅಯ್ಯೋ, ಡೆಫಿನೆಟ್ ಪೊಲೀಸ್ ಅವ್ರು ಇರ್ಬೇಕು. ಎದ್ದಿಕೆ ನಿಮ್ಮ ಈಗ ಕೃಷ್ಣ ಏನು ಯಾಕೆ ಬಂದವರು ಏನು ಕಾಗೆ ಮುಕ್ಕಿ ನೀನ? ನಾನೇ. ಏನಕ್ಕೆ ಬಂದೆ? ಪಾತ್ರೆ ಪಾತ್ರೆ ಕೊಟ್ಟೋಗೋಣ ಅಂತ ಬಂದೆ. ತಗೊಳ್ಳಿ ನೋಡಪ್ಪ, ಊಟ ಮಾಡಿ ಹೊಟ್ಟೆ ತುಂಬಾಯ್ತು. ನೋಡು, ನಿನ್ನ ಮನೇಲಿರೋ ಒಂದೊಂದು ರೂಪಾಯಿನೂ 10,000 ಆಗ್ಲಿ. ಕಾಗಬದ್ಕಿ, ನೀನ್ ಕೊಟ್ಟಿರೋ ಆಶೀರ್ವಾದ ಸ್ವೀಟ್ ಟಪಕಂತ ವಾಪಸ್ ತಗೊಂಡ್ಬಿಡು. ಈಗ ಬಂದಿರದೆ ತಡ್ಕೊಳಕ್ ಆಗ್ತಾ ಇಲ್ಲ, ಇನ್ ನೀನ್ ಹೇಳ್ದಂಗೆಲ್ಲ ಬಂದ್ಬಿಡ್ತು ಅಂದ್ರೆ. ಅಯ್ಯಯ್ಯೋ, ಇದ್ಯಾಕ್ ನಿನ್ ಗಂಡ ಹೀಗ್ ಬರ್ತಾನೆ? ಏನಿಲ್ಲ ಅಜ್ಜಿ, ಇವತ್ತು ಅಮಾವಾಸ್ಯೆ ಅಲ್ವಾ? ಏ ನಿಮ್ಮ ಅಯ್ಯನ್, ಆ ಕಾಗೆ ಬುದ್ಕಿತ್ರ ನನ್ ದೆವ್ವಾಡ್ದೈತೆ ಹೇಳ್ತಿದ್ಯಾ? ಸಾಕ್ ಸುಮ್ನೆ ರೀ, ನಾನ್ ಹಾಗೆ ಹೇಳಿದ್ದಕ್ಕೆ ಅವಳು ಹೋಗಿದ್ದು, ಇಲ್ಲ ಅಂದ್ರೆ ಇಲ್ಲೇ ಇರ್ತಿದ್ಲು. ಹಂಗಂದ ನಾನು ಎಲ್ಲೋ ಅನ್ಕೊಂಡ್ಬಿಟ್ಟಿದ್ದೆ. ಹೊಟ್ಟೆ ಬೇರೆ ಹಚ್ತಾ ಇದೆ, ಏನಾರು ಸ್ವಲ್ಪ ಉಳಿಸೋಳ ನೋಡ ಅಂತಡಿ. ಅಯ್ಯಯ್ಯೋ ಕ್ಲೀನ್ ಕಿಷ್ಟಪ್ಪ, ಏನ್ ಮಾಡೋದು, ಬರೀ ನೀರ್ ಕುಡಿದ್ಬಿಟ್ಟು ಬಂದ ಬೇಕಷ್ಟೇ. ಹೊಟ್ಟೆ ಹಸಿತಿದೆ, ಏನ್ರಿ ಮಾಡೋದು? ಒಂದ್ ಕೆಲ್ಸ ಮಾಡು, ಕಾಕಾ ಹೋಟ್ಲು ಮುಂದೆ ಹೋಗಿ ಎಂಜಿನ್ ಮೂಳೆಗಳನ್ನ ಹಾಯ್ಕೊಂಡು ಅಂತ ತಿನ್ನು. ಮತ್ತೆ ಇನ್ನೇನೆ, ಬೆಳಗ್ಗೆ ಎಲ್ಲ ಸುತ್ತಾಡ್ಕೊಂಬಂದ್ವಿ, ತಿಂದಿದ್ ಇಷ್ಟೇ ಇಟ್ಟು ಈಗ ಏನೇ ಮಾಡೋದು. ಹೋಗ್ಲಿ ಬಿಡು, ಈಗ ಒಂದ್ ಕೆಲಸ ಮಾಡೋಣ, ನಾವಿಬ್ರು ಬೆಡ್ ಅಲ್ಲಿ ಮನ್ಕೊಂಡು ಅಡ್ಜಸ್ಟ್.
ಜಾಲ ಜಾದು ನಗರಿ ಕಣ್ಣ ಮುಂದಿದೆ ಕನಸ ಹಾಕಿದೆ ಆಜು ಬಾಜಲಿ ಜಾತ್ರೆ ವೈಭವ ಏನು ಹೇಳಲಿ ಹಾಕಿದು ಶಿವ ಭಲಾರೆ ಭಲೆ 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 ಭಲಾರೆ ಭಲೆ 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 ಪಾಟಿ ಝಣಝಣ ಝಣಝಣ ಹೈ ನಾಟ ನಿನ್ನಾಟ ನಾಟಕೆ ಎಲ್ಲಾನು ಶರಣ ಭೂಮಿನೇ ನಿನ್ನ ಆಟಿಕೆ ಹೊಯ್ ಹೊಯ್ ಕುರುಡು ಕಾಂಚಾಣ ತಾಳಕ್ಕೆ ಕುಣಿಲಬೇಕು ಎಲ್ಲ ರೂಪಾಯಿ ಗಾಣಿಕೆ ತಕ ತಕ ಮಾಯ ಮಂತ್ರವಂತೆ ಹೌದ ಕಲಕಲ ಕಲಕಲ ಓ ಪ್ರೀತಿ ಮಾಡೋಕೆ ಸುಂದರ ಗಂಧರ್ವ ಲೋಕ ಸುತ್ತೆಲ್ಲ ಮದನ ಮಂದಿರ ಕೈ ತೂಗೋಕೆ ಹಂಸ ತೂಲಿಕ ಶೃಂಗಾರ ಲೋಕ ಪನ್ನೀರಿನ ಸರೋವರ ಭಲಾರೆ ಭಲ 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 ಭಲಾರೆ ಭಲೆ 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 ರಾಹವು ಅನ್ನುವಂಥ ದೃಶ್ಯ ಬಿಲ್ಲಿದೆ ಎಲ್ಲ ಇಲ್ಲಿದೆ ಇಂದ ಜಾಲ ಜಾದು ನಗರಿ ಕಣ್ಣ ಮುಂದಿದೆ ಕನಸ ಹಾಗಿದೆ ಆಜು ಬಾಜಲಿ ಜಾತ್ರೆ ವೈಭವ ಏನು ಹೇಳಲಿ ಹಾಗಿದು ಶಿವ ಭಲಾರೆ ಭಲೆ 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 ಭಲಾರೆ ಭಲೆ 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 ರಾತ್ರಿ ಎಲ್ಲ ದುಡ್ಡು ಮುಂದೆ ಅಶೋಕವನ್ನು ಸೀತೆ ಕುತ್ಕೊಂಡು ಸೆಟ್ಲ್ ಆಗ್ಬಿಟ್ಟಿದ್ಯಾ? ನಿದ್ರೆ ಮಾಡ್ಲಿಲ್ವಾ? ಇಷ್ಟೊಂದು ಹಣ ಮನೇಲಿದ್ರೆ ಹೇಗ್ರಿ ನಿದ್ದೆ ಬರುತ್ತೆ? ಅಯ್ಯೋ ಡಬ್ಬಾ, ಈ ಹೆಣ ಅಲ್ಲ ಹಣ ಬಂದ ತಕ್ಷಣ ಹೆಂಗಿದ್ದವಳು ಹೆಂಗಾಗೋಗ್ಬಿಟ್ಟೆ, ಸ್ವರ್ಗ ಸ್ವರ ಕಾಯದಂಗ ಆಗ್ಬಿಟ್ಟಿದ್ಯಲ್ಲಿ. ಅಲ್ಲ ನಿದ್ರೆ ಇಲ್ಲ ಊಟ ಇಲ್ಲ ಬೇಕಾ? ಈ ಕಷ್ಟ ಇಲ್ಲ ಮುಂದಿನ ಸುಖಕ್ಕೆ ಮೆಟ್ಲು ರೀ. ಮೆಟ್ಲು ಮೆಟ್ಲು ನೋಡ್ತಿರೋ ಮುಂದೆ ಆಗ್ತದೆ ಭಿಕ್ಷಾ ಪಾತ್ರೆ ಬಟ್ಲು. ಸರ್ ಪೇಪರ್ ಪೇಪರ್ ಅವ್ನು ಬಂದ ನೋಡ್ಕೊಂಬತ್ತೀನಿ. ಅಮ್ಮ ನಾರಾಯಣ, ಟ್ಯಾಂಕ್ ಕೊಡ ಲೂಟಿ ನಾಲ್ಕು ಜನರ ಕಗ್ಗೋಲೆ. ರುಕೋ 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 ಅಣ್ಣ, ನಾನಲ್ಲ ನಾನಲ್ಲ ನೀರಾ. ಅಯ್ಯಯ್ಯೋ ಏನಾಯ್ತು ಅಯ್ಯಪ್ಪ ಸ್ವಾಮಿ ತರ ಕೂತಿದ್ದೀರಲ್ಲ. ಅಯ್ಯೋ ಅಯ್ಯಪ್ಪನ ಪೋದ, ನಿಮ್ಮ ಏನ್ ಬೇಡ ಬೇಡ ಅಂತ ಪಡ್ಕೊಂಡೆ, ಕೇಳಿದೀನಿ ನನ್ನ ಮಾತನ, ದುಡ್ಡು ಎತ್ತಕ್ಕೂ ಮಾತ ಹೇಳ್ದೆ. ಅದರಿಂದ ದೊಡ್ಡ ಸೀನ್ ಕೇಳಿ ಸ್ಟೋರಿ ತರನೇ ಇದೆಯಲ್ಲಿ. ಯಾರೋ ಬ್ಯಾಂಕ್ ದರೋಡೆ ಮಾಡ್ಬಿಟ್ಟು ನಾಲ್ಕು ಮರ್ಡರ್ ಮಾಡ್ಬಿಟ್ಟಿದ್ರೆ ಅಕಸ್ಮಾತ್ ನಾನೇ ಸಿಗಾಕೊಂಬಿಟ್ರಿ. ನನಗೆ ಹ್ಯಾಂಗಿಂಗ್ ಆಡ್ರು ಬೇಕಾ ಬೇಡ, ನಿಮ್ಮ ಅಣ್ಣನ ಓಡೋಬಿಟ್ಟು ಯಾವ್ದಾರ ಭಜನೆ ಮಾಡಲಿ ಸೇರ್ಕೊಂಡು ಬಜಗೋ ಎಂದ ಮೂಡ ಮಧ್ಯದ ಸೆಟ್ಲ್ ಆಗ್ಬಿಡ್ತೀನಲ್ಲೇ. ಅಯ್ಯೋ ನೀವು ಹೋಗ್ತಿದ್ದಾಗೆ ನಾನು ನೇರ ಹಾಕೊಂಡು ಸತ್ತೋಗ್ತೀನಿ.
ಅಯ್ಯ ನಿಮ್ಮ ಏನ್ ಮಾತಿದ್ರೆ ಸಾಯ್ತೀನಿ ಅಂತೇನೆ? ನಾನು ಇರಕ್ಕೂ ಬಿಡಲ್ಲ ಅಂತ್ಯ, ಸಾಯಕ್ಕೂ ಬಿಡಲ್ಲ ಅಂತೇಳಿ. ನನಗೇನ್ರಿ ಗೊತ್ತು ಈ ತರ ದುಡ್ಡು ಅಂತ? ನನಗ್ ಗೊತ್ತು ಕಣಿ, ನಿಂದು ಕಿತ್ತೋ ಸವಾಸ, ಡಬ್ಬಾ ಸವಾಸ, ನುಂಗ್ಲಾಲ್ ಬಿಸಿ ತುಪ್ಪ ಆಗೋಬಿಟ್ಟಲೆ. ಹೀಗ ಏನ್ ಮಾಡೋದು, ಒಂದು ಅರ್ಥ ಆಗ್ತಾ ಇಲ್ಲ ಭಗವಂತ, ಏನ್ ಮಾಡುದು? ಅದಕ್ಕೆ ಯಾಕ್ರಿ ಯೋಚನೆ ಮಾಡ್ತೀರಾ? ಒಂದ್ ನಿಮಿಷ ಇರಿ. ಎಲ್ಲೋಗ್ತಾವಳೆ? ರಾತ್ರಿ ಉಳಿದಿರೋ ತಂಗಳು ಪಂಗಳು ತರಕ್ ಹೋಗ್ತಾವಳ? ಏನ್ ಮಾಡಕ್ಕಾಗಲ್ಲ ಈ ದುಡ್ಡ ನಂಗ್ ಬೇಡ. ಅಕಸ್ಮಾತ್ ಈ ದುಡ್ಡನ್ನ ತಗೊಂಡೋಗಿ ಪೊಲೀಸ್ ಡಾಗ್ ನನ್ನ ಸ್ಮೆಲ್ಲಿಗೂ ಅವ್ರು ನನ್ನ ಕ್ಯಾಚಿಗೂ ಆಮೇಲೆ ಹಂಗಿಗೂ ಬೇಡ. ಬಿಡಿಸ್ಕೊಂಡು ತಗೊಳ್ರಿ, ತಗೊಳ್ಳೇಬೇಕು ಅಂತ್ಯಾಟಲ. ನಮಸ್ಕಾರ ಅಣ್ಣ. ನಮಸ್ಕಾರ, ಏನ್ ಬೇಕು ಸರ್? ಏನಿಲ್ಲ, ನಾ ಕಿಡ್ಲಿನೂ ಒಂದ್ ಒಡೆಯನ್ನು ಪಾರ್ಸಲ್ ಮಾಡಿ. ಏ ಮಧವ, ನಾಲ್ಕು ಕಿಡ್ಲಿ ವಡೆ ಪಾರ್ಸಲ್ ಮಾಡೋಣ ಮಣ್ಣವ್ರಿಗೆ. ಏನ್ ಪೊಲೀಸ್ನವ್ರೆ, ಇಷ್ಟೊಂದು ದೊಡ್ಡ ಕೊಲೆ ದರೋಡೆ ನಮ್ ಡಿಸ್ಟ್ರಿಕ್ಟ್ ನಾಗ ಎಲ್ಲೂ ನಡೆದಿಲ್ಲ ಬಿಡಿ. ಆದ್ರೂ ಇನ್ಫಾರ್ಮೇಶನ್ ಅವ್ರು ಸಿಕ್ತಾ? ಸಿಕ್ಕುತ್ತೆ ರೀ, ಆ ಕೊಲೆಗಾರ ಊರ್ ಬಿಟ್ಟು ಹೋದಂಗೆ ಎಲ್ಲ ಕಡೆ ಇನ್ಫಾರ್ಮೇಶನ್ ಕೊಟ್ಟಿದೀವಿ. ಅಷ್ಟೊಂದು ದುಡ್ಡು ತಗೊಂಡೋಗ ಏನ್ ಮಾಡ್ತಾರ? ಆ ದುಡ್ಡು ಬ್ಯಾಂಕ್ ಅಲ್ವಾ, ಆ ದುಡ್ಡು ಏನು ಮಾಡಕ್ಕಾಗಲ್ಲ. ಖರ್ಚು ಮಾಡಕ್ ಹೋದ್ರೆ ಸಿಕ್ಕಾಕ ಬಿಡ್ತಾರೆ. ಅಲ್ಲ ಸೊಮೆ, ನಮ್ ಹೆಂಗಸ್ರು ಮನೆ ಬರ್ಬೇಕಾದ್ರೆ ಒಂದೂರು ಕೆಜಿ ಬದನೆಕಾಯಿ ಅರ್ಧ ಕೆಜಿ ಟೊಮಾಟೊ ತಗೊಂಬ ಅಂದ್ರು ಆ ತರಕಾರಿ ಅಂಗಡಿ ಹೊಸ ನೋಟ್ ಕೊಟ್ಟರೆ ತಗೊಳೋದು. ಆಗ್ಲೇ ಕೊಟ್ಟಲ್ಲ, ಆ ನೋಟ್ ನ ವಾಪಸ್ ಕೊಡಿ. ಯಾಕೆ ಸರ್? ಅಷ್ಟೊಂದ್ ಹಣ ಯಾಕ್ರ ಮರದ ಮೇಲೆ ಇಟ್ರಿ? ಅದು ಅದು ಅದೇನಾಯ್ತು ಅಂದ್ರೆ, ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ವಲ್ಲ ಸರ್? ಫೋನ್ ಮಾಡಿ ಗಾಡಿ ಕಳ್ಸ್ಕೊಡು ಅಂತ ಹೇಳಣ. ಹೌದಲ್ಲ, ಕ್ಯಾಶ್ ಏನು ಹಿಡುಗ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ಸರ್? ಇವರಿಬ್ರು ಡಬಲ್ಗೆ ಮಾಡ್ತಿದ್ದಾರೆ, ಇವ್ರನ್ನ ನಂಬೇಡಿ. ಜಾನು, ಈ ನನ್ನ ಮಕ್ಕಳು ಹಣ ಬಚ್ಚಿಟ್ಕೊಂಡು ಏನೋ ನಾಟಕ ಆಡ್ತಿದ್ದಾರೆ, ನೀನೇ ಹೋಗಿ ನೋಡ್ಕೊಂಬ. ಏಯ್ ರೆಡಿರೋ. ನೋ ಬೇರೆ ಕಾಣ್ತಿಲ್ವಲ್ಲ? ಹೌದಲ್ಲ, ನೀವಿಬ್ರು ಸೇರ್ಕೊಂಡು ನಮ್ಗೆ ಮೋಸ ಮಾಡ್ತಿದ್ದೀರಿ ಏನ್ರೋ ಸರ್? ಖಂಡಿತ ಇಲ್ಲ ಸರ್, ನಿಮ್ ಅನ್ನ ತಿಂದ ನಾವು ನಿಮ್ಗೆ ಮೋಸ ಮಾಡ್ತೀವ ಸರ್? ಮತ್ತೇನ್ರೆ ಕೆಪ್ಪಕ್ಕ ಬಂದು ಹಾರ್ಕೊಂಡು ಹೋಗ್ಬಿಡ್ತಾ? ಇಲ್ಲ ಆದಷ್ಟೇ ಮೈ ಆಗುತ್ತಾ ಸರ್? ನಾವು ನಿಮ್ದೇ ತಿನ್ ನಾಯಿಗಳು ಸರ್, ಇಲ್ಲೇ ಇಟ್ಟಿದ್ದೀವಿ ಸರ್, ನಿಜವಾಗ್ಲು ಸರ್. ನೀವಿಬ್ರು ಹಿಂಗ್ ಕೇಳಿದ್ರೆ ಬಾಯ್ ಬಿಡಲ್ಲ,
ನನಗೆ ಗೊತ್ತು ಹೇಗೆ ಬಾಯ್ ಬಿಡಿಸ್ಬೇಕು ಅಂತ. ಸರ್ ನಾವು ನಿಮ್ಗೇನು ಅನ್ಯಾಯ ಮಾಡಿಲ್ಲ ಸರ್. ಸರ್ ನಮ್ಮನ್ನು ಬಿಟ್ಬಿಡಿ ಸರ್. ಆಯ್ತು, ನಿಮ್ಮಿಬ್ರು ಬೇಜವಾಬ್ದಾರಿಯಿಂದ ಲಕ್ಷಾಂತರ ರೂಪಾಯಿ ಹಣ ಬೇರೆಯವ್ರ ಕೈಗೆ ಸೇರ್ಕೊಂಬಿಟ್ಟಿದೆ. ನೀವಿಬ್ರು ಆ ದುಡ್ಡನ್ನ ಹುಡುಕಿ ನಮಗ್ ತಂದು ಒಪ್ಪಿಸ್ಬೇಕು. ಆಯ್ತು ಸರ್. ಇದು ಗ್ಯಾರೇಜಿಗೆ ಸಂಬಂಧಪಟ್ಟ ಶಿಫ್ಟ್. ಇದನ್ನ ಆಟೋಮೊಬೈಲ್ ಶಾಪ್ ತಗೊಂಡೋಗಿ ನಾವು ವಿಚಾರಿಸಿದ್ರೆ ಇದರಿಂದ ನಮ್ಗೆ ಏನಾದರೂ ಕ್ಲೂ ಸಿಕ್ಕಿದ್ರೂ ಸಿಗ್ಬಹುದು. ಸರ್ ಈ ದುಡ್ಡ ಇಟ್ಕೊಳಂಗೂ ಇಲ್ಲ ಮುರ್ಸಂಗೂ ಇಲ್ಲ, ಹೊಟ್ಟೆಗೇನ್ ಮಾಡೋದು? ನಮ್ಮ ತಾಯಿ ಅಂತ ಭಿಕ್ಷೆ ಎತ್ಬಿಡ್ಲ. ಚೀಚಿ ಬೇಡ, ಸ್ಪ್ಯಾನರ್ ರೆಡಿನ, ಯಾವನ ಪುಣ್ಯ ಅಂತ ಬಂದೇ ಬರ್ತಾನೆ. ಆಹಾ ದೇವ್ರೆ, ಎಂತ ಫಿಟಿಂಗ್ ಮಾಸ್ಟರ್ ಯಾ ನೀನು? ಒಂದನ್ನ ಕೊಡ್ತೀಯಾ, ಒಂದನ್ನ ಕಿತ್ಕೊಂತೀಯ, ಆ ನಾರಿ ದುಡ್ಡು ಕೊಟ್ಟಿದ್ಯಾ, ಖರ್ಚು ಮಾಡೋದಿಲ್ಲೇ ಇಲ್ವೇ? ಇವತ್ ಭಾನುವಾರ ಬೇರೆ, ಯಾರಾದ್ರೂ ಒಬ್ಬ ಗಿರಾಕಿನಾದ್ರೂ ಕೊಡಪ್ಪ ಭಗವಂತ. ಏನ್ ಕಿರಿಕ್ ದೇವ್ರಯ್ಯ ನೀನು, ಗಿರಾಕಿನ ಕೇಳಿದ್ರೆ ಗಾಚಾರನ ಕಳಿಸ್ತಾ ಇದ್ಯಾ? ಈ ಮ್ಯಾಟ್ರ್ ಗೊತ್ತಾಗ್ಬಿಟ್ಟು ಏನ ಸಿಗಾಕೊಂಬಿಟ್ಟು ಏರೋಪ್ಲೇನ್ ಬಾಂಬೆ ಕೊಟ್ಟು ಬೇಕಾ? ಎಲ್ಲ ಯಾರ ನಿಮ್ ಯಜಮಾನ್ರು? ಏನ್ ಕಿರಿಕು, ಏನ್ ಸರ್ ಅಂದ್ರಿ? ಎಲ್ಲಿ ನಿಮ್ ಯಜಮಾನ ಅಂದೆ? ಯಜಮಾನ ಅದು ಬಾಂಧಾರ ನೋಡಿ, ತಲೆ ಮಾಂಸ ಮಾಡ್ಬಿಟ್ಟು ಮುದ್ದೆನ ಹೊಡ್ಬಿಟ್ಟು ಚೆನ್ನಾಗಿ ನಿದ್ರೆ ಹೊಡ್ಬಿಟ್ಟವ್ರೆ. ಯಾಕೆ ಸರ್? ಏನಿಲ್ಲ, ಜೀಪ್ ಮಿಸ್ ಹೊಡಿತಾ ಇದೆ. ಜೀಪ್ ಮಿಸ್ಸಿಂಗ್? ಜೀಪ್ ಮಿಸ್ಸಿಂಗ್? ಡೋಂಟ್ ವರಿ, ಒಂದ್ ನಿಮಿಷದಲ್ಲಿ. ಬಚಾವಾದೆ, ಏನಾಗಿದೆ? ಎಲ್ಲ ಕರೆಕ್ಟ್ ಆಗಿದೆಯಲ್ಲ. ಓ ಪ್ಲಗ್ ವೈರು ಕಳಚ್ಕೊಂಡ್ಬಿಟ್ಟಿತ್ತು. ಆಯ್ತು ಸರ್. ವೆರಿ ಗುಡ್, ತಗೊಳ್ಳಿ. ಅಯ್ಯೋ, ಈ ಸಣ್ಣ ಕೆಲ್ಸ ಇದೆಯಲ್ಲ ಯಾಕೆ ಸರ್? ಸಣ್ಣದು ಪುಡ್ದು ಅಂತಲ್ಲ, ಕೆಲಸ ಅಂದ್ಮೇಲೆ ಕೆಲಸ ತಗೊಳ್ಳಿ. ಥ್ಯಾಂಕ್ ಯು ಸರ್. ಹಾಂ ಸರ್. ಇವತ್ತಿನ ದುಡ್ಡು ಅಂದ್ರೆ ಆ ಧೈರ್ಯನೇ ಬೇರೆ, ಆದ್ರೆ ಆ ದುಡ್ಡು ಅಯ್ಯ. ಮಿಸ್ಟರ್ ಅರ್ಜುನ್ ಸರ್, ಆರ್ ಯು ದ ಚೀಫ್ ಆಫ್ ದಿಸ್ ಆಪರೇಷನ್? ಎಸ್ ಸರ್. ನಮಸ್ತೆ ಸರ್, ಬನ್ನಿ. ನಮಸ್ಕಾರ. ಸರ್ ಈ ನಾಲ್ಕು ಜನ ಬಟ್ಟೆ ಓಪನ್ ಮಾಡಿ. ಮಿಸ್ಟರ್ ಅರ್ಜುನ್ ಸರ್, ಇಷ್ಟು ವರ್ಷಗಳಲ್ಲಿ ಇಂತಹ ಭೀಕರ ದರೋಡೆ ಕೊಲೆಗಳು ನಡೆದೇ ಇರಲಿಲ್ಲ, ಇದೇ ಫಸ್ಟ್ ಟೈಮ್. ನಮ್ಮ ಫೋರ್ಸ್ನ ಇನ್ನಷ್ಟು ಆಕ್ಟಿವ್ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಆ ಕೊಲೆಗಾರನ್ನ ಹೇಗಾದರೂ ಮಾಡಿ ಹಿಡಿಲೇಬೇಕು. ಓಕೆ ಸರ್. ರುಕೋ ರುಕೋ ಡಬ ಡಾರ್ಲಿಂಗ್, ರುಕೋ ಬೇಗ ಬಾರೆ, ಇಡ್ಲಿ ವಡೆ ತಗೊಂಡಿದ್ದೀನಿ. ಅಬ್ಬ ಬಂದೀರಿ. ಒಳ್ಳೆ ಬ್ಯೂಟಿಫುಲ್ ಡ್ರೆಸ್, ಇದನ್ನ ನೋಡ್ತಾ ಇದ್ರೆ ಎಕ್ಸಸೈಸ್ ಮಾಡ್ಬೇಕು ಅನ್ಸ್ತಾ ಇದೆ. ಏನೇನ ಸುಮ್ನೆ ತಮಾಷೆ ಮಾಡಿದೆ, ಎಲ್ಲಿ ಕೊಡ್ತು ಸವಾರಿ? ತಗೊಳ್ಳಿ ಲಕ್ಷಾಧಿಪತಿ ಕೃಷ್ಣರಾಯರೇ. ಲಕ್ಷಾಧಿಪತಿ ಕೃಷ್ಣನ ಬಿಗ್ಸೆ ತೊಂದಿದ್ದಂಗಿದ್ದೀನಿ. ಕಲರ್ ಟಿವಿ, ಮಾರುತಿ ಕಾರು, ಫ್ರಿಜ್ಜು, ಹಾಳು ಮೂಡು, ಲಡ್ಡು, ಲಸ್ಕು, ಬಾವು ಬಾವು ಬಾವು, ಏನಿದೆಲ್ಲ ಲಿಸ್ಟು. ಇದನ್ನ ತಗೊಳಕ್ ದುಡ್ಡು ಎಲ್ಲಿಂದ ಬರುತ್ತೆ? ಕೇಳ್ತಿದ್ದೀರಾ, ಮನೇಲಿ ಲಕ್ಷ್ಮಿ ತಾಂಡವಾಡ್ತಿದ್ದಾಳೆ. ಲಕ್ಷ್ಮಿ ತಾಂಡವಾಡ್ತಾವಳ ಎನ್ ಟಿ ರಾಮ್ ರಾವ್ ತರ? ಅವಳು ತಾಂಡವಾಡಕ್ಕೆ ಎಲ್ಲಿಂದ ಸ್ವಿಮ್ಮಿಂಗ್ ಹೊಡ್ಕೊಂಡ್ ಬಂದ್ಲು? ಅಕಸ್ಮಾತ್ ದುಡ್ಡ ಮುಟ್ಬಿಟ್ಟು ಪೊಲೀಸ್ ಡಾಗ್ ಸ್ಮೆಲ್ಲಿಂಗು, ಕ್ಯಾಚಿಂಗು, ಯಾಂಗಿಂಗು ಬೇಡ ಕಣೆ. ನೀವ್ ಈ ರೀತಿ ಭಯ ಬಿದ್ದೆ, ಕೈಯಲ್ಲಿ ಇನ್ನೂ ಸ್ಪ್ಯಾನರ್ ಹಿಡ್ದಿರೋದು. ಅಯ್ಯೋ ಭಯ ಬಿದ್ದ ಸ್ಪ್ಯಾನರ್ ಹಿಡಿದಕ್ಕೆ ಇಡ್ಲಿ ಒಡೆ ನಾ ತಗೊಂಡ್ಬಂದೆ. ನಿನ್ ಮಾತ್ ಕೇಳ್ರಿ, ಕೈನಲ್ಲಿ ಏನೇನು ಹಿಡಿತೀನೋ ಮುಚ್ಕೊಂಡು ಫಾಲೋ ಮಾಡಿ. ಡಬ್ಬ ಬೇಡ ಕಣೆ. ಏನ್ರಿ ಇದು? ಅಲ್ಲ ಕಣೆ, ಅಕಸ್ಮಾತ್ ನೀನ್ ಆ ದುಡ್ಡ ಖರ್ಚು ಮಾಡಕ್ ಹೋದೆ ಅಂತಂದ್ರೆ ಊರ್ ತುಂಬಾ ಪೊಲೀಸರನ್ನ ಕಾವಲ್ ಹಾಕಿದ್ದಾರೆ. ನೋಟ್ ಮೇಲಿನ ನಂಬರ್ ಎಲ್ಲ ನೋಟೆಡ್ ಆಗ್ಬಿಟ್ಟಿದೆ, ಎಲ್ಲ ಎಕ್ಕುಟ್ಟೋಗ್ಬಿಡುತ್ತೆ ಕಣೆ. ಅಯ್ಯಯ್ಯೋ, ಕೈಗ್ ಬಂದಿದ್ದು ಬಾಯಿಗ್ ಬರ್ಲಿಲ್ಲ, ಈಗ ಏನ್ರಿ ಮಾಡೋದು? ಬೆಡ್ರೂಮ್ ಹೋಗಿ ಬಾಗಿಲ್ ಹಾಕೊಂಡು ಬಾಚ್ಕೊಂಡ ಬಾ. ನಿಮ್ಮ
ಸುಭದ್ರಾ ಸುಭದ್ರಾ ಸುಭದ್ರಾ, ಬೇಗ ಊಟ ತಗೊಂಬಾ. ಓ, ನೀನ್ ಇಲ್ಲಿದ್ಯಾ? ಬೇಗ ಊಟ ತಗೊಂಬಾ, ನಾನ್ ನೈಟ್ ಡ್ಯೂಟಿಗೆ ಹೋಗ್ಬೇಕು. ರೀ, ನಿಮಗ್ ಪೊಲೀಸ್ ಡ್ಯೂಟಿ ಯಾವಾಗ ಇರಲ್ಲ? ಮೊದ್ಲು ನನ್ ಡ್ಯೂಟಿ ಮಾಡಿ ನೋಡಿ, ನೀವ್ ಈ ಗೊಂಬೆನ್ ಸರಿಯಾಗಿ ರಿಪೇರಿ ಮಾಡಿಸ್ಲಿಲ್ಲ. ಶಟ್ ಅಪ್. ಮೂರು ಹೊತ್ತು ಗೊಂಬೆ ಗೊಂಬೆ, ಯಾರು ಕಾಣ್ದಿರೋ ಗೊಂಬೆ, ಯಾರು ಕಾಣ್ದಿರೋ ಅಣ್ಣ. ಇವೆರಡು ಬಿಟ್ರೆ ನಿಂಗ್ ಬೇರೆ ಕೆಲ್ಸನೇ ಇಲ್ವಾ? ಈಗ ನನ್ ಊಟ ಕೆಲವು ಹೇಳು. ರೀ, ನಿಮ್ ಕೆಲ್ಸ ಟೆನ್ಷನ್ ಅಲ್ಲ, ಸ್ಟೇಷನ್ ಅಲ್ಲೇ ಇಟ್ಕೊಳ್ಳಿ. ಸುಮ್ನೆ ಅದನ್ನೆಲ್ಲ ಮನೆಗ್ ತಂದು ನಮ್ಮ ಅಣ್ಣನ ಬಗ್ಗೆ ಹಾಗೆಲ್ಲ ಲೂಸ್ ಆಗಿ ಮಾತಾಡ್ಬೇಡಿ. ಲೂಸು ಗೀಸು ಅಂದ್ರೆ ನೀನ? ನೆಮ್ಮದಿಯಿಂದ ಮನೇಲಿ ಬಂದು ಊಟ ಮಾಡೋಣ ಅಂದ್ರೆ ನಿಂದು ನೂರೆಂಟು ಗೋಳು ಇದ್ದೇ ಇರುತ್ತೆ. ನಿನ್ ಊಟನು ಬೇಡ ಏನು ಬೇಡ, ನೀನೇ ಮಾಡ್ಕೋ. ನಮಸ್ಕಾರ. ನಮಸ್ಕಾರಮ್ಮ. ಏನ್ ಕೃಷ್ಣಪ್ಪ ಬಂದ್ರಿ? ನಮಸ್ಕಾರಮ್ಮ. ಏನಿಲ್ಲಮ್ಮ, ಏನೋ ಒಂಚೂರು ಲೀಕೇಜ್ ಆಗಿಬಿಟ್ಟಿದೆ ಅಮ್ಮ, ಅದಕ್ಕೊಂಚೂರು ವೆಲ್ಡಿಂಗ್ ಮಾಡ್ಕೊಡಮ್ಮ. ಸ್ವಲ್ಪ ಕೆಲಸ ಜಾಸ್ತಿ ಐತೆ, ಆಮೇಲೆ ಮಾಡ್ಕೊಡ್ತೀನಿ. ಅಯ್ಯೋ, ನೀನು ಟೆನ್ಷನ್ ಮಾಡೋಣ, ಸುಮ್ಮನೆ ಮಾಡ್ಕೊಡಮ್ಮ. ನೀನು ಮಾಡ್ಕೊಡಮ್ಮ. ಕೃಷ್ಣಪ್ಪ ಯಾವಾಗ ಬಂದ್ರು ಎನ್ಎಸ್ ಪ್ರೊಡಕ್ಷನ್ ತರ ಬಿಸಿ ಬಿಸಿ ಅಂತಾನೆ ಬರ್ತೀರಾ? ಅಯ್ಯೋ, ನೀನು ಮಾಡ್ಬಿಡು, ಅಲ್ಲೇ ಅರ್ಜೆಂಟ್ ವೆಲ್ಡ್ ಮಾಡಿಡ್ರ. ಸುಭದ್ರ ನೋಡು, ನಿಂಗೋಸ್ಕರ ಏನ್ ತಂದಿದ್ರಿ? ಎಷ್ಟು ಚೆನ್ನಾಗಿದೆ ಅಲ್ವಾ ಅಣ್ಣ? ಚೆನ್ನಾಗಿದ್ಯಾ? ಅಣ್ಣ ಅಂದ್ರೆ ನಮ್ಮಣ್ಣ. ಏನ್ ಕೃಷ್ಣಪ್ಪ ಈ ಗೊಂಬೆ, ಈ ಗೊಂಬೆ ಯಾರ್ದು? ಇದ ಈಗ ತಾನೆ ಯಾರೋ ಒಬ್ಬ ಲೇಡಿ ತಂದ್ಕೊಟ್ರು, ಮುರಿದೋಗಿದೆ, ವೆಲ್ಡ್ ಮಾಡ್ಬೇಕು. ಅಂದ್ರೆ ಲೇಡಿ ಅವರು ಮತ್ತೆ ಬರ್ತಾರ? ಇನ್ನೊಂದ್ ಸ್ವಲ್ಪ ಹೊತ್ತಿ ಬಂದ್ಬಿಡ್ತಾರೆ. ನಂದೆ ಏ ಮಿಸ್ಟರ್, ಈ ಜಾಗ ನೋ ಪಾರ್ಕಿಂಗ್ ಅಂತ ಗೊತ್ತಿಲ್ವೇನ್ರಿ? ತಗಿರಿ ಗಾಡಿನ. ಒಂದ್ ಐದು ನಿಮಿಷ ಬಿಲ್ಡಿಂಗ್ ಮಾಡಿಸ್ತಾ ಇದೀನಿ. ಜಾಮ್ ಆಗ್ಬಿಟ್ಟಿದೆ ನೋಡ್ರಿ, ಅಲ್ಲಿ ನೋಡ್ರಿ. ಸರ್, ಇದು ನಿಮ್ಮ ಅಂಗಡಿ ಇದೆ ಅಲ್ವಾ ಬಿಲ್ಲು? ಹೌದು ಸರ್, ನಮ್ಮ ಅಂಗಡಿ ಇದೆ. ಸರ್, ಇದನ್ನ ಯಾರು ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದಾರೆ ಗೊತ್ತಾ? ಗೊತ್ತಿಲ್ಲ ಸರ್. ಏನದು ಸರ್? ಇದನ್ನ ಯಾರು ಪರ್ಚೇಸ್ ಮಾಡಿದ್ದಾರೆ ಹೇಳ್ತೀರಾ? ಇದು ಗಾಂಧಿ ಗ್ಯಾರೇಜ್, ಕೃಷ್ಣಪ್ಪ ಪರ್ಚೇಸ್ ಮಾಡಿರೋದು. ನೋಡ, ಇಲ್ಲಿದ್ದ ಗೊಂಬೆ ಏನಾಯ್ತು? ವೆಲ್ಡಿಂಗ್ ಮಾಡಾಯ್ತು, ತಗೊಂಡೋದ್ರಲ್ಲ. ಇಷ್ಟು ವರ್ಷ ನಾನ್ ಯಾರಿಗೋಸ್ಕರ ಕಾಯ್ತಾ ಇದ್ನೋ, ಆ ಕಾಲ ಕೂಡ ಬಂತಂತ ಎಷ್ಟು ಸಂತೋಷ ಪಟ್ಟೆ. ಅಯ್ಯೋ ಭಗವಂತ, ಯಾಕೆ ಹಿಂಗ್ ಪರೀಕ್ಷೆ ಮಾಡ್ತಾ ಇದ್ಯಾ? ನಾನೇನ್ ತಪ್ಪು ಮಾಡಿದೆ? ಅದೇ ಯಾಕೆ ಕೃಷ್ಣ ಇಷ್ಟೊಂದು ಬೇಜಾರು ಮಾಡ್ಕೋತೀರಾ? ಆ ಇನ್ಸ್ಪೆಕ್ಟರ್ ಹೆಂಡತಿ ನಿಮ್ಗೆ ತುಂಬಾ ಬೇಕಾದವ್ರ? ಸುಭದ್ರ, ನನ್ ತಂಗಿ ಸುಭದ್ರಾನ ಇರ್ಬೇಕು. ಕೈಗೆ ಬಂದಿದ್ ಬಾಯಿ ಬರ್ದಂಗ ಆಯ್ತಲ್ಲ. ಅಯ್ಯೋ, ಇವ್ರು ನಮಗೆ ತುಂಬಾ ಗೊತ್ತಿರಿ ಇನ್ಸ್ಪೆಕ್ಟರ್ ಹೆಂಡತಿ ಕೃಷ್ಣಪ್ಪ. ವೆಲ್ಡ್ ಮಾಡಿದ ತಕ್ಷಣ ಫೋನ್ ಮಾಡಿ ಅಂತ ಮನೆ ಫೋನ್ ನಂಬರ್ ಕೊಟ್ಟಿದ್ರು, ಮನೆ ಎಲ್ಲಿದೆ ಅಂತ ಗೊತ್ತಿಲ್ಲ. ಹಾಗಾದ್ರೆ ನಿನ್ನ ಫೋನ್ ನಂಬರ್ ಇರ್ಬೇಕಲ್ಲ, ಕೊಡಪ್ಪ. ಇದೇ ನೋಡಿ ಅವ್ರ ಫೋನ್ ನಂಬರ್. ನೀನ್ ಅದ್ರ ವೆಲ್ಡ್ ಮಾಡಿಡು, ನಾ ಬರ್ತೀನಿ. ಏ ಬೇಗ ವೆಲ್ಡ್ ಮಾಡ್ರ. ಹಲೋ, ಹಾಯ್ ರೀಟಾ. ಏನೇ ಎಷ್ಟೊತ್ತೆ ಕಾಯ್ಸೋದು ನೀನು? ಯಾವಾಗಲೂ ಲವ್ ಮಾಡಕ್ ಶುರು ಮಾಡಿದಾಗ ನಿನ್ನ ಬರೀ ಕಾಯ್ಸೋದೇ ಆಗೋದಿಲ್ಲ ನಿಂದು. ಅಪ್ಪನ ಮರಳಿಗೆ ಪ್ರೋಗ್ರಾಮ್ ಎಷ್ಟು ಸಾರಿ ಕ್ಯಾನ್ಸಲ್ ಆಗ್ತದೆ ನಿಂದ? ಆಮೇಲೆ ಯಾರಲ್ಲಿ ಅಮ್ಮ ಅಪ್ಪ ಇಬ್ರು ಇದ್ದಾರೆ ಮುಂದೆ ಕಾಯೋ ಬಾ ನೀನು. ಗೊತ್ತಾಯ್ತಾ ಏನು ಹೇಳಿ ಸುಳ್ಳೊಳಗೆ ನೀನು ಹೇಳ್ಬೇಕ? ನನಗೆ ಎಲ್ಲ ಹೇಳ್ಬಿಟ್ಟಿದ್ದೀನಿ, ಹೇಳ್ಬೇಕ ಏನೋ? ಅದೇ ಕ್ರೀಮ್ ಕಲರ್ ಡ್ರೆಸ್ ಹಾಕ್ಬೇಕ್ರಿ. ಹಂಗೆ ಮಾತ ಹೇಳ್ರಿ, ಏನಾರು ಅರ್ಜೆಂಟ್ ಇತ್ತು ಒಂದ್ ಫೋನ್ ಹಾಕ್ಸ್ಕೊಡಿ ನನಗೆ, ಬನ್ರಿ ಈಚೆ, ನಮಗೂ ಟೆನ್ಷನ್ ಇದೆ, ಫೋನ್ ಮಾಡೋದು ಬನ್ರಿ ಇಡ್ರಿ. ಒಳ್ಳೆ ತಿಕ್ಕಲ್ ಗಿರಾಕಿಲ್ಲ ನೀನು, ಒಳ್ಳೆ ಅರಿಕತೆ ಗಿರಾಕಿ. ಆಮೇಲೆ ಫೋನ್ ಮಾಡಿ ಸಾರಿ ಅನ್ನೋದು. ನಾನ್ ಇವತ್ತು ಈ ಸಾರಿ ಗಿರಿಗ್ಲ ಸೋಲಲ್ಲ, ಬೇಕಾದ್ರೆ ರಜಾ ಹಾಕೊಂಡು ಬರ್ಲಿ ಮನೆಗೆ. ನಾವು ಫೋನ್ ಮಾಡ್ಬೇಕು, ನೀವು ಅವ್ರಿಗೆ ಹೇಳಿದ ಮಾತ್ನ ನಾವು ನಿಮ್ಗೆ ಹೇಳ್ಬೇಕಾಗುತ್ತೆ ಅಷ್ಟೇ.
ಈ ಕಾರು ಯಾವುದು ಅಂತ ತಿಳಿಸ್ತೀರಾ? ಇದು ಓಲ್ಡ್ ಮಾಡಲು ಮಾರಿಸ್ ಅನ್ಬಿಟ್ಟು, ತುಂಬಾ ಹಳೆ ಕಾರು ಸರ್. ಅಂದ್ರೆ ಇದ್ರ ಮಾಡಲ್ ಯಾವ್ದು ಅಂತ ಹೇಳ್ತೀರಾ? ಇದು ಬಹಳ ಹಳೇದು, ಅಂದ್ರೆ ಗಾಂಧಿ ಗ್ಯಾರೇಜು ಮೆಕಾನಿಕ್ ಕೃಷ್ಣ ಅಂತ ಬರ್ತಾರೆ, ಅವ್ರದಿರ್ಬೋದು ಅನ್ಸುತ್ತೆ. ಒಂದ್ಸರಿ ಕೇಳಿ ನೋಡಿ. ಸರಿ, ಯಾಕೆ ಹೇಗೆ ಪರದಾಡ್ತಿದ್ದೀರಾ? ಫೋನ್ ನಂಬರ್ ಸಿಕ್ಕಿದೆ ಅಲ್ವಾ? ಬೇರೆ ಏನೋ ಕೆಲ್ಸಕ್ಕೆ ಹೋಗಿರ್ಬೇಕು. ಎಲ್ಲೇ ಹೋದ್ರು ರಾತ್ರಿ ಮನೆಗೆ ಬಂದೇ ಬರ್ತಾರಲ್ವಾ? ನಿಮ್ ತಂಗಿ ಸಿಕ್ಕೇ ಸಿಗ್ತಾಳೆ, ರಾತ್ರಿ ಫೋನ್ ಮಾಡಿದ್ರಾಯ್ತು. ಹಲೋ. ಹಲೋ, ಇದು 3327624? ಹೌದು, ತಾವ್ಯಾರು ಮಾತಾಡ್ತಿರೋದು? ವೆಲ್ಡಿಂಗ್ ಶಾಪ್ ಗೌಡ್ರ ಹತ್ರ ಗೊಂಬೆನ ರಿಪೇರಿ ಮಾಡಿಸ್ತವ್ರು, ನೀವೇನಾ? ಹೌದು, ನಾನೇ. ಆ ಗೊಂಬೆನ ತಗೊಂಡು ನೀವು 15 ವರ್ಷ ಆಯ್ತಾ? ಹೌದು. ಅದ್ ನಿಮ್ ಹೇಗ್ ಗೊತ್ತು? ನೀವ್ಯಾರು? ಖಂಡಿತ ಹೇಳ್ತೀನಮ್ಮ. 15 ವರ್ಷದ ಕೆಳಗೆ ನಿಮ್ಮ ಅಣ್ಣನ ಹತ್ರ ಗೊಂಬೆ ಇಸ್ಕೊಂಡಿದ್ದ ಸುಭದ್ರ ಅನ್ನೋರು ನೀವೇನಾ? ಹೌದು, ನಾನೇ. ಇದೆಲ್ಲ ನಿಮಗೆ ಹೇಗೆ ಗೊತ್ತಾಯ್ತು? ಆ ಗೊಂಬೆನ ತೆಗೆದುಕೊಟ್ಟು ಅವತ್ತೇ ನಿನ್ನ ಕಳ್ಕೊಂಡ ನಿರ್ಭಾಗ್ಯ ನಿನ್ ಕಿಟ್ಟಣ್ಣ ನಾನೇನಮ್ಮ. ಅಣ್ಣ, ನಾನ್ ಕಿಟ್ಟಣ್ಣ. ಫೋನಲ್ಲಿ ಮಾತಾಡ್ತಿರೋದು? ಹೌದಮ್ಮ, ಹೌದು. 15 ವರ್ಷಗಳ ಕಾಲ ನಿನ್ನ ಕಳ್ಕೊಂಡು ಪಾಪಿ ಕಿಟ್ಟಣ್ಣ ನಾನೇನಮ್ಮ, ನಾನೇ. ಇಲ್ಲಣ್ಣ, ನೀನಲ್ಲಣ್ಣ ಪಾಪಿ, ನಾನು. ನಾನ್ ಪಾಪಿ. ಇಷ್ಟು ವರ್ಷ ನಿಮ್ ಪ್ರೀತಿ ಕಾಣದೆ ಕೊರಡಾಗಿದ್ದೆ. ಅಣ್ಣ, ನಿನ್ನ ಆಸರೆ ಅಕ್ಕರೆಯಲ್ಲಿ ಬೆಳೆಯೋ ಅದೃಷ್ಟನ ನಾನು ಕಳ್ಕೊಂಡ್ಬಿಟ್ಟಿದ್ದೆ. ಎಷ್ಟು ವರ್ಷ ಎಲ್ಲನ ಹೋಗಿದೆ, ನೀನು ಯಾಕೆ ನನಗೆ ಸಿಕ್ಲಿಲ್ಲ? ಅಮ್ಮ, ನಾನು ಪಿಕ್ ಪ್ಯಾಕೆಟ್ ಮಾಡಿ ನಿನ್ನನ್ನು ಕಳ್ಕೊಂಡೆ, ಮತ್ತೆ ಬಂದು ನಿನ್ನ ಹುಡುಕ್ದೆ ನೀನ್ ಸಿಗ್ಲಿಲ್ಲ. ಕಂಗಾಲಾಗೊಬ್ನೇ ನಿಂತಿದ್ದೆ. ಹುಣ್ಯಪ್ಪ, ಯಾರೋ ಲಾರಿ ಡ್ರೈವರು ನನ್ನನ್ನು ಅವನ ಜೊತೆ ಕರ್ಕೊಂಡು ಹೊರಟೋದ. ದಿನಗಳು ಹೊರಡ್ತು, ವರ್ಷಗಳು ಕಳೀತು, ಆದ್ರೂ ನಿನ್ನ ನೆನಪು ನನ್ನ ಮನಸ್ಸಿನ ಮಾತ್ರ ಮಾಸ್ಲಿಲ್ಲ. ಅಮ್ಮ, ಅಮ್ಮ, ನೀನಿಂದಲ ನಾಳೆ ಸಿಗ್ಬೋದು ಅಂತ ನಾನು ಮತ್ತೆ ಊರು ಬಂದೆ. ಇಲ್ಲೇ ಗಾಂಧಿ ಕಾರ್ ಗ್ಯಾರೇಜಲ್ಲಿ ಮೆಕಾನಿಕ ಕೆಲಸ ಮಾಡ್ತಾ ಇದ್ದೀನಮ್ಮ. ಅಯ್ಯೋ, ನೀನ್ ಗಾಂಧಿ ಕಾರ್ ಗ್ಯಾರೇಜ್ನಲ್ಲಿದ್ಯಾ? ಅಣ್ಣ, ಇಷ್ಟು ವರ್ಷದಿಂದ ಅವ್ರಿಗೆ ಅಷ್ಟು ಹತ್ರವಾಗಿದ್ರು, ಒಂದ್ ದಿನಾನು ಸಿಗ್ಲಿಲ್ವಲ್ಲ ನೀನು? ಈಗ ಈಗ್ಲಾದ್ರೂ ಸಿಕ್ಕದಲ್ಲಮ್ಮ ಆ ದೇವ್ರಿಗೆ. ಈಗ್ಲಾದ್ರೂ ನನ್ ಮೇಲೆ ಕರುಣೆ ಬಂತಲ್ಲ. ಅಮ್ಮ, ಅವರು ಒಂದಿಲ್ಲ, ಅವ್ರು ಯಾರಮ್ಮ? ಅವರು ನನ್ ಯಜಮಾನ್ರು, ಇನ್ಸ್ಪೆಕ್ಟರ್ ಅರ್ಜುನ್ ಅಂತ. ಅನಾಥಾಶ್ರಮದಲ್ಲಿ ನನ್ ಕೈ ಹಿಡಿದ ದೇವ್ರು. ನೀನ್ ಎಲ್ಲಿದ್ಯೋ, ಏನ್ ಮಾಡ್ತಾ ಇದ್ಯೋ ಅಂತ ಕೊರಗ್ತಾ ಇದ್ದೀನಿ ನಾನು. ಆ ದೇವ್ರನ್ನ ನನ್ನ ತಂಗಿನ ಚೆನ್ನಾಗಿಟ್ಟಿರಪ್ಪ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೆ. ನನ್ ಮೊರೆ ಕೇಳೋ ಏನೋ, ಆ ದೇವ್ರು ದೇವ್ರಂತ ಗಂಡನ ಕೊಟ್ಟು ನಿನ್ನ ಚೆನ್ನಾಗಿಟ್ಟಿರ್ಬೇಕು ಅನ್ಸುತ್ತೆ. ಅಮ್ಮ, 15 ವರ್ಷಗಳಿಂದ ನಿನ್ನ ನೋಡ್ದೆ, ನಿನ್ ಮೇಲಿಟ್ಟಿದ್ ಪ್ರೀತಿನ ಹೇಗೇಳಿ ಹೇಗೇಳಪ್ಪ? ನನ್ಗೂ ಅಷ್ಟೇನ, ನೀನೇನೇನು ಹೇಳ್ಬೇಡ, ತಕ್ಷಣ ಹೊಟ್ಟು ಮನೆಗೆ ಬಂದ್ಬಿಡು. ಬರ್ತೀನಮ್ಮ, ಖಂಡಿತ ಬರ್ತೀನಿ. ಅಮ್ಮ, ನಿನ್ನ ಅಡ್ರೆಸ್ಸು? ಒಂದ್ ನಿಮಿಷ ಹೇಳಮ್ಮ. ನಂಬರ್ 350 13 ಕ್ರಾಸ್ 9 ಮುಖ್ಯ ರಸ್ತೆ ಬನಶಂಕರಿ ಬೆಂಗಳೂರು. ನಾನ್ ನಿನ್ಗೋಸ್ಕರ ಕಾಯ್ತಾ ಇರ್ತೀನಣ್ಣ, ಬೇಗ ಬಂದ್ಬಿಡು. ಬರ್ತೀನಿ. ನಮ್ಮಣ್ಣ ಬರ್ತಿದ್ದಾನೆ, ನಮ್ಮಣ್ಣ ಬರ್ತಿದ್ದಾನೆ.
ಇಷ್ಟು ವರ್ಷ ಮಾಡಿದ ತಪಸ್ಸಿಗೆ ಇವತ್ತು ನಮ್ಮಣ್ಣ ಸಿಗೋ ಹಾಗೆ ಮಾಡಿದೆಯಲ್ಲಪ್ಪ, ನಿನಗೆ ಕೋಟಿ ನಮಸ್ಕಾರ. ಏನೇ ಇಷ್ಟೊಂದು ಸಂತೋಷ ಆಗಿದ್ಯಾ? ಲಾಟ್ರಿ ಏನಾದ್ರೂ ಹೊಡಿತಾ? ಹೌದು ರೀ, ಅಂತಿಂತ ಲಾಟ್ರಿ ಇಲ್ಲ, 15 ವರ್ಷದಿಂದ ಕಾಯ್ತಿದ್ದ ಬಂಪರ್ ಲಾಟ್ರಿ ರೀ. ಎಲ್ಲ ಲಾಟ್ರಿಗೂ ಇಷ್ಟು ಲಕ್ಷ ಇಷ್ಟು ಕೋಟಿ ಅಂತ ಬೆಲೆ ಕಟ್ಬೋದು, ಆದ್ರೆ ನನಗೆ ಸಿಕ್ಕಿರೋ ಲಾಟ್ರಿ ಬೆಲೆನೇ ಕಟ್ಟಕ್ಕಾಗಲ್ಲ ರೀ. ಪ್ರಪಂಚದಲ್ಲಿ ಬೆಲೆ ಕಟ್ಟಕ್ಕಾಗಿರೋ ವಸ್ತು ಪ್ರೀತಿ ಒಂದಕ್ಕೆ, ಅಂತ ಪ್ರೀತಿ ವಸ್ತು ಏನಾದ್ರೂ ಸಿಕ್ತಾ? ಹೌದು ರೀ, ನನ್ ಪ್ರೀತಿ ಅಣ್ಣ ಸಿಕ್ಬಿಟ್ಟ ರೀ. ಎಂತ ಸಂತೋಷ ಸುದ್ದಿ ಹೇಳ್ತಾ ಇದ್ಯಾ? ಈ ಮುದ್ದು ಮುಖದಲ್ಲಿ ಸದಾ ನಗುತ್ತನ್ನಲ್ಲ ಆ ನಿಮ್ಮಣ್ಣ, ಆ ನಿಮ್ಮಣ್ಣನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಅದಿರ್ಲಿ, ಎಲ್ಲಿದ್ದಾನಂತೆ? ಯಾವಾಗ ಬರ್ತಾ ಇದ್ದಾನಂತೆ? ಅವ್ನು ಇಲ್ಲೇ ಗಾಂಧಿ ಕಾರ್ ಗ್ಯಾರೇಜ್ ನಲ್ಲಿ 2 ವರ್ಷದಿಂದ ಮೆಕ್ಯಾನಿಕಲ್ ಕೆಲಸ ಮಾಡ್ತಿದ್ದಾನಂತೆ, ಈಗ್ಲೇ ಬರ್ತೀನಿ ಅಂತ ಹೇಳ್ದಾರಿ. ಗಾಂಧಿ ಕಾರ್ ಗ್ಯಾರೇಜಾ? ಹಾಗಾದ್ರೆ ಅವ್ನು ನೋಡೇ ಇರ್ತೀನಿ. ನಾನ್ ಹೇಳಿರ್ಲಿಲ್ವಾ ಒಂದ್ ಒಳ್ಳೆ ದಿನ ನಿಮ್ಮಣ್ಣ ಬಂದೇ ಬರ್ತಾನೆ ಅಂತ? ಅವ್ನು ಒಳ್ಳೆ ದಿನದಲ್ಲಿ ಬರ್ತಾ ರೀ, ಅವ್ನು ಇವತ್ತು ಬರ್ತಾ ಇರೋದಕ್ಕೆ ಇವತ್ತು ಇವತ್ತು ನಮ್ ಎಲ್ರಿಗೂ ಒಳ್ಳೆ ದಿನ. ಆಯ್ತು ಆಯ್ತು, ಎಷ್ಟೋ ವರ್ಷದ ನಂತರ ನಿಮ್ಮಣ್ಣ ನಮ್ಮ ಮನೆಗೆ ಬರ್ತಾ ಇದ್ದಾನೆ. ಅವ್ನಿಗೆ ಏನಾದ್ರೂ ಮಾಡ್ತೀಯಾ ಇಲ್ಲ ಸುಮ್ಮನೆ ಹೀಗೆ ನಿಂತಿರ್ತೀಯಾ? ಅದನ್ನ ನೀವೇನ್ರಿ ನನ್ಗೆ ಹೇಳೋದು? ಬರ್ತಾ ಇರೋದು ನಮ್ಮ ಅಣ್ಣ, ಹಬ್ಬದ ಊಟನೇ ಮಾಡಿಸ್ಬಿಡ್ತೀನಿ. ಮೊದಲು ನೀವು ಹೋಗಿ ಬಟ್ಟೆ ಬದಲಾಯಿಸ್ಕೊ ಬನ್ನಿ, ಹೋಗಿ ಜಮಾಯಿಸು ಜಮಾಯಿಸು. ಹಲೋ ಸರ್. ಸರ್ ನಮಸ್ಕಾರ ಸರ್. ಬ್ಯಾಂಕ್ ಹಣ ದರೋಡೆ ಸ್ಮಾರ್ಟ್ಫೋನ್ ಸಿಕ್ಕಿದ ಕಾರ್ ಪಾರ್ಟ್ ಅಪ್ಲೋಡ್ ಮಾಡಿದ್ ಸರ್. ಆ ಕಾರ್ ಇರೋದು ಗಾಂಧಿ ಕಾರ್ ಗ್ಯಾರೇಜ್ ಮೆಕ್ಯಾನಿಕ್ ಕೃಷ್ಣನ ಹತ್ರ ಮಾತ್ರ. ಯಾವ್ದು? ಆ ಕಾರ್ ಇರೋದು ಗಾಂಧಿ ಕ್ಯಾರೇಜ್ ಕೃಷ್ಣನ ಹತ್ರ ಮಾತ್ರ, ಅವ್ನ ಮನೇಲೂ ಇಲ್ಲ ಗ್ಯಾರೇಜ್ನೂ ಇಲ್ಲ. ಎಲ್ಲಾ ಕಡೆ ಸರ್ಚ್ ಮಾಡೋದಕ್ಕೆ ಮೆಸೇಜ್ ಬಿಟ್ಟಿದೆ ಸರ್. ಆಯ್ತು, ನಾನು ಅಟೆಂಡ್ ಮಾಡ್ತೀನಿ. ಆಯ್ತು ಇಡಿ. ಅಯ್ಯಯ್ಯೋ, ನೀವಿನ್ನೂ ಬಟ್ಟೆ ಬದಲಾಯಿಸಿಲ್ವೇನ್ರಿ? ನಮ್ಮ ಅಣ್ಣನ ಫೋನ್ ಏನಾದ್ರೂ ಬಂದಿತ್ತಾ? ಹ್ಮ್ ಬಂದಿತ್ತು, ನಿಮ್ಮ ಅಣ್ಣನಿಂದ ಅಲ್ಲ ಯಮನಿಂದ. ಬಿಟ್ಟು ಅನ್ರಿ, ಯಾಕ್ರಿ ಹೀಗ್ ಮಾತಾಡ್ತಿದ್ರ? ಏನ್ರಿ ಆಯ್ತು? ಪ್ಲೀಸ್ ನನ್ ಏನು ಕೇಳ್ಬೇಡ. ನಿಮ್ಮ ಅಣ್ಣನಿಂದ ನಿನ್ಗೆ ಸಂತೋಷ ಸಿಗಲ್ಲ ಸುಭದ್ರ. ಅವನ್ ನಿನ್ ಪಾಲಿಗೆ ಇಲ್ಲ ಅಂತ ಮರ್ತು ಬಿಡು. ನನ್ ಮೇಲೆ ರಾಣಿ, ಇನ್ಮುಂದಕ್ಕೆ ಯಾವತ್ತೂ ಈ ರೀತಿ ಮಾತಾಡ್ಬೇಡಿ. ಕಳ್ದೋಗಿದ್ ನನ್ನ ಅರ್ಧ ಜೀವ ಸಿಕ್ತಲ್ಲ ಅಂತ ನಾನ್ ಸಂತೋಷ ಪಡ್ತಿದ್ರೆ ನನ್ ಜೀವ ತೆಗೆ ಮಾತಾಡ್ತಿದ್ದೀರಲ್ರಿ ನೀವು? ಏನ್ ಹೇಳ್ತೀನಿ ನಿಮ್ಗೆ? ನಿಮ್ಮಣ್ಣ ಒಳ್ಳೆ ದಿನ ಬರ್ತಾ ಇದ್ದಾನೆ ಅನ್ಕೊಂಡಿದ್ದೆ. ನಿಮ್ಮಣ್ಣ ಕೆಟ್ಟ ದಿನ ಬರ್ತಾ ಇದ್ದಾನೆ. ಅಂತ ಕೆಟ್ಟದು ಅವನಿಂದ ಏನ್ರಿ ಆಗಿದೆ ಹೇಳ್ರಿ ಹೇಳ್ರಿ. ಬ್ಯಾಂಕ್ ದರೋಡೆ ಕೊಲೆ ನಡೆದ ಜಾಗದಲ್ಲಿ ಇದ್ದಿದ್ದು ನಿಮ್ಮ ಅಣ್ಣನ ಕಾರು, ಅದರಲ್ಲಿ ಅವನ ಇನ್ವಾಲ್ವ್ಮೆಂಟ್ ಇದೆ ಅಂತ ನನಗೆ ಇನ್ಫಾರ್ಮೇಶನ್ ಬಂದಿದೆ. ಅದಕ್ಕೆ ಅವನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಅಂದ್ರೆ ಇಷ್ಟು ವರ್ಷದ ನಂತರ ನನ್ನ ನೋಡಕ್ ಬರ್ತೀರಾ ನಮ್ಮ ಅಣ್ಣನ? ನೀವು ಅರೆಸ್ಟ್ ಮಾಡ್ತೀರಾ? ನಾನ್ ಬಿಡಲ್ಲ ರೀ, ಅದನ್ನ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ ರೀ. ನಿಮ್ ಕೈ ಮುಗಿದ್ ಕೇಳ್ಕೊತೀರಿ, ನನ್ ಕೈಲಿ ಅದನ್ನ ನೋಡಕ್ಕಾಗಲ್ಲ ರೀ, ನನ್ ಕೈಲಿ ಅದನ್ನ ನೋಡಕ್ಕಾಗಲ್ಲ. ಸುಭದ್ರ ಕೂಲ್ ಡೌನ್ ಕೂಲ್ ಡೌನ್. ನೀನೊಬ್ಳು ಪೊಲೀಸ್ ಆಫೀಸರ್ ಹೆಂಡತಿನ ಮರಿಬೇಡ. ಅಪರಾಧಿ ಎದುರಿಗೆ ಬಂದಾಗ ಅವನ ಕೈಗೆ ಕೊಳ ಆಗ್ದೆ ಭಾವ ನೆಂಟ ಅಣ್ಣ ಅಂತ ಅವನಿಗೆ ಸ್ವೀಟ್ ಕೊಡೋದು ನನ್ನ ಕಾನೂನಿಗೆ ಕರ್ತವ್ಯಕ್ಕೆ ವಿರುದ್ಧ ಅಲ್ವಾ? ಅಯ್ಯಯ್ಯೋ ನೋಡಿ, ನನ್ ಮಾತ್ ಕೇಳ್ರಿ, ಕೊಳೆ ದರೋಡೆ ಎಲ್ಲ ಮಾಡುವಂತ ವ್ಯಕ್ತಿ ಅಲ್ಲ ರೀ ನಮ್ಮಣ್ಣ, ನನ್ನ ನಂಬ್ರಿ. ಇರ್ಬಹುದು, ನಿಮ್ಮ ಅಣ್ಣ ಹುಟ್ಟಿ ಕೆಲವೇ ವರ್ಷ ನೀನು ನೋಡಿರೋದು, ನದಿ ಹರಿತಾ ಹರಿತಾ ಏನಾಗಿರುತ್ತೆ? ಅದಿರ್ಲಿ, ನಿಮ್ಮ ಅಣ್ಣ ಇಷ್ಟೊತ್ತಿಗೆ ಇಲ್ಲಿ ಬರಬೇಕಾಗಿತ್ತು, ಯಾಕೆ ಬಂದಿಲ್ಲ? ಪೊಲೀಸ್ನವರು ಅವನಿಂದ ಬಿದ್ದಿರೋ ವಿಷಯ ಅವನು ಗೊತ್ತಾಗಿ ತಲೆ ತಪ್ಪಿಸ್ಕೊಂಡಿದ್ದಾನೆ. ಏನೇ ಆದ್ರೂ ನಾನು ಅವನ್ ಬಿಡಲ್ಲ, ಅರೆಸ್ಟ್ ಮಾಡೇ ಮಾಡ್ತೀನಿ. ಬಂದೆ. ಯಾರು ಯಾರು ಬೇಕಿತ್ತು ಸರ್? ಸರ್ ಯಾರು ಬೇಕಾಗಿತ್ತು? ಕೃಷ್ಣ ಎಲ್ಲಿ? ಅವ್ರ ಮನೇಲಿ ಇಲ್ಲ. ಕೃಷ್ಣ ಎಲ್ಲಿ ಅಂದೆ? ನಿಜವಾಗ್ಲೂ ಇಲ್ಲ ಸರ್. ಇಲ್ವಾ? ಒಳಗಡೆ ಸರ್ಚ್ ಮಾಡ್ರಯ್ಯ. ಸರ್ ಸರ್ ಅವ್ರು ಇಲ್ಲ ಸರ್.
ಏನ್ರಿ ಅದು? ಏನಾಗ್ಬೇಕು? ಎಲ್ಲ ಹಾಳಾಗೋಯ್ತು. ಬೇಡ ಬೇಡ ಅಂತ ಇಷ್ಟು ಪಡ್ಕೊಂಡ್ರು, ಆ ಹಾಳಾದ ಹಣ ತಂದು ನನ್ನ ಮನೇಲಿಟ್ಟು ನನ್ನ ತಲೆ ಮೇಲೆ ಚಪ್ಪಿ ಕಲ್ಯಾಳಿ ಆಗಿ ಮಾಡ್ಬಿಟ್ಟಿಲ್ಲ. 15 ವರ್ಷಗಳಿಂದ ನಾನು ಹುಡುಕ್ತಾ ತಂಗಿ ಸಿಕ್ಕಿದ್ಲಲ್ಲ ಅಂತ ಸಂತೋಷದ ಓಡೋದೆ. ಆದ್ರೆ ಒಂದ್ ಮಾತು ಮಾತಾಡಕ್ಕಾಗದೆ ತಲೆ ತಗ್ಸ್ಕೊಂಬರ ಮಾಡ್ಬಿಟ್ಟಿಲ್ಲ, ತಲೆ ತಗ್ಸ್ಕೊಂಬರ ಮಾಡ್ಬಿಟ್ಟಿಲ್ಲ. ಯಾಕ್ರಿ? ಏನಂತ ಸರಿಯಾಗಿ ಹೇಳ್ರಿ. ಇನ್ನೇನ್ ಹಾಕ್ಬೇಕು, ಎಲ್ಲ ಸರ್ವನಾಶ ಆಗೋಯ್ತು. ನನ್ನ ತಂಗಿ ಅಣ್ಣ ಬರ್ತಾನೆ ಅಂತ ಪ್ರೀತಿಯಿಂದ ಸ್ವೀಟ್ ಮಾಡ್ಕೊಂಡ್ ಕಾಯ್ತಾ ಇತ್ತು, ಅವಳ ಗಂಡ ಬೇಡಿ ಹಿಡ್ಕೊಂಡ್ ಕಾಯ್ತಾ ಇದ್ದ ಕಣೆ. ಇದಕ್ಕೆಲ್ಲ ಕಾರಣ ಯಾರು? ನೀನು, ಆ ದರಿದ್ರ ದುಡ್ಡು. ಅಯ್ಯೋ, ಅವ್ರ ದೃಷ್ಟಿಲಿ ನಾನು ಕೊಲ್ಪಾತಕ ಆಗೋಬಿಟ್ಟೆ, ಪೊಲೀಸರ ದೃಷ್ಟಿಲಿ ಕೊಲ್ಪಾತಕ ಆಗ ಮಾಡ್ಬಿಟ್ಟಿಲ್ಲೇ. ಪೊಲೀಸ್ ರೀ, ಪೊಲೀಸ್ನವ್ರು ಇಲ್ಲಿಗೆ ಬಂದಿದ್ರು, ನಾನು ಅವ್ರ ತಂಗಿ ಮನೆಗೆ ಹೋಗಿದ್ದಾರೆ ಅಂತ ಹೇಳಿ ಕಳಿಸ್ತೆ, ಮತ್ತೆ ಬರ್ತೀನಿ ಅಂತ ಹೇಳೋಗಿದಾರ್ರಿ. ಅವ್ರೇನೆ ಬರೋದು, ನಾನೇ ಹೋಗ್ತೀನಿ. ಆ ದುಡ್ಡನ್ನ ಅವ್ರು ಕೊಟ್ಬಿಟ್ಟು ಸರಣಾಗ್ಬಿಡ್ತೀನಿ. ಇಷ್ಟು ವರ್ಷ ಆದ್ಮೇಲೆ ಆ ದೇವ್ರು ಕೊಟ್ಟ ನನ್ನ ತಂಗಿನ ಆ ದುಡ್ಡು ದೂರ ಮಾಡಿದೆ ಅಂದ್ಮೇಲೆ ಒಂದ್ ನಿಮಿಷ ಈ ಮನೇಲಿ ಇರಕ್ ಬಿಡಲ್ಲ, ಬಿಡಲ್ಲ. ರೀ ಸ್ವಲ್ಪ ನಿಲ್ಲಿ, ಅಣ್ಣ ತಂಗಿ ಸಂಬಂಧನ ದೂರ ಮಾಡಿರೋ ಈ ಹಣ ನನಗೂ ಬೇಡ ರೀ. ಆದ್ರೆ ಈ ಹಣ ತಗೊಂಡು ನೀವು ಹೊರಗೋದ್ರೆ ನಿಮ್ ತಲೆ ಮೇಲೆ 4 ಕೊಲೆ ಆರೋಪ ಬರುತ್ತೆ. ನಿಮ್ಮದಲ್ಲದಿರೋ ತಪ್ಪಿಗೆ ನೀವು ಜೈಲಿಗೆ ಹೋದ್ರೆ ನನಗೆ ಇನ್ಯಾರೇ ಗತಿ? ನಿನಗ ಆ ದುಡ್ಡೇ ಗತಿ, ಅದನ್ನ ಇಟ್ಕೊಂಡು ಸಂತೋಷವಾಗಿರು. ನಾನು ಒಂದೇ ಒಂದ್ಸಲಿ ನನ್ನ ತಂಗಿನ ನೋಡಿ ಮಾತಾಡಿಸಿದ್ಮೇಲೆ ಆಮೇಲೆ ನಾನು ಸತ್ರು ಪರವಾಗಿಲ್ಲ. ಸತ್ತು ಏನು ಸಾಧಿಸೋಕಾಗಲ್ಲ ರೀ, ದಯವಿಟ್ಟು ನನ್ನ ಮಾತು ಕೇಳಿ. ಇವತ್ತಲ್ಲ ನಾಳೆ ನಿಜವಾದ ಕೊಲೆಗಾರ ಯಾರು ಅಂತ ಗೊತ್ತಾಗುತ್ತೆ. ಆಗ ಗೊತ್ತಿಲ್ಲದೆ ಈ ದುಡ್ಡು ತಂದ್ವಿ ಅಂತ ವಾಪಸ್ ಕೊಟ್ಬಿಡೋಣ. ಅಲ್ಲಿವರೆಗೂ ನೀವು ಹೇಗಾದ್ರೂ ತಲೆ ತಪ್ಪಿಸ್ಕೊಂಡಿರ್ರಿ. ನನ್ನ ತಂಗಿ ನಾನು ನೋಡಿದೆ, ನಾನು ಹೇಗೆ ತಲೆ ತಪ್ಪಿಸ್ಕೊಂಡಿರ್ಲಿ? ನೀವು ಈ ಜಗತ್ಗೋಸ್ಕರ ಅಲ್ಲದೆ ಹೋದ್ರು ನಿಮ್ ತಂಗಿಗೋಸ್ಕರನಾದ್ರೂ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡ್ರಿ. ಅವಳನ್ನ ಗುಟ್ಟಾಗಿ ನೋಡಿ, ಸಮಾಧಾನ ಪಟ್ಕೊಡಿ. ಆರೋಪಿ ಮೆಕಾನಿಕ್ ನಾಪತ್ತೆ. ನನ್ನ ಅನುಮಾನ ನಿಜ ಆಯ್ತು. ಆ ಹಣ ಎಲ್ಲ ತಗೊಂಡು ಹೋಗಿರೋದು ಆ ಮೆಕಾನಿಕ್. ಅವನು ಪೊಲೀಸ್ನವ್ರು ಸಿಗಕ್ ಮುಂಚೆ ನಮಗ್ ಸಿಗ್ಬೇಕು. ಇಲ್ದೆ ಹೋದ್ರೆ ನಮಗ್ ಸಿಗ್ಬೇಕಾಗಿರೋ ಹಣ ಎಲ್ಲ ಸರ್ಕಾರಕ್ಕೆ ಸಿಕ್ಬಿಡುತ್ತೆ. ಆ ಮೆಕಾನಿಕ್ ಎಲ್ಲೇ ಇದ್ರು ಸರಿ, ಹೇಗೆ ಇದ್ರು ಸರಿ, ಹೇಳ್ಕೊಂಬನೆ ಹೋಗಿ. ಕೃಷ್ಣ ಇದ್ದಾನ? ಇಲ್ವಲ್ಲ. ಯಾಕೆ? ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಅವ್ರ ಮನೇಲಿಲ್ಲ, ಬೆಳಗ್ಗೆನೆ ಹೋದ್ರು. ಏನ್ ವಿಷಯ? ಏಯ್ ಮೆಕಾನಿಕ್ ಕೃಷ್ಣ, ಎಲ್ಲೋ ಇಲ್ಲೇ ಎಲ್ಲ ಹೋಗವ್ರ ಸರ್. ಏಯ್ ಏನು, ಯಾವಾಗ ಕೇಳಿದ್ರು ಇಲ್ಲ ಇಲ್ಲ ಅಂತ ಎಲ್ಲೋ ಹೋದ್ರು? ನಮ್ಗೆ ಹೆಂಗ್ ಗೊತ್ತು ಸರ್, ನಮ್ಗೇನು ಹೇಳ್ಬಿಟ್ಟು ಹೋಯ್ತಾರ? ಸರ್ ಗ್ಯಾರೇಜು ಮನೆ ಎಲ್ಲ ಕಡೆ ಹುಡುಕ್ತು ಸರ್, ಅವ್ನು ಸಿಗ್ಲಿಲ್ಲ. ಹೌದು ಸರ್. ಥೂ ಮುಟ್ಟಾಳ್ರ, ಅದನ್ನ ಹೇಳಕ್ ಇಲ್ಲಿವರೆಗೂ ಬಂದ್ರ? ಅದೆಲ್ಲ ನಂಗೆ ಬೇಕಾಗಿಲ್ಲ. ಅವನ್ ಎಲ್ಲಿದ್ರು ಹುಡುಕಿ ನನಗೆ ಒಪ್ಸಿ ಹೋಗಿ. ಗೆಟ್ ಔಟ್ ಸರ್. ಅವನ್ ಹೆಂಡತಿನ ಕಿಡ್ನಾಪ್ ಮಾಡಿದ್ರೆ ಹೇಗೆ? ಕರೆಕ್ಟ್, ಒಳ್ಳೆ ಐಡಿಯಾ. ಅಣ್ಣ ಅಂದ್ರೆ ನಮ್ಮಣ್ಣ
ಎದುರು ಬದುರು ಬಂದರೂನು ಗುರುತು ಸಿಗದೆ ನರಳುತ್ತಾರೆ. ಸೇರೋ ಆಸೆಯು ಮೂಡಿದಾಗ ದಾರಿ ಬೇರೆ ಆದವಲ್ಲ. ಅಣ್ಣ ಅಂದ್ರೆ ನಮ್ಮಣ್ಣ ಎನ್ನುವ ಈ ತಂಗ್ಯವ್ವ, ತಂಗಿ ಅಂದ್ರೆ ನನ್ನ ತಂಗಿ ಎನ್ನುವ ಈ ಅಣ್ಣಯ್ಯ. ಆಸೆಗಳೆಲ್ಲ ಹಿಂದೆ ಹಿಂದೆ ತಂಗಿಯಾಡಿದ ತುಂಟಾಟ ಅಣ್ಣನ ದಿನವು ಕಾಡಿಹುದೇ. ಎಲ್ಲೇ ಇರಲಿ ಹೇಗೆ ಇರಲಿ ಸೇರೋ ಆಸೆ ಮೂಡಿದೆ. ಅಣ್ಣ ಅಂದ್ರೆ ನಮ್ಮಣ್ಣ ಎನ್ನುವ ಈ ತಂಗ್ಯವ್ವ, ತಂಗಿ ಅಂದ್ರೆ ನನ್ನ ತಂಗಿ ಎನ್ನುವ ಈ ಅಣ್ಣಯ್ಯ. ಒಂದೇ ಬಳ್ಳಿಯ ಹೂಗಳನ್ನು ವಿಧಿಯು ದೂರ ಮಾಡಿತಲ್ಲ. ಒಂದೇ ಬಳ್ಳಿಯ ಹೂಗಳನ್ನು ವಿಧಿಯು ದೂರ ಮಾಡಿತಲ್ಲ. ಅಣ್ಣ ಅಂದ್ರೆ ನಮ್ಮಣ್ಣ ಎನ್ನುವ ಈ ತಂಗ್ಯವ್ವ. ನಾನೇ ನಾನೇ ನಿಮ್ಮಣ್ಣ. ನೀನು ನನ್ನ ಎರಡು ಸಲ ನೋಡಿದ್ರು ನೀನೆ ನನ್ನ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ. ಫೋನ್ ಮಾಡಿ, ನೀನ್ ಯಾಕನ ಬರ್ಲಿಲ್ಲ? ಬಂದಿದ್ದಮ್ಮ, ಬಂದಿದ್ದೆ. ನೀನು ನಿನ್ ಗಂಡ ಮಾತಾಡೋದು ಕೇಳಿಸ್ಕೊಂಡೆ. ನಿನ್ ಗಂಡ ನನ್ನ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದು, ನೀನು ಅದನ್ನ ನೋಡಕ್ಕಾಗಲ್ಲ ಅಂತ ಹೇಳಿದ್ದು ಎಲ್ಲ ಕೇಳಿಸ್ಕೊಂಡೆ. ಒಂದ್ ವೇಳೆ ನಾನು ಬಂದು ನಿನ್ ಗಂಡ ಅರೆಸ್ಟ್ ಮಾಡಿ ನೀನ್ ಎಲ್ಲಿ ನೊಂದ್ಕೋತೀರ ಅಂತ ನಾ ಹೊಟ್ಟದೆ. ಆಮೇಲೆ ಈ ರೀತಿ ವೇಷ ಹಾಕೊಂಡು ನಿನ್ನ ನೋಡೋ ಪರಿಸ್ಥಿತಿ ಬಂದ್ಬಿಡ್ತು, ಪರಿಸ್ಥಿತಿ ಬಂದ್ಬಿಡ್ತಪ್ಪ. ಅಣ್ಣ, ನೀನ್ ಸಿಕ್ಕದ್ಯಲ್ಲ ನನ್ನ 15 ವರ್ಷ ತಪಸ್ಸಿಗೆ ದೇವ್ರು ಫಲ ಕೊಟ್ಟಲ್ಲ ಅಂತ ನಾನು ಎಷ್ಟು ಸಂತೋಷ ಪಟ್ಟೆ ಗೊತ್ತಾ? ಅಷ್ಟೋಡ ಅವ್ರು ನಿನ್ನ ಎವಿಡೆನ್ಸ್ ಸಿಕ್ಕದ್ಮೇಲೆ ಅವ್ರ ಕರ್ತವ್ಯ ಯಾರು ಮಾಡ್ಲೇಬೇಕಲ್ಲಮ್ಮ. ಅಮ್ಮ, ನಿನಗೆ ದೇವರಂತ ಗಂಡ, ಮುದ್ದಾದ ಮಗು, ಸುಂದರವಾದ ಮನೆ, ಇದನ್ನೆಲ್ಲ ನೋಡಿದ್ಮೇಲೆ ನನಗೆ ಇನ್ನೇನ್ ಬೇಕು ಹೇಳು? ಬೇಕಾದ್ರೆ ನಾನು ಕಲ್ಗೋಗಕ್ಕೂ ಸಿದ್ಧವಾಗಿಲ್ಲಣ್ಣ. ನಿನ್ನ ಗಲ್ಲಿಗೆ ಹಾಕಿದ್ರೆ ನಾನ್ ಹೇಗಣ ಬದುಕಿರ್ತೀನಿ? ನಾನ್ ಖಂಡಿತ ಬದುಕಿರಲ್ಲ. ಇಲ್ಲಣ್ಣ, ನಿನ್ಗೇನು ಆಗ್ಬಾರ್ದು. ಅಣ್ಣ, ನೀನ್ ಕೊಳೆ ಮಾಡಿಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತಣ್ಣ, ನನಗ್ ಚೆನ್ನಾಗ್ ಗೊತ್ತು. ನನಗ ಸಾಕಮ್ಮ, ಈ ಪ್ರಪಂಚದಲ್ಲಿ ನನ್ನ ತಂಗಿ ಒಬ್ಬಳನ್ನ ಅರ್ಥ ಮಾಡ್ಕೊಂಡ್ಬಿಟ್ಟಲ್ಲ, ಸಾಕು. ಇನ್ಯಾರು ನಮ್ದೇ ಪರವಾಗಿಲ್ಲ. ಅಮ್ಮ, ಇನ್ಮೇಲೆ ಏನೇ ಕಷ್ಟ ಬಂದ್ರೆ ನಾನು ಅನ್ಭವಿಸ್ತೀನಿ. ನಿಜವಾದ ಕೊಲಪಾತ್ರ ಸಿಕ್ಕೋರ್ಗೂ ನಾನ್ ಈ ಅಜ್ಞಾತವಾಸದಲ್ಲಿ ಇರ್ತೀನಮ್ಮ. ಬಂದಿರಿ, ನಿನ್ ಹೊರಟೋಗಣ, ನಿನ್ ಹೊರಟೋಗು.
ನಾಗಪಂಚಮಿ ಬಂದಾಗ ಎಲ್ಲ ಅಣ್ಣ ತಂಗಿರು ಸೇರಿ ಪೂಜೆ ಮಾಡೋದನ್ನ ನೋಡಿದಾಗ ನನಗೆ ಎಷ್ಟು ಸಂಕಟ ಆಗ್ತಿತ್ತು ಗೊತ್ತಣ್ಣ. ನಾಳೆ ನಾಗರಪಂಚಮಿಗಾದ್ರೂ ನಿನಗೆ ಎಣ್ಣೆ ಬಟ್ಲೆ ಇಡ್ಬೇಕು, ಹಬ್ಬ ಮಾಡ್ಬೇಕು ಅಂತ ನಾನು ಎಷ್ಟೊಂದು ಕನ್ಸು ಕಟ್ಕೊಂಡಿದ್ದೆ ಗೊತ್ತಾ. ಈ ನಾಳೆ ನಾನು ಏನನ್ನ ಮಾಡ್ಲಿ? ಎಷ್ಟೇ ಕಷ್ಟ ಆದ್ರೂ ನಾನು ಬರ್ತೀನಮ್ಮ. ಅಯ್ಯಯ್ಯೋ, ನೀನು ಇಲ್ಲೇ ಬರ್ಬೇಡಣ. ನೀನ್ ಇಲ್ಲಿ ಬಂದ್ರೆ ಅವ್ರು ನಿನ್ನ ಅರೆಸ್ಟ್ ಮಾಡ್ಬಿಡ್ತಾರೆ. ಆ ನಾಗರಕಟ್ಟೆಗೆ ಪೂಜೆ ಮಾಡ್ಸಕ್ ನಾನೇ ಬರ್ತೀನಿ. ಬಂದೇರಿ, ನೀನ್ ಅಲ್ಲೇ ಬಂದ್ಬಿಡೋಣ, ನೀನ್ ಹೋಗೋಣ ಇವಾಗ. ಸುಭದ್ರಾ ಬಂದೇರಿ. ಸರ್, ಏನು ಇನ್ಸ್ಪೆಕ್ಟರ್ ಅರ್ಜುನ್ ಎಂಟಿ ಕೃಷ್ಣನ್ ತಂಗಿ ಸರ್. ಏನು? ಹೌದು ಸರ್, ಕಣ್ಣಾರ ನೋಡಿ ಕಿವಿಯಾರ ಕೇಳಿಸ್ಕೊಂಬಂದು ಸರ್. ಕಾಫಿ ತಗೊಳ್ಳಿ. ಏನಮ್ಮವ್ರು ಬಹಳ ಗಡಿಬಿಡಿಯಾಗಿ ಓಡಾಡ್ತಾ ಇದ್ದೀರಾ? ಬೆಳಿಗ್ಗೆನೆ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ? ಇವತ್ ನಾಗರಪಂಚಮಿ ಅಲ್ವೇನ್ರಿ, ಅದಕ್ಕೆ ಕಟ್ಟೆಗೆ ಹೋಗಿ ಪೂಜೆ ಮಾಡ್ಸ್ಕೊಂಡ್ ಬರೋಣ ಅಂತ. ಅದೇನು ಹೊಸದಾಗ ನಾಗರಪಂಚಮಿಗೆ ಯಾವ ವರ್ಷನ ಹೋಗಿ ಇರ್ಲಿಲ್ಲ? ಈ ವರ್ಷ ಅಲ್ಲೇ ಹೋಗಿ ಮಾಡ್ಬೇಕು ಅನಿಸ್ತು. ಯಾಕೆ ಈ ವರ್ಷ ನಿಮ್ಮ ಅಣ್ಣ ಸಿಗ್ತಾನೆ ಅಂತಾನ? ಅವನೇಲ್ರಿ ಸಿಗ್ತಾನೆ, ಫೋನ್ ಮಾಡಿದ್ದ ಅಷ್ಟೇ. ಆಮೇಲೆ ಅವ್ನ್ ಬರ್ಲೇ ಇಲ್ಲ. ಏನೋ ಮನ್ಸಿಗೆ ತುಂಬಾ ಬೇಜಾರಾಗಿತ್ತು, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಸ್ಕೊಂಡ್ ಬಂದ್ರೆ ಸ್ವಲ್ಪ ಮನ್ಸಿಗೆ ಸಮಾಧಾನ ಆದ್ರೂ ಸಿಗುತ್ತೆ ಅಂತ. ನಾನ್ ಹೋಗ್ ಬೇಗ ಬಂದ್ಬಿಡ್ತೀನಿ, ನೀವ್ ಮನೇಲೇ ಇರ್ತೀರಲ್ಲ. ಬರ್ತೀನ್ರಿ. ಇಷ್ಟು ವರ್ಷದ ನಂತರ ನಾಗರ ಪಂಚಮಿ ದಿನ ನಾವಿಬ್ರು ಸಂತೋಷವಾಗಿ ಸೇರೋ ಬದಲು ಈ ರೀತಿ ಕದ್ದು ಮುಚ್ಚಿ ಸೇರೋ ಪರಿಸ್ಥಿತಿ ಬಂತಲ್ಲ ಅಣ್ಣ. ಇಲ್ಲಮ್ಮ ಇಲ್ಲ, ಒಡ ಹುಟ್ಟಿದ ಸೇರೋ ಶುಭ ದಿನನೇ ಹಬ್ಬ. ಆ ದೇವ್ರು ದೊಡ್ಡವನು, 15 ವರ್ಷ ನಾವಿಬ್ರು ದೂರವಾದ್ರು ಮತ್ತೆ ಒಂದು ಮಾಡ್ಬಿಟ್ಟಲ್ಲಮ್ಮ. ನೀನ್ ಹೇಳ್ಬಾರ್ದು ಹೇಳ್ಬಾರ್ದು ಅಣ್ಣ. ಒಂದ್ ನಿಮಿಷ ಅಣ್ಣ. ಏನಾಯ್ತು? ಥ್ಯಾಂಕ್ ಯು ಸುಭದ್ರಾ. ಅಂತೂ ಪೊಲೀಸ್ ಆಫೀಸರ್ಗೆ ತಕ್ಕನಾದ ಹೆಂಡತಿ, ಕಷ್ಟಪಟ್ಟು ಹಿಡಿಬೇಕಾದ್ ನಿಮ್ಮ ಅಣ್ಣನ ತುಂಬಾ ಸುಲಭವಾಗಿ ಹಿಡ್ಕೊಟ್ಬಿಟ್ಟೆ. ಇಲ್ಲಣ್ಣ, ನೀನ್ ಇಲ್ಲಿ ಬರ್ತಿದ್ಯಾ ಅಂತ ನಾನ್ ಖಂಡಿತ ಅವ್ರಿಗೆ ಹೇಳಿಲ್ಲ. ನನ್ನ ನಂಬಣ್ಣ. ಪರವಾಗಿಲ್ಲ ಬಿಡಮ್ಮ, ನಾನು ಕೊಲೆ ಮಾಡ್ಲಿಲ್ಲ ಅಂತ ನೀನು ಹೇಗ್ ನಂಬ್ಲಿಲ್ವೋ ಹಾಗೆ ನನ್ನ ನೀನ್ ಹಿಡ್ಕೊಟ್ಟೆ ಅಂತ ನಾನು ನಂಬ್ಲಿಲ್ಲ. ರೀ, ಈ ಕೊಲೆ ದರೋಡೆಲ್ಲ ನಮ್ಮ ಅಣ್ಣ ಖಂಡಿತ ಮಾಡಿಲ್ಲ. ರೀ, ನಿಮ್ ಕೈ ಹೋಗೋದ್ ಕೇಳ್ಕೊತೀನಿ. ಅವನ ಅರೆಸ್ಟ್ ಮಾಡ್ಬೇಡ್ರಿ, ಅವನನ್ನ ಅರೆಸ್ಟ್ ಮಾಡ್ಬೇಡ್ರಿ. ಹೆಚ್ಚಾಗಿ ಮಾತಾಡಿ ಪ್ರಯೋಜನ ಇಲ್ಲ. ಅಪರಾಧಿನ ಅರೆಸ್ಟ್ ಮಾಡೋದು ನನ್ನ ಕರ್ತವ್ಯ, ಅದನ್ನ ತೀರ್ಮಾನ ಮಾಡೋದು ಕೋರ್ಟ್. ನಮ್ಮ ಅಣ್ಣ ನಿರಪರಾಧಿ. ರೀ, ನನ್ ಮಾತ್ ನಂಬಿ, ನಮ್ಮ ಅಣ್ಣ ಯಾವ ತಪ್ಪ ಮಾಡಿಲ್ಲ. ರೀ, ಅವನನ್ ಬಿಟ್ಬಿಡಿ. ರೀ, ನನ್ ಮಾತ್ ಕೇಳ್ರಿ, ನಮ್ಮ ಅಣ್ಣ ನಿರಪರಾಧಿ. ರೀ, ನಿಂತ್ಕೋ.
ಓಡೋದ್ರೆ ಶೂಟ್ ಮಾಡ್ಬಿಡ್ತೀನಿ. ಶೂಟ್ ಮಾಡಿ, ಶೂಟ್ ಮಾಡಿ. ನನ್ನ ಕಣ್ಣೆದುರಿಗೆ ನನ್ನ ತಂಗಿ ಹೇಳ್ಕೊಂಡು ಹೋಗ್ಬೇಕಾದ್ರೆ ನೀ ಸಾಯ್ಕಲ್ ನಿಂತ್ಕೊಂಡಿದ್ದೀನಿ. ಶೂಟ್ ಮಾಡಿ ಬೇಡ, ಕವರ್ ಕಿಲ್ಬಿ ಸೆಟ್ ಅಪ್. ಸುಭದ್ರ ನಿನ್ ತಂಗಿ ಅಷ್ಟೇ ಅಲ್ಲ, ನನಗೆ ಹೆಂಡತಿ ಕೂಡ. ಅವಳ ಹೆಂಗ್ ಕಾಪಾಡ್ಕೋಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಏಯ್, ಹೇಳ್ಕೊಂಡು ಹೋಗ್ರ ಇವನ್ನ. ನಾನು ಯಾವ ಕೊಲೆನೂ ಮಾಡ್ಲಿಲ್ಲ, ದರೋಡೆದು ಮಾಡ್ಲಿಲ್ಲ. ದಾರಿನಲ್ಲಿ ಬರ್ಬೇಕಾದ್ರೆ ಸಿಕ್ಕಿದ ಹಣನ ತಗೊಂಡೋಗಿ ದೊಡ್ಡ ತಪ್ಪಾಡ್ಬಿಟ್ಟೆ ಅಂತ ಒಪ್ಕೋತೀನಿ. ಅದ್ರಲ್ಲಿ ಒಂದ್ ಪೈಸಾನ ಖರ್ಚು ಮಾಡದೆ ಮನೇಲಿ ಇಟ್ಟಿದ್ದೀನಿ, ಅದ್ ನಿಮ್ಗೆ ತಲುಪಿಸ್ಬಿಡ್ತೀನಿ. ಇಷ್ಟು ವರ್ಷ ಆದ್ಮೇಲೆ ಸಿಕ್ಕಿರೋ ನನ್ನ ತಂಗಿನ ಹೇಳ್ಕೊಂಡು ಹೋಗ್ತಾ ಇದ್ರೆ ಅವಳನ್ನ ಉಳಿಸ್ಕೊಳ್ಳೋ ಅವಕಾಶ ಮಾಡ್ಕೊಡಿ ಪ್ಲೀಸ್. ಏಯ್, ಬಿಚ್ಚಿರಬೇಡಿನ, ನೀನು ಹೋಗಿ ಸಾಹೇಬ್ರಿಗೆ ಇನ್ಫಾರ್ಮ್ ಮಾಡು. ಸರಿ ಸರ್. ಏ ಹುಡುಗಿ, ಆ ಬ್ಯಾಂಕ್ ಹಣಕ್ಕೋಸ್ಕರ ಈಗಾಗಲೇ 4 ಕೊಲೆ ಆಗಿದೆ. 5ನೇ ಕೊಲೆ ಆಗಕ್ಕೆ ಮುಂಚೆ ಆ ಹಣ ಎಲ್ಲಿ ಬಚ್ಚಿಟ್ಟಿದೆ ಅಂತ ಹೇಳು. ಇಲ್ಲ, ನಾನೆಲ್ಲೂ ಬಚ್ಚಿಟ್ಟಿಲ್ಲ. ಮಾತು ನಂಬೇಡಿ, ಇವಳಿಂದಲೇ ನಾನು ಜೈಲಿಗೆ ಹೋಗಿದ್ದು. ಇವಳು ನಾ ಸುಮ್ಮನೆ ಬಿಡಬೇಡಿ. ಸ್ಟಾಪ್ ಇಟ್. ನಿನ್ ರಿವೆಂಜ್ ಆಮೇಲೆ, ಮೊದಲು ನಮಗೆ ಸೇರ್ಬೇಕಾದ ಹಣ ಎಲ್ಲಿ ಬಚ್ಚಿಟ್ಟಿದ್ದಾಳೆ ಅನ್ನೋದು ನಮಗ್ ಗೊತ್ತಾಗ್ಬೇಕು. ಸರ್, ಅವಳ ಮನೇಲಿ ಎಲ್ಲೂ ಹಣ ಇಲ್ಲ. ಏ ಹುಡುಗಿ, ಹಣ ನೀನ್ ನಿಜವಾಗ್ಲೂ ಎಲ್ಲೂ ಬಚ್ಚಿಟ್ಟಿಲ್ಲ ಅಲ್ವಾ? ಇಲ್ಲ ಇಲ್ಲ ಇಲ್ಲ, ಅದ್ ಸೇರ್ಬೇಕಾದ ಜಾಗಕ್ಕೆ ಸೇರ್ಹೋಯ್ತು. ಹಾಗಾದ್ರೆ ನಿನಗೂ ಸೇರ್ಬೇಕಾದ ಗಿಫ್ಟ್ ನಾವೆಲ್ಲ ಕೊಡ್ಲೇಬೇಕು. ಏ ರಾಖಿ, ನೀನು ಇವಳಿಂದ ಸುಖ ಪಡಿದೆ, ಜೈಲ್ಗೆ ಹೋದೆ, ಈಗ ನೀನು ಇವಳಿಂದ ಸುಖ ಪಟ್ಟು ಇವಳನ್ನ ನರ್ಕ ಕಳಿಸು. ಆಗ್ಲಾದ್ರೂ ಬಾಯ್ ಬಿಡ್ತಾಳೆ. ಓಕೆ ಓಕೆ ಸರ್. ದುಡ್ಡು ಎಲ್ಲಿಟ್ಟಿದೆ ಹೇಳೆ. ಹೇಳೆ ಹೇಳೆ. ಹೇಳೆ ಎಲ್ಲಿಟ್ಟಿದ್ಯಾ ಹೇಳಲೆ. ಇವಳು ಹೀಗೆಲ್ಲ ಬಾಯ್ ಬಿಡಲ, ಬಾಯ್ ಬಿಡಿಸ್ತೀನಿ ನೋಡಿದ. ಹೇಳೆ ಹೇಳೆ ಹೇಳಲೆ. ಯಾರ ಇವಳು? ಸರ್, ಇವಳು ಆ ಮೆಕ್ಯಾನಿಕ್ ಕೃಷ್ಣ ಪ್ರೀತಿ ತಂಗಿ. ಇವಳಿಗೋಸ್ಕರ ಅವನು ಪ್ರಾಣ ಕೊಡಕ್ಕೂ ಸಿದ್ಧ. ವೆರಿ ಗುಡ್, ಒಳ್ಳೆ ಕೆಲಸ ಮಾಡಿದೆ ಸರ್. ಆದ್ರೆ ಆ ಇನ್ಸ್ಪೆಕ್ಟರ್ ಅರ್ಜುನ್ ಕೃಷ್ಣನ ಅರೆಸ್ಟ್ ಮಾಡ್ಕೊಂಡು ಹೋದ್ರು ಸರ್. ವಾಟ್? ಹೌದು ಸರ್. ಮತ್ತೆ ಯಾಕೆ ಕರ್ಕೊಂಡ್ ಬಂದ್ರೆ ಇವಳ ಇಲ್ಲಿಗೆ? ನನಗೆ ಬೇಕಾಗಿರೋದು ಹಣ. ಹಣ ಕರ್ಕೊಂಡೋಗಿ ಬಿಡ್ಲ, ಕರ್ಕೊಂಡೋಗಿ ಬಿಡ್ಲ. ಕೃಷ್ಣನ್ ತಂಗಿ ನಮ್ಮನ್ ಬೋಳ್ಸ ಕೃಷ್ಣನ್ ತಂಗಿ. Thank you.
ನನಗೇನು ಆಗಿಲ್ಲ ಅಣ್ಣ, ನೀನಿರೋವರೆಗೂ ನನಗೇನು ಆಗಲ್ಲ ಅಣ್ಣ. ಅಣ್ಣ ಬೆಟ್ಟದಾಗ ಬಂದ್ ಕಷ್ಟ ಅಲ್ಲ, ಮನ್ಸನ್ನ ಕರ್ಗೋಯ್ತು ಅಲ್ಲ ಅಣ್ಣ. ಎಲ್ ಕರ್ಗೋಯ್ತು? ಇನ್ನೂ ಒಂದಿದೆಯಲ್ಲ. ಇನ್ನೊಂದ? ಯಾವ್ದು? ದರೋಡೆ ಹಣ. ಅದ ನಾನ್ ಅದನ್ನ ಪೊಲೀಸ್ ಕೊಪ್ಸಿ ಮನೆಗ್ ಬರ್ತಿದ್ದಾಗ್ಲೆ ಇವ್ರು ನನ್ನ ಹೇಳ್ಕೊಂಡ್ ಬಂದ್ರು. ಕೃಷ್ಣನ ಹೆಂಡತಿ ರುಕ್ಕು ಹೇಳೋದು ನಿಜ, ಕೃಷ್ಣ ಬೇಡ ಬೇಡ ಅಂದ್ರು, ನಾನೇ ಎತ್ಕೊಂಡ್ ಬಂದೆ. ಅವ್ರದೇನು ತಪ್ಪಿಲ್ಲ, ಬೇಕಾದ್ರೆ ನನಗ್ ಗಲ್ ಶಿಕ್ಷೆ ಕೊಡಿ ಅಂತ ಕೇಳ್ಕೊಂಡು. ಗಲ್ ಶಿಕ್ಷೆ ಕೊಡ್ಬೇಕಾದ್ದು ಇವ್ರಿಗಲ್ಲ ಸರ್, ನಾಲ್ಕು ಕೊಲೆ ದರೋಡೆ ಮಾಡಿರೋ ಇವ್ರಿಗೆ, ಇವ್ರಿಗೆ ಗಲ್ ಶಿಕ್ಷೆ ಕೊಡ್ಬೇಕು. ಇನ್ಸ್ಪೆಕ್ಟರ್ ಟೇಕ್ ದಮ್ ಟು ಕಸ್ಟಡಿ. ಮಿಸ್ಟರ್ ಕೃಷ್ಣ ಕಂಗ್ರಾಚುಲೇಷನ್, ಸರ್ಕಾರದ ಹಣನ ನೀವು ಸುರಕ್ಷಿತವಾಗಿ ವಾಪಸ್ ಕೊಟ್ಟಿದ್ದಕ್ಕೆ ಸರ್ಕಾರ ನಿಮಗೆ ಬಹುಮಾನ ಕೊಡಬೇಕು ಅಂತ ನಿರ್ಧಾರ ಮಾಡಿದೆ. ಬೇಡಿ ಸರ್, ಬೇಡಿ. ಇನ್ನೇನ್ ತಂಗಿ ಮುಂದೆ ಈ ಪ್ರಪಂಚದಲ್ಲಿ ನನಗೆ ಯಾವುದು ಬೇಕಾಗಿಲ್ಲ, ಈ ಬಹುಮಾನದ ಮುಂದೆ ನನಗೆ ಇನ್ಯಾವ ಬಹುಮಾನವನ್ನು ಬೇಕಾಗಿಲ್ಲ, ಬೇಕಾಗಿಲ್ಲ. ಅದಕ್ಕೆ ಹೇಳೋದು ಅಣ್ಣ ಅಂದ್ರೆ ನಮ್ಮ ಅಣ್ಣ ಅಂತ, ನಮ್ಮ ಅಣ್ಣ ಅಂತ. ಅಣ್ಣ ಅಂದ್ರೆ ನಮ್ಮಣ್ಣ ಎನ್ನುವ ಈ ತಂಗ್ಯವ್ವ.